ಹೆಗ್ಗೋಡು ಸಾಂಸ್ಕೃತಿಕ ಶಿಬಿರ ಮತ್ತು ಈ ಸಭೆಯ ಹಿರಿಮೆ ಅಷ್ಟಿಷ್ಟಲ್ಲ ಶಿವರಾಮ್ ಕಾರಂತ್ ಮೊದಲುಗೊಂಡು ಎಷ್ಟೋ ಮಹನೀಯರು ಅಲಂಕರಿಸುವ ಈ ಸಭೆಯಲ್ಲಿ ನಾನು ಬಂದು ಒಂದು ಮಾತುಕತೆಯಲ್ಲಿ ಭಾಗವಹಿಸೋದು ನನಗೆ ತುಂಬ ಹೆಮ್ಮೆಯ ವಿಷಯ ಮೊದಲಿಗೆ ಒಂದು ಡಿಸ್ಕ್ಲೈಮರ್ ನಾನು ಸಂಸ್ಕೃತ ಪ್ರಾಕೃತಗಳನ್ನು ಹೇಳ್ಕೊಡ್ತೀನಿ ಹಳಗನ್ನಡ ಸಾಹಿತ್ಯದಲ್ಲೂ ಏನೋ ಒಂದಿಷ್ಟು ರಿಸರ್ಚ್ ಮಾಡಿದ್ದೀನಿ ಆದರೆ ಹೇಳೋದಕ್ಕೆ ನಾಚಿಕೆ ಆಗುತ್ತೆ ನನಗೆ ಕನ್ನಡದಲ್ಲಿ ಯಾವಾಗ ಯಾವಾಗಲೂ ಉಪನ್ಯಾಸ ಮಾಡಿಲ್ಲ ಅದರಿಂದ ಮಾತಾಡುವಾಗ ಸ್ವಲ್ಪ ಎಡವತೀನಿ ಕ್ಷಮೆ ಇರಲಿ ಮತ್ತು ಅಕ್ಷರ ಅವ್ರು ಹೇಳಿದ್ದಾರೆ ನನ್ನ ಮಾತುಕತೆ ಬೋನಿ ಆಗಿರೋದ್ರಿಂದ ನನಗೊಂದು ಕೊಸರು ಕೊಡ್ತೀನಿ ಅಂತ ಸೊ ಒಂದು ಹದಿನೈದು ನಿಮಿಷ ಎಕ್ಸ್ಟ್ರಾ ಟೈಮ್ ಸಿಗತ್ತಂತೆ ನಮಗೆ ಹ್ಞೂ ಸೊ ನಾನಿವತ್ತು ನಿಮ್ಮೊಡನೆ ಡಿಸ್ಕಸ್ ಮಾಡೋಕ್ಕೆ ತಂದಿರೋ ಗ್ರಂಥ ಯಾವುದಂದರೆ ಮಾಧವ ಹೇಳಿದ ಹಾಗೆ ತುಂಬ ಮುಖ್ಯವಾದ ನಾಟಕ ಇದು ಇವಾಗ ಒಂದು ಹದಿನಾರ ಹದಿನಾಲ್ಕನೇ ಶತಮಾನದಾದಮೇಲೆ ಸಂಸ್ಕೃತ ಪರಂಪರೆಯೇ ಆ ನಾಟಕವನ್ನು ಮರ್ತೋಗಿದೆ ಆದರೆ ಅದಕ್ಕೆ ಹಿಂದೆ ಈ ನಾಟಕ ಬರೆದವನ ಹೆಸರು ಅನಂಗಹರ್ಷ ಮಾಯುರಾಜ ಅಂತ ಅವನ ಕಳಚೂರಿ ದೊರೆ ಅಂತ ಅವನಾದಮೇಲೆ ಬಂದ ರಾಜಶೇಖರ ಹೇಳ್ಕೊಂಡಿದ್ದಾನೆ ಇದ್ದಿರಬಹುದು ನಮಗೆ ಸಿಗೋ ಕಳಚೂರಿ ರಾಜರ ಶಾಸನಗಳಿಂದ ಕಳಚೂರಿ ಅಂದರೆ ಮಧ್ಯಪ್ರದೇಶ ಎರಡು ಭಾಗದಲ್ಲಿ ತ್ರಿಪುರಿ ಜಬಲ್ಪುರಿ ಕಡೆ ಕಡೆಯೆಲ್ಲ ಇದ್ದಿದ್ದ ರಾಜರ ಹೆಸರು ಶಾಸನಗಳಿಂದ ಸಿಕ್ಕಿರೋ ಇನ್ಸೈಟ್ಸಿಂದ ಯಾರೂ ನಮಗೆ ಈ ಥರ ಅನಂಗಹರ್ಷ ಮಾಯುರಾಜ ಅಂತ ನಮಗೆ ಯಾವ ಯಾವ ರಾಜನ ಬಗ್ಗೆನೂ ಗೊತ್ತಾಗಲ್ಲ ಪ್ರಾಯ ಅವನು ರಾಜ್ಯ ಆಳಿದ ರಾಜವಾ ರಾಜನಾಗಿ ಇಲ್ಲದೇ ಇದ್ದು ಯಾರು ಒಬ್ಬ ಅರಿಸ್ಟೋಕ್ರಾಟ್ ರಾಜ ಮನೆತನಕ್ಕೆ ಸೇರಿದ ಒಬ್ಬ ಪ್ರಮುಖ ವ್ಯಕ್ತಿಯಾಗಿ ಇದ್ದಿರಬಹುದು ಇವನ ತಂದೆಯ ಹೆಸರು ನರೇಂದ್ರವರ್ಧನ ಅಂತ ಗೊತ್ತಾಗುತ್ತೆ ಈ ನಾಟಕದಿಂದಾನೆ ಅಗೇನ್ ಈ ನರೇಂದ್ರವರ್ಧನ ಹೆಸರು ಯಾವ ಕಳಚೂರಿ ಶಾಸನದಲ್ಲೂ ಬರೋಲ್ಲ ಆದರೆ ಇದ್ದಿರಬೇಕು ಯಾರು ಯಾಕೆ ಸುಮ್ಮ ಸುಮ್ಮನೆ ಹೇಳ್ಕೊಳ್ತಾರ ಆ ಥರ ಇವನು ಒಂಬತ್ತನೇ ಶತಮಾನದವನು ಅಂತ ನಮಗೆ ಮೊರೋಲೆಸ್ ಎಂಟು ಎಂಟನೇ ಶತಮಾನದವನು ಅಂತ ಮೊರೋಲೆಸ್ ಖಾತ್ರಿಯಾಗಿ ಗೊತ್ತಾಗತ್ತೆ ಅದು ಹೇಗೆ ಅಂದರೆ ಇವನ ಶೈಲಿಗೂ ಭವಭೂತಿ ಶೈಲಿಗೂ ತುಂಬ ಸಾಮ್ಯ ಇದೆ ಮತ್ತು ಒಂಬತ್ತನೇ ಶತಮಾನದಿಂದ ಬರೋ ಕಾಶ್ಮೀರದ ಸಾಹಿತ್ಯಶಾಸ್ತ್ರಗಾರರು ಅಲಂಕಾರಶಾಸ್ತ್ರ ಬರೆದವರು ಆನಂದವರ್ಧನ ಅಭಿನವಗುಪ್ತ ಕುಂತಕ ಭಟ್ಟ ಇವರೆಲ್ಲ ಇವನನ್ನು ತುಂಬ ಹೊಗಳುತ್ತಾರೆ ಮತ್ತು ಈ ಕರುಣರಸ ಪ್ರಧಾನವಾದ ನಾಟಕದಲ್ಲಿ ರಸದ ವಿನ್ಯಾಸ ಹೇಗೆ ಮಾಡಬೇಕು ಅಂತ ತೋರಿಸೋದಿಕ್ಕೆ ಇವನನ್ನು ಒಂದು ಎಕ್ಸಲೆಂಟ್ ಉದಾಹರಣವಾಗಿ ಎತ್ತಿ ಹಿಡಿತಾರೆ ಭಾವಭೂತಿಗಿಂತ ಹೆಚ್ಚಾಗಿ ಭಾವಭೂತಿ ನಮಗೆ ನಾಟಕಗಳು ಒಳ್ಳೆ ರೂಪದಲ್ಲಿ ಸಿಕ್ಕಿವೆ ವ್ಯಾಖ್ಯಾನಗಳೆಲ್ಲ ಇವೆ ಪ್ರಸಿದ್ಧನಾಗಿದ್ದಾನೆ ಆದರೆ ನಮ್ಮ ದುರ ದುರದೃಷ್ಟ ಏನು ಅಂದರೆ ಮಾಯುರಾಜನ ನಾಟಕಗಳು ಅಷ್ಟಾಗಿ ನಮಗೆ ಸಿಕ್ಕಿಲ್ಲ ಅದಕ್ಕೆ ಒಂದು ವ್ಯಾಖ್ಯಾನದ ಪರಂಪರೆ ಇಲ್ಲ ಸೊ ಈ ಈ ಕಾವ್ಯಶಾಸ್ತ್ರಕಾರರೆಲ್ಲ ಇಷ್ಟು ಕೊಂಡಾಡಿರೋದರಿಂದ ಏನಿದ್ದಿರಬೇಕು ಈ ನಾಟಕದಲ್ಲಿ ಅಂತ ನೋಡೋಣ ಅಂತ ನಾನು ಇವತ್ತು ನಿಮಗೆ ತಂದಿರೋ ಮೆಟೀರಿಯಲಲ್ಲಿ ಮಾಯುರಾಜನ ಈ ತಾಪಸವತ್ಸರಾಜ ಚರಿತ ಉದಯನ ಅಂತ ಒಬ್ಬ ರಾಜ ಇದ್ದ ತುಂಬ ಪ್ರಸಿದ್ಧ ಅವನು ಅವನ ಕಥೆನ ಆಶ್ರಯಿಸ್ಕೊಂಡು ಎಷ್ಟೆಷ್ಟೋ ನಾಟಕಗಳಿವೆ ಸೊ ಈ ತಾಪಸವತ್ಸರಾಜ ಚರಿತ ನಾಟಕ ಮತ್ತು ಈ ನಾಟಕದಿಂದ ನಾನು ಆಯ್ಕೊಂಡಿರೋ ಭಾಗಗಳು ಯಾವುದು ಅಂದರೆ ಕುಂತಕ ಉದಾಹರಣೆಯಾಗಿ ತೊಗೊಂಡಿರೋ ಭಾಗಗಳು ಸೊ ಕುಂತಕ ಅಂತ ಒಬ್ಬ ಕಾಶ್ಮೀರದ ಅಲಂಕಾರಿಕ ಇದ್ದ ವಕ್ರೋಕ್ತಿ ಜೀವಿತ ಅಂತ ಗ್ರಂಥ ಬರ್ತಿದ್ದಾನೆ ಅವನು ಆನಂದವರ್ಧನನ್ ಆದಮೇಲೆ ಬಂದವನು ಸೊ ಅವನು ಯಾಕೆ ಎಲ್ಲರೂ ಈ ಧ್ವನಿ ಸಿದ್ಧಾಂತನ ತುಂಬ ಹೊಗಳ್ತಿದ್ದಾರೆ ಏನೋ ಇದು ಒಂದೇ ಏನೋ ತುಂಬ ವಿಶೇಷ ಬೇರೆ ಸಿದ್ಧಾಂತ ಇರೋದಕ್ಕೆ ಸಾಧ್ಯ ಇಲ್ವಾ ಅಂತ ಪಟ್ಟು ಹಿಡಿದು ಬೇರೆ ಒಂದು ಸಿದ್ಧಾಂತ ಮಾಡಬೇಕು ಅಂತ ಹೊರಟವನು ಇವನು ಸೊ ಹೇಗೆ ನೀವು ಕಾವ್ಯದ ಎಲ್ಲ ಅಂಶಗಳಲ್ಲೂ ಸೌಂದರ್ಯವನ್ನು ಧ್ವನಿ ಈ ಕಾನ್ಸೆಪ್ಟಿಂದ ಕನ್ಸೆಪ್ಚುಲೈಸ್ ಮಾಡ್ಬೋದು ಹಾಗೆ ನಾನು ಬೇರೆ ಒಂದು ಕೊಡ್ತೀನಿ ಅಂತ ಅವನು ವಕ್ರತೆ ಅಂತ ಒಂದು ಕಾನ್ಸೆಪ್ಟ್ ಕೊಡ್ತಾನೆ ಇವಾಗ ನಾವು ದೈನಂದಿನ ಭಾಷೆಯಲ್ಲಿ ಅರ್ಥ ಮಾಡ್ಕೊಳ್ಳೋ ಏನೋ ವಕ್ರತೆ ಅಂದರೆ ಯಾರೋ ಒಬ್ಬರು ಅವರು ನೆಟ್ಟಿಗಿಲ್ಲ ಅಂತ ಹೇಳೋದಕ್ಕೆ ವಕ್ರತೆ ಅಂತೀವಲ್ಲ ಆ ವಕ್ರತೆ ಅಲ್ಲ ಒಂದು ವಸ್ತುವನ್ನು ಸೀದಾ ಹೇಳಿದೆ ಒಂದು ಭಂಗಿಯಿಂದ ಹೇಳೋದು ಅದಕ್ಕೆ ಅವನು ವಕ್ರತೆ ಅಂತ ಹೇಳ್ತಾನೆ ಭಂಗಿಯಿಂದ ಹೇಳಿ ವಸ್ತುವಿಗೆ ಸೌಂದರ್ಯ ತರೋದು ಅದನ್ನು ವಕ್ರತೆ ಅಂತ ಹೇಳ್ತಾನೆ ಈ ವಕ್ರತೆ ಇಸ್ ದಿ ಇಸ್ ದಿ ಕಾನ್ಸೆಪ್ಟ್ ದಟ್ ಆ್ಯನಿಮೇಟ್ಸ್ ಕುಂತಕಸ್ಟೆಕ್ಸ್ ಸೊ ಇದರಲ್ಲಿ ಒಂದು ಕಾವ್ಯದ ಯಾವ್ಯಾವ ಮಟ್ಟದಲ್ಲಿ ವಕ್ರತೆ ತರಬಹುದು ಕಥೆಯ ಹಂದರದಲ್ಲಿ ವಕ್ರತೆ ತರ್ಬೋದು ಸೊ ಪ್ರಕರಣ ವಕ್ರತ ಅಂತ ಕರೀತಾನೆ ಸೊ ಇದಕ್ಕೆ ಅವನು ಉದಾಹರಣೆ ಕೊಡೋದು ಮಹಾವಿರಾಜನಿಂದಾನೆ ಕೊಡ್ತಾನೆ ಮಹಾವಿರಾಜಂದು ಇನ್ನೊಂದು ನಾಟಕ ಇದೆ ರಾಘವ ಅಂತ ಈಗ ನಂಗೆ ಅನ್ನಿಸ್ತಿದೆ ಆ ನಾಟಕವೇ ತರ್ಬೋದಿತ್ತಾ ಅಂತ ಯಾಕೆಂದರೆ ಇದರಲ್ಲಿ ತುಂಬ ವಿನೋದವಾದ ಅಂಶಗಳಲ್ಲಿ ಇವೆ ಸೊ ಪ್ರಾಯ ಭಾರತದಲ್ಲಿ ಒಂದು ಹಳೆಯದಾದ ಉದಾಹರಣೆ ಫಾರ್ ಫೇಕ್ ನ್ಯೂಸ್ ಉದಾತ್ತ ರಾಘವದಲ್ಲಿ ಸಿಗುತ್ತೆ ಸೊ ರಾವಣ ಸಾಯ್ತಾ ಇದ್ದಾನೆ ರಾವಣ ಇಸ್ ಲಾಸ್ಟ್ ಆವಾಗ ಅವನು ಇನ್ ಹಿಸ್ ಲಾಸ್ಟ್ ಬ್ರೆತ್ಸ್ ಅವನಿಬ್ಬರು ಒಬ್ಬ ರಾಕ್ಷಸ ರಾಕ್ಷಸಿ ಕಪುಲ್ ಅವನ ಹತ್ರ ಬಂದ್ಬಿಟ್ಟು ಯೋ ಏನಪ್ಪ ದೊರೆ ಸಾಯ್ತಿದೆಯಲ್ಲ ಅಂತ ಹೇಳಿದ್ರೆ ಹ್ಞೂ ಪರವಾಗಿಲ್ಲ ನೀವಿಬ್ಬರು ಇದೀರಲ್ಲ ನೀವು ಅವರೆಲ್ಲ ಮಾಯ ಮಾಯೆ ಬರುತ್ತೆ ರಾಕ್ಷಸರಿಗೆ ಸೊ ನೀವು ಯಾವುದಾದ್ರೂ ವೇಷದಲ್ಲಿ ಹೋಗ್ಬಿಟ್ಟು ಅಯೋಧ್ಯೆಯಲ್ಲಿ ಹೋಗ್ಬಿಟ್ಟು ಅವರಿಗೆಲ್ಲ ಸುಳ್ಳು ಸುಳ್ಳು ನ್ಯೂಸ್ ಹೇಳಿಬಿಟ್ಟು ಹೇಗಾದರೂ ನನಗೆ ಒಂದು ಗೆಲುವು ತಂದು ಕೊಡಿ ಅಂತ ಹೇಳ್ತಾನೆ ಸೊ ಈ ರಾಕ್ಷಸ ರಾಕ್ಷಸಿಯರು ಏನು ಮಾಡ್ತಾರೆ ಅಂದರೆ ಯಾವುದೋ ವೇಷದಲ್ಲಿ ಒಂದು ವಾ ವಾನರನ್ ವೇಷದಲ್ಲಿ ಒಬ್ಬ ಹನುಮಂತನ್ ವೇಷದಲ್ಲಿ ಹೋಗ್ಬಿಟ್ಟು ಭರತನ ಹತ್ರ ಹೋಗಿಬಿಟ್ಟು ಓ ಭರತ ನೀನು ಕೇಳಲಿಲ್ವಾ ಅಲ್ಲಿ ಸೀತೆ ಸತ್ತೋದ್ಲು ರಾಮ ಸತ್ತೋದ ಅಂತ ಹೇಳ್ಬಿಡ್ತಾರೆ ಅವಾಗ ಭರತ ಅಯ್ಯೋ ಇವರೆಲ್ಲ ಸತ್ತೋದ್ರ ನಾನು ಬೆಂಕಿಲಿ ಬಿದ್ದು ಸತ್ತೋಗ್ತೀನಿ ಅಂತ ಬೆಂಕಿ ತಯಾರು ಮಾಡ್ಕೊಳ್ತಾನೆ ಈ ಕಡೆ ಹನುಮಂತನ ವೇಷದಲ್ಲೇ ಬಂದುಬಿಟ್ಟು ರಾಮನ ಹತ್ರ ರಾಮ ನೀನು ಕೇಳಲಿಲ್ವಾ ನೀವು ನೀವೆಲ್ಲ ಬರಲೇ ಇಲ್ಲ ಅಂತ ಭರತ ಅಲ್ಲಿ ಸತ್ತೋದ ಅಂತ ಹೋಗಿ ಹೋಗ್ಬಿಟ್ಟು ಸುಳ್ಳು ನ್ಯೂಸ್ ಹೇಳಿಬಿಡ್ತಾರೆ ಅವಾಗಿ ರಾಮ ಅಯ್ಯೋ ಭರತನೇ ಇಲ್ಲ ಅಂದರೆ ನಮ್ಮ ಜೀವನ ಏನು ಪ್ರಯೋಜನ ನಾವು ಸತ್ತೋಗೋಣ ಸರಿ ಹೋಗ್ಬಿದ್ದು ಸತ್ತೋಗೋಣ ಅಂತ ಅವರು ಸಿದ್ಧ ಆಗ್ತಾರೆ ಹೀಗೆ ಫೇಕ್ ನ್ಯೂಸಿನ ಹಳೇ ಉದಾಹರಣೆ ಈ ಉದಾತ್ತ ಸಿಗುತ್ತೆ ಆದರೆ ವಿಷಯಕ್ಕೆ ಮತ್ತೆ ಬರಬೇಕು ಅಂದರೆ ಈ ಪ್ರಕರಣ ವಕ್ರತೆ ಕಥೆಯಲ್ಲಿ ಒಂದು ಬದಲಾವಣೆ ಮಾಡಿ ಅದರಿಂದ ರಸವನ್ನು ಚೆನ್ನಾಗಿ ಪೋಷಿಸೋದು ಅದರಿಂದ ಒಂದು ಔಚಿತ್ಯ ತರೋದಕ್ಕೆ ಕುಂತಕ ಈ ಉದಾತ್ತ ನಾಟಕದಿಂದ ಉದಾಹರಣೆ ಕೊಡ್ತಾನೆ ಇದರಲ್ಲಿ ಏನಾಗುತ್ತೆ ಅಂದರೆ ರಾಮಾಯಣದ ಪ್ರಸಿದ್ಧ ಕಥೆಯಲ್ಲಿ ಆ ಮಾಯಾಮೃಗ ಬಂದಾಗ ಮಾರೀಚ ಜಿಂಕೆ ವೇಷದಲ್ಲಿ ಬಂದಾಗ ಅದನ್ನು ಅಟ್ಟಿಸ್ಕೊಂಡು ರಾಮ ಹೋಗ್ತಾನೆ ಆದರೆ ರಾಮ ವಿಷ್ಣುವಾಗಿದ್ದರೆ ಎಲ್ಲ ತಿಳಿದಿರೋ ಭಗವಂತನಾಗಿದ್ದರೆ ಈ ಥರ ಒಂದು ಚಿನ್ನದಿಂದ ಮಾಡಿರೋ ಜಿಂಕೆ ಅಂತ ನಂಬುತ್ತಾನಾ ಅದು ಸಾಧ್ಯನಾ ಅದು ಇರೋದಕ್ಕೆ ಸಾಧ್ಯ ಇಲ್ಲ ಸೊ ಕಥೆ ಕಥೆ ಸ್ವಲ್ಪ ಬದಲಾಯಿಸ್ಕೋಬೇಕು ಅಂತ ಲಕ್ಷ್ಮಣನ್ನ ಕಳಿಸ್ತಾನೆ ತನ್ನ ನಾಟಕದಲ್ಲಿ ಜಿಂಕೆಯ ಹಿಂದೆ ಸೊ ಇದನ್ನು ಕುಂತಕ ಹೊಗಳಿದ್ದಾನೆ ನೋಡಿ ಈ ಥರ ಕಥೆಯ ಔಚಿತ್ಯಕ್ಕಾಗಿ ಮತ್ತು ಸಂವಹನದ ಒಂದು ಯಾಕೆಂದರೆ ಒಂದು ಕರುಣರಸ ಬರಬೇಕು ಆ ಲಕ್ಷ್ಮಣ ಹಂಗೆ ಹೋಗಬೇಕು ಮೇಲೆ ರಾವಣ ಯಾವುದೋ ಒಂದು ವೇಷದಲ್ಲಿ ರಾಮ ಸೀತೆಯರ ಹತ್ರ ಬರಬೇಕು ಆವಾಗ ರಾಮ ಅಯ್ಯೋ ನನ್ನ ತಮ್ಮ ಬಂದಿಲ್ಲ ನಾನು ಹೋಗಬೇಕು ಅಂತ ಹೇಳಿ ಸೀತೆಯನ್ನು ರಾವಣನ ಕೈಯಲ್ಲೇ ಸೇಫ್ ಕೀಪಿಂಗಿಗೆ ಬಿಡಬೇಕು ಆಮೇಲೆ ಅವರು ಹಂಗೆ ವಾಪಸ್ ಹೋದ ಮೇಲೆ ಜಟಾಯಿಂದ ತಿಳ್ಕೊಂಡು ರಾಮನಿಗೆ ದುಃಖ ಉಂಟಾಗಬೇಕು ಸೊ ಈ ಒಂದು ಕರುಣದ ಒಂದು ಪರಿಸ್ಥಿತಿನ ಉಂಟು ಮಾಡೋದಕ್ಕಾಗಿ ಕಥಲೆ ಕಥೆಯನ್ನು ಬದಲಾಯಿಸಿರೋದನ್ನು ಇವತ್ತು ನೋಡಿ ಇವತ್ತು ನೀವೇನಾದರೂ ವಾಲ್ಮೀಕಿ ರಾಮಾಯಣದ ಕಥೆಯನ್ನು ಬದಲಾಯಿಸಿ ಏನಾದರೂ ಮಾಡಕ್ಕೆ ಹೋದರೆ ಏನೇನಾಗತ್ತೆ ಅಂತ ನಿಮಗೆ ಚೆನ್ನಾಗಿ ಗೊತ್ತು ಆದರೆ ಈ ಥರ ಎಂಟನೇ ಶತಮಾನದಲ್ಲಿ ಮಾಯೂರಾಜ ಮಾಡಿರೋದನ್ನು ಒಂಬತ್ತನೇ ಶತಮಾನದಲ್ಲಿ ಕುಂತಕ ಹೊಗಳಿದ್ದಾನೆ ಯಾಕೆಂದರೆ ಅವರು ಏನು ಕುಂತ್ ಕುಂ ಕುಂತಕ ಏನು ರಾಮ ವಿಷ್ಣು ಇಲ್ಲ ಅಂತೆಲ್ಲ ಏನು ಹೇಳ್ತಿರಲಿಲ್ಲ ಅವನಿಗೆ ಬೇಕಾಗಿದ್ದಿದ್ದು ನಾಟಕದಲ್ಲಿ ರಸದ ವಿನ್ಯಾಸ ನಾಟಕದಲ್ಲಿ ರಸದ ವಿನ್ಯಾಸ ಮಾಡಿದಾಗ ನಾಯಕರೆಲ್ಲರೂ ನಾಯಕರೇ ಅದು ನಲನಾಗಿರಲಿ ಉದಯನನಾಗಿರಲಿ ದುಷ್ಯಂತನಾಗಿರಲಿ ರಾಮನಾಗಿರಲಿ ಸೊ ಇಲ್ಲಿ ಕಥೆ ನಡೀತಾ ಇದೆ ಏನೋ ನಾನು ನಾನು ನನ್ನ ನಾನು ಬರೆದಿದ್ದ ಕಥೆಯಲ್ಲಿ ಒಂದು ವಿಷಯವನ್ನು ಬದಲಾಯಿಸಿಬಿಟ್ರೆ ತ್ರೇತಾಯುಗ ಬದಲಾಗೋಗುತ್ತೆ ಅಂತ ಅವಾಗ ಯಾರಿಗೂ ಭ್ರಮೆ ಇರಲಿಲ್ಲ ನಮಗೇನೋ ಇವತ್ತು ಭ್ರಮೆ ಇರಬಹುದು ಅಷ್ಟೇ ಸೊ ಹೀಗೆ ನಮಗೊಂದು ಒಳ್ಳೆಯ ಉದಾಹರಣೆ ಸಿಗುತ್ತೆ ಪ್ರಕರಣ ವಕ್ರತೆಗೆ ನಮ್ಮ ನಮ್ಮ ನಾಟಕಕಾರ ಮಾಯುರಾಜನನ್ನು ಕುಂತಾಗ ಹೊಗಳಿದ್ದಾನೆ ಹಾಗೆಯೇ ಅವನು ನಾಟಕದ ಬೇರೆ ಬೇರೆ ಅಂಶಗಳು ಕ್ರಿಯಾಪದದ ಬಳಕೆ ಕ್ರಿಯಾಪದದ ಜೊತೆ ಪ್ರತ್ಯಯದ ಬಳಕೆ ಉಪಸರ್ಗದ ಬಳಕೆ ಒಂದು ಪರ್ಯಾಯ ಪದದ ಬಳಕೆ ಇದರಲ್ಲೆಲ್ಲ ವಕ್ರತೆ ಬರ್ಬೋದು ಅಂತ ಹೇಳ್ತಾನೆ ಗ್ರಮ್ಯಾಟಿಕಲ್ ಪರ್ಸನ್ ಪುರುಷ ಪ್ರಥಮ ಪುರುಷ ಮಧ್ಯಮ ಪುರುಷ ಇವುಗಳ ಬಳಕೆಯಿಂದ ಸೌಂದರ್ಯ ತರೋದು ಸೊ ಪುರುಷ ವಕ್ರತೆ ಪ್ರತ್ಯಯ ವಕ್ರತೆ ಉಪಸರ್ಗ ವಕ್ರತೆ ಅಂತ ಈ ಥರ ವಕ್ರತೆಯನ್ನು ತನ್ನ ಆರ್ಗನೈಸಿಂಗ್ ಪ್ರಿನ್ಸಿಪಲ್ ಆಗಿ ಮಾಡಿಕೊಂಡು ಅವನು ತನ್ನ ಕಾವ್ಯಶಾಸ್ತ್ರ ಗ್ರಂಥವನ್ನು ಕೊಟ್ಟಿದ್ದಾನೆ ಇದರಲ್ಲಿ ತುಂಬ ಹೆಚ್ಚಾಗಿ ಅವನು ಈ ರಾಜ ಚರಿತದಿಂದ ಉದಾಹರಣೆಗಳು ತೊಗೊಂಡಿದ್ದಾನೆ ಸೊ ನಾನು ನಿಮ್ಮ ಜೊತೆ ಇವತ್ತು ಡಿಸ್ಕಸ್ ಮಾಡೋಕ್ಕೆ ತಂದಿರೋ ಅಂಶಗಳೆಲ್ಲ ಒಂದು ಎರಡು ಪದ್ಯ ಒಂದು ಡೈಲಾಗ್ ಮತ್ತು ಒಂದು ಪದ್ಯ ನಾನು ನಾನು ಸೆಲೆಕ್ಟ್ ಮಾಡಿದ್ದೀನಿ ಅದು ಹೊರತು ಎಲ್ಲ ಉದಾಹರಣೆಗಳು ಕುಂತಕ ಎಡ್ ಎತ್ತಿ ಹಿಡ್ದಿರೋ ಉದಾಹರಣೆಗಳು ಆ್ಯಂಡ್ ಅದು ಒಂದೊಂದಕ್ಕೂ ಒಂದು ಚಿಕ್ಕ ಕಮೆಂಟ್ ಕೊಡ್ತಾನೆ ಇದು ಯಾಕೆ ವಿಶೇಷ ಅಂತ ಸೊ ಪ್ರಾಯ ನಮಗೆ ಈ ಥರ ಜಾಸ್ತಿ ಉದಾಹರಣೆಗಳು ಸಿಗೋಲ್ಲ ಇವಾಗ ಸಂಸ್ಕೃತ ಪ್ರಾಕೃತ ಕಾವ್ಯನಾಟಕಗಳನ್ನು ನಾವು ಅಪ್ರಿಷಿಯೇಟ್ ಮಾಡಬೇಕು ಅಂದರೆ ಏನೋ ನಮ್ಮ ಸೆನ್ಸ್ ಆಫ್ ಬ್ಯೂಟಿ ನಮ್ಮ ಸೆನ್ಸ್ ಆಫ್ ಲಿಟ್ರಿ ಥಿಯರಿ ನಮ್ಮ ಸೆನ್ಸ್ ಆಫ್ ಸಾಹಿತ್ಯದಲ್ಲಿ ಏನು ಚೆನ್ನ ಏನು ಚೆನ್ನ ಇಲ್ಲ ಅಂತ ಇದನ್ನಿಟ್ಕೊಂಡು ನಾವು ಅಳಿತೀವಿ ಆದರೆ ಆ ಆ ನಾಟಕಕಾರನಿಗೆ ತುಂಬ ಸಮೀಪನಾಗಿದ್ದ ಅವನಿಂತ ಒಂದು ನೂರು ನೂರೈವತ್ತು ವರ್ಷದ ಒಳಗಡೆ ಇದ್ದ ಒಬ್ಬ ಕಾವ್ಯಶಾಸ್ತ್ರಕಾರ ಅದನ್ನು ಹೇಗೆ ಅಳೆದಿದ್ದಾನೆ ಅಂತ ನಾವು ನೋಡಬಹುದಲ್ವಾ ಇದೇ ನನ್ನ ಇವತ್ತಿನ ಎಕ್ಸ್ಪೆರಿಮೆಂಟ್ ಸೊ ನಾನು ಕೊಟ್ಟಿರೋ ಟೈಟಲ್ ಕುಂತಕನ ಕನ್ನಡಿಯಲ್ಲಿ ಮಾಯೂರಾಜನ ಕಾವ್ಯಶಿಲ್ಪ ಅಂತ ಸೊ ಕೆಲವು ಕಡೆ ನಾವು ಈ ಕುಂತಕನ ಭಾಷೆ ಎಲ್ಲ ತುಂಬ ಕಷ್ಟವಾಗಿದೆ ಸೊ ಅಲ್ಲಿ ಪಂಕ್ತಿಶಃ ಓದೋದು ಬೇಡ ಆದಷ್ಟು ಈ ನಾಟಕದ ಎಕ್ಸಾಂಪಲ್ಸನ್ನು ನೋಡೋಣ ಕುಂತಕ ಕೊಟ್ಟಿರೋ ಕೊಮೆಂಟ್ಸನ್ನು ನಾವು ನಾವೆಲ್ಲರೂ ಸೇರಿ ಓದಬೇಕಾಗಿಲ್ಲ ನಾನು ಅದನ್ನು ಸ್ವಲ್ಪ ಸಂಗ್ರಹವಾಗಿ ನಾನೇ ಎಕ್ಸ್ಪ್ಲೇನ್ ಮಾಡ್ತೀನಿ ಸೊ ನಿಮ್ಮ ಹ್ಯಾಂಡ್ ಮೊದಲನೇ ಸ್ಯಾಂಪಲ್ ನೋಡಿ ಮಾಯುರಾಜನ ಶೈಲಿನ ಹೊಗಳಿ ಏನು ಹೇಳಿದ್ದಾನೆ ಕುಂತಕ ಅಂದರೆ ಯಥಾ ಮಾತೃಗುಪ್ತ ಮಾಯುರಾಜ ಮಂಜೀರ ಪ್ರಭೃತೀನ ಸೌಕುಮಾರ್ಯ ವೈಚಿತ್ರ್ಯ ಸಂವಲಿತ ಪರಿಸ್ಪಂದ ಸಂದೀನಿ ಕಾವ್ಯಾ ಸಂಭವಂತೀ ಸೊ ಪ್ರಾಯ ಕುಂತಕನ ದೃಷ್ಟಿಯಲ್ಲಿ ಒಳ್ಳೆ ಕವಿಯಾಗಿರಬೇಕು ಅಂದರೆ ನಿಮ್ಮ ಹೆಸರು ಒಳ್ಳೆ ನಾಟಕಕಾರನಾಗಿರಬೇಕು ಅಂದರೆ ನಿಮ್ಮ ಹೆಸರು ಮಕಾರದಿಂದ ಶುರುವಾಗಬೇಕು ಯಾಕೆಂದರೆ ಇವ್ನ ಕೊಟ್ಟಿರೋ ಮೂರು ಉದಾಹರಣೆ ಮಾತೃಗುಪ್ತ ಮಾಯುರಾಜ ಮಂಜೀರ ಹೇಗೆ ಒಂದು ಕಾಲದಲ್ಲಿ ಜರ್ಮನೀಲಿ ನೀವು ಒಳ್ಳೆ ಫಿಲಾಸಫರ್ ಆಗಿರಬೇಕು ಅಂದರೆ ನಿಮ್ಮ ಹೆಸರು ಹೆಚ್ಚಿಂದ ಶುರುವಾಗಬೇಕು ಹೇಗೆ ಹೈಡೆಗರ್ ಹೀಗೆ ಎಲ್ಲರದು ಹೆಚ್ಚಿಂದ ಶುರು ಆಗ್ತಿತ್ತು ಆ ಥರ ಕುಂತಕನಿಗೆ ಏನಾದರೂ ಇದ್ದಿರಬಹುದು ಏನೋ ಸೊ ಇವರು ಕಾವ್ಯಗಳು ತುಂಬ ಚೆನ್ನಾಗಿವೆ ಅಂತ ಹೇಳ್ತಿದ್ದಾನೆ ಕಾವ್ಯಾನಿ ಸಂಭವಂತಿ ಹೇಗಿವೆ ಈ ಕಾವ್ಯಗಳು ಅಂದರೆ ಸೌಕುಮಾರ್ಯ ವೈಚಿತ್ರ್ಯ ಸಂವಲಿತ ಪರಿಸ್ಪಂದ ಸಂದೀನಿ ಈ ನಾಟಕಗಳಲ್ಲಿ ಸೌಕುಮಾರ್ಯವೆಂಬ ಅಂಶ ಮತ್ತು ವೈಚಿತ್ರ್ಯವೆಂಬುವ ಅಂಶ ಇವೆರ ಇವ್ ಈ ಎರಡು ಅಂಶಗಳು ಕೂಡ್ಕೊಂಡು ಬಂದಾಗ ಈ ನಾಟಕಗಳು ಚೆನ್ನಾಗಿರುತ್ತೆ ಅಂತ ಸೊ ಈ ಈ ಪದಗಳೆಲ್ಲ ನಾವು ನಮ್ಮ ದೈನಂದಿನ ಭಾಷೆಯಿಂದ ಒಂದು ಅರ್ಥ ಇರುತ್ತೆ ನಮ್ಮ ನಮ್ಮ ಮನಸ್ಸಿನಲ್ಲಿ ಆದರೆ ಇವರು ಏನೋ ಸ್ವಲ್ಪ ಟೆಕ್ನಿಕಲ್ ಸೆನ್ಸಲ್ಲಿ ಬಳಸ್ತಿರ್ತಾರೆ ಸೊ ಇಲ್ಲಿ ಸೌಕುಮಾರ್ಯ ಅಂತ ಇವ್ನು ಹೇಳಿದ್ರೆ ವಿನ್ಯಾಸದ ಸೌಕುಮಾರ್ಯ ಸೊ ನೀವು ಏನೋ ಒಂದು ದುಃಖದ ವಿಷಯ ಕರುಣದ ವಿಷಯ ಹೇಳಬೇಕು ಅಂದರೆ ಅದನ್ನು ವಿತ್ ಸರ್ಟನ್ ಡೆಲಿಕಸಿ ಸೆನ್ಸಿಟಿವಿಟಿ ಸಂವೇದನಶೀಲತೆ ಈ ಸೆನ್ಸಲ್ಲಿ ಸೌಕುಮಾರ್ಯ ಅಂತ ಬಳಸಿದ್ದಾನೆ ಮತ್ತು ವೈಚಿತ್ರ್ಯ ಅಂತ ಹೇಳಿದಾಗ ವಿತ್ ಅ ಸರ್ಟನ್ ಸ್ಟ್ರೈಕಿಂಗ್ನೆಸ್ ಅದು ನಮಗೆ ಥಟ್ಟಂತ ಹೊಳಿಬೇಕು ಏನೋ ಸಾಧಾರಣಕ್ಕಿಂತ ಬೇರೆಯಾದದ್ದು ಅಸಾಧಾರಣ ಈ ಸೆನ್ಸಲ್ಲಿ ಬಳಸಿದ್ದಾನೆ ಇವೆರಡೂ ಸೇರಿದಾಗಲೇ ಆ ನಾಟಕದಲ್ಲಿ ನೀವು ನಿಷ್ಪಾದಿಸ್ತಿರುವ ರಸ ಪರಿಣಾಮಕಾರಿ ಆಗತ್ತೆ ಅಂತ ಇದು ಕುಂತಕನಲ್ಲಿ ಮತ್ತು ಇದು ಕುಂತಕ ಹೊಸದಾಗಿ ಹೇಳ್ತಿಲ್ಲ ಇದು ಆಲ್ರೆಡಿ ಆನಂದವರ್ಧನ ಹೇಳಿ ಅಭಿನವ ಗುಪ್ತ ಅದನ್ನು ಅಂಗೀಕರಿಸಿ ಅವರನ್ನೆಲ್ಲ ಏನೋ ಸ್ವಲ್ಪ ಅವರು ಅವ್ರು ಹೇಳಿದ ವಿಷಯವನ್ನೇ ಮುಂದುವರಿಸ್ತಿದ್ದಾನೆ ಆದರೆ ನನಗೇನು ಇದು ತುಂಬ ಮುಖ್ಯವಾದ ವಿಷಯ ಅನ್ನಿಸ್ತು ಮತ್ತೆ ಈ ನಾಟಕದಲ್ಲೂ ನಾವು ಇದನ್ನು ನೋಡಬಹುದು ಸರಿ ಈ ಕಥೆ ಬಗ್ಗೆ ಪ್ರಾಯ ಸ್ವಲ್ಪ ನಿಮಗೆ ಹೇಳಬೇಕಾಗಬಹುದು ಇಲ್ಲಿ ನೀನಾಸಂ ಅವ್ರಿಗೆ ಉದಯನ ಕಥೆ ಗೊತ್ತಿರ್ಬೋದು ಯಾಕೆ ಅಂದರೆ ಅದನ್ನು ಮಂಚನ ಕೂಡ ಮಾಡ್ತಾರೆ ಕೀರ್ತಿನಾಥ್ ಕುರ್ತ್ಕೋಟಿ ಅವರು ಐ ಥಿಂಕ್ ಅನುವಾದ ಮಾಡಿದ್ದಾರೆ ಯಾವುದೋ ಒಂದನ್ನು ಸ್ವಪ್ನವಾಸೋದತ್ವವನ್ನು ತುಂಬ ಚೆನ್ನಾಗಿ ಅನುವಾದ ಮಾಡಿದ್ದಾರೆ ಆವಾಗ ಅವಾಗದ್ರ ಪ್ರಸ್ತುತಿ ಆಗುತ್ತೆ ಆದರೆ ಸ್ವಲ್ಪ ಹೇಳಬೇಕಾಗಬಹುದು ಉದಯನನ ಕಥೆ ಉದಯನ ಯಾರಾದರೂ ಹೇಳ್ತೀರಾ ಯಾರಿಗಾದರೂ ಸಂಗ್ರಹವಾಗಿ ಉದಯನನ ಕಥೆ ಗೊತ್ತಾ ಯಾರು ಉದಯನ ಅಂತ ಹೇಳ್ತೀರಾ ಯಾರಾದರೂ ಸರಿ ಸೊ ಇವಾಗ ಪ್ರಾಚೀನ ಭಾರತದ ಒಂಥರ ಯೂನಿವರ್ಸಲಿ ನೋನ್ ಕಥೆಗಳು ಅಂತ ನಾವು ಹೇಳಬೇಕಾದ್ರೆ ನಮ್ಮನ್ನು ಕೇಳಿದ್ರೆ ನಾವೇನೋ ರಾಮಾಯಣ ಮಹಾಭಾರತ ಅಂತ ಸ್ಥೂಲವಾಗಿ ಹೇಳ್ತೀವಿ ಆದರೆ ಒಂದು ಮಟ್ಟಕ್ಕೆ ಒಂದು ಥರ ಅರ್ಧ ಸತ್ಯ ಅದು ಯಾಕೆ ರಾಮಾಯಣವನ್ನು ಯಾರೂ ಮೊದಲಿಂದ ಕಡೆವರೆಗೂ ಓದಿರಲ್ಲ ಮಹಾಭಾರತವಂತೂ ಹಂಡ್ರೆಡ್ ಪರ್ಸೆಂಟ್ ಯಾರೂ ಮೊದಲಿಂದ ಕಡೆವರೆಗೂ ಓದಿರಲ್ಲ ಮತ್ತು ಅದರಲ್ಲೂ ಯಾರೂ ಒಬ್ಬ ಪಾತ್ರನ ಕಥೆ ಇಲ್ಲವಲ್ಲ ಮಹಾಭಾರತದಲ್ಲಿ ಬರೀ ಪಾಂಡವರ ಕಥೆ ಇಲ್ಲ ರಾಮಾಯಣದಲ್ಲಿ ಬರೀ ರಾಮನ ಕಥೆ ಅಲ್ಲ ಭಾಗವತದಲ್ಲಿ ಸಾರಿ ಕೃಷ್ಣ ವಿಷ್ಣುಗಳ ಕಥೆ ಆದರೆ ಅಲ್ಲಿರೋ ಎಷ್ಟೋ ಸಣ್ಣ ಸಣ್ಣ ಇಂಡಿಪೆಂಡೆಂಟ್ ಕಥೆಗಳಿರುತ್ತೆ ಅದೆಲ್ಲ ನಮಗೆ ಗೊತ್ತಿರುತ್ತೆ ಇವಾಗ ನಲದಮಂತಿರ ಕಥೆ ಪ್ರಾಯ ಭಾರತದಲ್ಲಿ ಎಲ್ಲ ಕಡೆಯೂ ಯಾವುದೋ ಒಂದು ರೂಪದಲ್ಲಿ ಜನರಿಗೆ ಫೆಮಿಲಿಯರ್ ಆಗಿರುತ್ತೆ ಎಲ್ಲ ಡೀಟೇಲ್ಸ್ ಗೊತ್ತಿಲ್ಲದೆ ಇದ್ರೇನು ಹಾಗೇ ಅಮೃತಕ್ಕಾಗಿ ದೇವತೆಗಳು ಹಸುರರು ಕಡಲನ್ನ ಕಡೆದ ಕಥೆ ಎಲ್ರಿಗೂ ಪ್ರಾಯ ಏನೋ ಒಂದಿಷ್ಟು ಮಟ್ಟಕ್ಕೆ ಕೇಳಿರ್ತೀವಿ ಒಂದು ಅಂಶವಾದರೂ ಕೇಳಿರ್ತೀವಿ ಈ ಪಟ್ಟಿ ಸೊ ದ ಗ್ರೇಟೆಸ್ಟ್ ಹಿಟ್ಸ್ ಆಫ್ ಏನ್ಷಿಯಂಟ್ ಇಂಡಿಯಾ ಅಂತ ಹೇಳಬೇಕಾದ್ರೆ ಈ ಪಟ್ಟಿಗೆ ಸೇ ಸೇರೋ ಒಂದು ಕಥೆ ಉದಯನನ ಕಥೆ ಸೊ ಉದಯನ ಒಂದು ಉತ್ತರ ಭಾರತದಲ್ಲಿ ಮಧ್ಯಪ್ರದೇಶ ಮಹಾರಾಷ್ಟ್ರ ಇಲ್ಲಿ ಇಲ್ಲಿಗೆ ಸೇರಿದ್ದ ಒಂದು ಸಣ್ಣ ರಾಜ್ಯದ ರಾಜ ಅವನ ರಾಜ್ಯದ ಹೆಸರು ವತ್ಸರಾಜ್ಯ ಅಂತ చేస్తదియా సో ఉండయనా ఒక రాజ్యే పేరు వత్సరాజ్య సో కేలొమే అవనన్నే వత్సరాజా ಅಂತ కూడా కరియోదుంటూ ಅದರಿಂದనే ನಮ್ಮ నాటకద ಹೆಸರು తాపస వత్సరాజా తాపసనాద వత్సరాజా ఈ వత్సరాజ్యద క్యాపిటల్ కోశాంబి अथवा కౌశాంబి నగరా ಇವನು ಪಕ್ಕದಲ್ಲಿರೋ ಒಂದು ದೊಡ್ಡ ರಾಜ್ಯ ಅಂದರೆ ಅವಂತಿ ಅಂತ ಒಂದು ರಾಜ್ಯ ಅದರ ರಾಜ ಮಹಾಸೇನ ಅಂತ ಅವನ ಹೆಸರು ಅವನಿಗೆ ಪ್ರದ್ಯೋತ ಅಂತನೂ ಹೆಸರು ಅವನ ರಾಜ್ಯ ಅವಂತಿ ಇದರ ರಾಜಧಾನಿ ಉಜ್ಜಯಿನಿ ಸೊ ಈ ಪ್ರದ್ಯೋತನಿಗೆ ವಾಸವದತ್ತೆ ಅಂತ ಒಬ್ಬಳು ಮಗಳಿದ್ದಾಳೆ ಸೊ ಅವಳು ಅವಂತಿ ರಾಜ್ಯದಿಂದ ಬರೋದ್ರಿಂದ ಒಮ್ಮೊಮ್ಮೆ ಅವಳನ್ನು ಅವಂತಿಕಾ ಅಂತ ಕರೀತಾರೆ ಕನ್ನಡದಲ್ಲಿ ಕೇಳೋದಕ್ಕೆ ಅಷ್ಟು ಚೆನ್ನಾಗಿಲ್ಲ ಆದರೆ ಪಾಪ ಅವಳ ಹೆಸರು ಒಮ್ಮೊಮ್ಮೆ ಅವಂತಿಕಾ ಅಂತ ಹೇಳ್ತಾರೆ ಪಕ್ಕದಲ್ಲಿರೋದು ಇನ್ನೊಂದು ರಾಜ್ಯ ಮಗಧ ಅಂತ ಒಂದು ರಾಜ್ಯ ಇದೆ ಮಗಧ ಇವತ್ತಿನ ಬಿಹಾರಿ ಬಿಹಾರ್ ನೇಪಾಲ್ ಇಲ್ಲಿನ ಕೆಲವು ಭಾಗಗಳಿಗೆ ಸೇರುತ್ತೆ ಈ ಮಗಧದ ರಾಜಧಾನಿ ಯಾವುದು ರಾಜಗೃಹ ಇಲ್ಲಿನ ರಾಜ ಅವನ ಹೆಸರೇನಪ್ಪ ದರ್ಶಕ ಅವನ ಹೆಸರು ಈ ಹೆಸರುಗಳಷ್ಟೇನು ಮುಖ್ಯ ಇಲ್ಲ ಸುಮ್ಮನೆ ನಾನು ಹಾಕ್ತಾ ಇದ್ದೀನಿ ಈ ದರ್ಶಕನ ತಂಗಿ ಪದ್ಮಾವತಿ ಅಂತ ಒಬ್ಬ ರಾಜಕುಮಾರಿ ಮತ್ತು ಬೇರೆ ಒಂದಿಷ್ಟು ನೆರೆಹೊರೆ ರಾಜ್ಯಗಳೆಲ್ಲ ಇವೆ ಪಾಂಚಾಲ ಅಂತ ಒಂದು ರಾಜ್ಯ ಇದೆ ಇವತ್ತಿನ ಸ್ವಲ್ಪ ಉತ್ತರ ಪ್ರದೇಶ ಸ್ವಲ್ಪ ಭಾಗ ಪಂಜಾಬಿನ ಸ್ವಲ್ಪ ಭಾಗ ಎಲ್ಲ ಸೇರಿ ಪಾಂಚಾಲ ಅಂತ ಒಂದು ರಾಜ್ಯ ಇದೆ ಅಲ್ಲಿನ ದೊರೆ ಒಬ್ಬ ಆರುಣಿ ಅಂತಿದ್ದಾನೆ ಸೊ ನಮ್ಮ ಮುಖ್ಯ ಪಾತ್ರಗಳು ಯಾರು ಅಂದರೆ ಈ ಉದಯನ ಈ ಅವಂತಿನ ರಾಜಕುಮಾರಿಯಾದ ವಾಸವದತ್ತೆ ಇಷ್ಟೇ ಸ್ವಲ್ಪ ಸಂಗ್ರಹವಾದ ಕಥೆ ಹೇಳ್ತೀನಿ ಆಮೇಲೆ ಬೇಗ ನಾವು ಪದ್ಯಗಳನ್ನು ಓದೋಕ್ಕೆ ಶುರು ಮಾಡೋಣ ಸೊ ಈ ಈ ಕೌಶಾಂಬಿಯಲ್ಲಿದ್ದ ರಾಜನ ಹೆಸರು ಉದಯನ ಅಂತ ಹೇಳಿದೆ ಅಲ್ವಾ ಈ ಉದಯನಿನಗೆ ಇಬ್ಬರು ತುಂಬ ಚುರುಕಾದ ಮಂತ್ರಿಗಳಿದ್ದಾರೆ ಯೌಗಂಧರಾಯಣ ರೂಮಣ್ಣ ಅಂತ ಅವ್ರ ಹೆಸರೆಲ್ಲ ಅಷ್ಟೇನು ಮುಖ್ಯ ಇಲ್ಲ ಅಂತೂ ನೆನಪಿಟ್ಕೊಳ್ಳಿ ಉದಯನಿಗೆ ತುಂಬ ಆಪ್ತರಾದ ಮತ್ತು ಬುದ್ಧಿವಂತರಾದ ಮಂತ್ರಿಗಳಿದ್ದಾರೆ ಸೊ ಪ್ರಾಯ ರಾಜ್ಯ ನಡೆಸೋದು ಇವರೇ ನಮ್ಮ ರಾಜ ಉದಯನ ಹೇಳಬೇಕಾದ್ರೆ ತುಂಬ ಒಳ್ಳೆಯವನು ಆದರೆ ಅವನಿಗೆ ಏನು ಇಷ್ಟ ಅಂದರೆ ಹಾಯಾಗಿ ವೀಣೆ ನುಡಿಸ್ಕೊಂಡು ಇರಬೇಕು ಬೇಟೆಗೆ ಹೋಗಬೇಕು ಸುಂದರವಾಗಿರೋ ಚಲುವೆ ಆದ ಹೆಂಗಸರ ಜೊತೆ ಸ್ವಲ್ಪ ಕಾಲ ಕಳಿಬೇಕು ಇದು ಅವನಿಗೆ ತುಂಬ ಇಷ್ಟ ಅದರಿಂದ ರಾಜ್ಯ ನಡೆಸೋದು ಅವನ ಮಂತ್ರಿಗಳೇ ರಾಜ್ ರಾಜ್ಯದ ಕೆಲಸಕ್ಕೆ ಬರೋ ಗುಣ ಉದಯನಲ್ಲಿ ಏನಾದರೂ ಇದೆಯಾ ಅಂದರೆ ಒಂದು ಗುಣ ಇದೆ ಏನದು ಅವನಿಗೆ ವೀಣೆ ನುಡಿಸಿ ಈ ಕಾಡಾನೆಗಳನ್ನು ಪಳಗಿಸೋ ವಿದ್ಯೆ ಗೊತ್ತು ಇದರಿಂದ ವತ್ಸರಾಜ್ಯದ ಆನೆ ಪಡೆ ದೊಡ್ಡದಾಗಿದೆ ಅದರಿಂದ ಸಣ್ಣ ರಾಜ್ಯವಾಗಿದ್ದರೇನು ಬೇರೆ ರಾಜರೆಲ್ಲ ದಂಡೆತ್ತಿ ಬಂದಾಗ ಒಂದು ಮಟ್ಟಕ್ಕೆ ದೇರ್ ಏಬಲ್ ಟು ಪ್ರೊಟೆಕ್ಟ್ ದ್ಸೆಸ್ ಒಂದು ಮಂತ್ರಿಗಳು ಚುರುಕ ಚುರುಕಾಗಿದ್ದಾರೆ ಇನ್ನೊಂದು ಆನೆ ಪಡೆ ಇದೆ ಈ ಎರಡು ಕಾಲದಿಂದ ಹೇಗೋ ಅವರು ವಿರೋಧಿಗಳನ್ನು ಎದುರಿಸ್ತಾ ಇದ್ದಾರೆ ಸೊ ಈ ಪಕ್ಕದಲ್ಲಿರೋ ಅವಂತಿ ಸ್ವಲ್ಪ ದೊಡ್ಡ ರಾಜ್ಯ ಮತ್ತು ಅದು ಆ ರಾಜನ ಹೆಸರೇ ನೋಡಿ ಚಂಡಪ್ರದ್ಯೋತ ಅಂತ ಅವನು ಅವನು ಸ್ವಲ್ಪ ಅಗ್ರೆಸಿವ್ ಆಗಿದ್ದು ರಾಜ ಅವನಿಗೆ ಏನೋ ಅವನಿಗೆ ಉರಿ ಈ ಏನಿದು ಇಷ್ಟು ಸಣ್ಣ ಪುಟಾಣಿ ರಾಜ್ಯ ಇದು ಹೇಗೆ ಇದು ಸ್ವತಂತ್ರವಾಗಿದೆ ಹೇಗಾದರೂ ಇದನ್ನು ನಮ್ಮ ರಾಜ್ಯದೊಳಗೆ ಸೇರಿಸ್ಕೋಬೇಕು ಅಂತ ಸೊ ಅವನಿಗೆ ಹೇಗಾದರೂ ಉದಯನನ್ನು ಸೋಲಿಸ್ಬೇಕು ಅಂತ ಆಸೆ ಸೊ ಅವನೇನು ಮಾಡ್ತಾನೆ ಇವನಿಗೂ ಒಬ್ಬ ಜಾಣ ಮಂತ್ರಿ ಇದ್ದಾನೆ ಯಾಕೆ ಉದಯನಿಗೆ ಮಾತ್ರನಾ ಜಾಣ ಮಂತ್ರಿಯರು ಸೊ ಈ ಜಾಣ ಮಂತ್ರಿ ಏನು ಐಡಿಯಾ ಮಾಡ್ತಾನೆ ಉದಯನನ್ನು ಹಿಡಿಯೋದಕ್ಕೆ ಒಂದು ಉಪಾಯ ಮಾಡ್ತಾನೆ ಮರದಿಂದ ಒಂದು ನಕಲಿ ಆನೆಯನ್ನು ಮಾಡಿಬಿಟ್ಟು ಆ ಆನೆ ಪ್ರತಿಮೆ ಒಳಗಡೆ ಕೆಲವು ಸೈನಿಕರನ್ನು ಇರಿಸ್ಬಿಟ್ಟು ಅದನ್ನು ಈಗ ಕೌಶಾಂಬಿ ಹತ್ತಿರ ಇರೋ ಯಾವುದೋ ಕಾಡಲ್ಲಿ ಇಟ್ಬಿಡ್ತಾರೆ ಮತ್ತು ಯಾರೋ ಒಬ್ಬ ವನಪಾಲಕ ಈ ಕಾಡಲ್ಲಿ ಅವರು ಇಟ್ಟಿರ್ತಾರೆ ಕೆಲವರು ಬೇಟೆಗಾರರನ್ನು ಏನಾದರೂ ಚೆನ್ನಾಗಿರೋ ಒಂದು ಪ್ರಾಣಿನ ನೋಡಿದ್ರೆ ಬಂದು ನನಗೆ ಹೇಳು ನಾನು ಬೇಟೆ ಆಡ್ತೀನಿ ಅಂತ ರಾಜ ಈ ಥರ ಕೆಲವರು ಜನರನ್ನ ಇಟ್ಟಿರ್ತಾರೆ ಅವ್ರು ಬಂದು ಇದನ್ನು ಹೇಳಿ ಇದನ್ನೇ ಆಮಿಷವಾಗಿ ಬಳಸ್ಕೊಂಡು ಅವಂತಿ ರಾಜ್ಯದವರು ಉದಯನನ್ನು ಸೆರೆ ಹಿಡಿದು ಬಿಡ್ತಾರೆ ಸೊ ಉದಯನ ಒಬ್ಬಂಟಿಯಾಗಿ ಅವನು ಸೈನಿಕರು ಯಾರೂ ಹತ್ತಿರದಲ್ಲಿ ಇಲ್ಲದೇ ಇದ್ದಾಗ ದೇ ಮ್ಯಾನೇಜ್ ಟು ಕ್ಯಾಪ್ಚರ್ ಈ ಪ್ರದ್ಯೋತನ ಸೆರೆಯಲ್ಲಿ ಉದಯನ ಇದ್ದಾಗ ಪ್ರದ್ಯೋತ ನೋಡು ನೀನು ನನ್ನ ನನಗೆ ನಿನ್ನ ಈ ವೀಣೆಯಿಂದ ಆನೆ ಪಳಸೋ ವಿದ್ಯೆ ಹೇಳ್ಕೊಡ್ಬೇಕು ಅಂತಾನೆ ಹ್ಞೂ ಸರಿ ಅದಕ್ಕೆ ನೀವು ಬಂದ್ಬಿಟ್ಟು ನನ್ನ ಕಾಲ ಹತ್ರ ಶಿಷ್ಯನಾಗಿ ಕೂತ್ಕೋ ಹೇಳ್ಕೊಡ್ತೀನಿ ಅಂತಾನೆ ಏಯ್ ಹೇಗೆ ಸಾಧ್ಯ ನಾನು ಮಹಾರಾಜ ಅದೆಲ್ಲ ಆಗೋಲ್ಲ ಇಲ್ಲ ಏನಾದರೂ ವಿದ್ಯೆ ಕಲಿಬೇಕು ಅಂದರೆ ಹಾಗೆ ಶಿಷ್ಯರಾಗಿ ಬಂದು ಕೂತ್ಕೋಬೇಕು ಅಂತ ಸರಿ ನನ್ನ ಮಗಳನ್ನ ಕಳಿಸ್ತೀನಿ ಅಂತ ಹೇಳಿ ತನ್ನ ಮಗಳಾದ ವಾಸವದತ್ತೆಯನ್ನು ಕಳಿಸ್ತಾನೆ ಈಗ ಸಂಗೀತ ಪಾಠ ನಡೀತಿದ್ದಾಗ ರಾಗದ ಜೊತೆ ಅನಿರು ಅನುರಾಗನು ಬೆಳೆಯುತ್ತೆ ಅವರಿಬ್ಬರಿಗೂ ಪ್ರೀತಿ ಉಂಟಾಗತ್ತೆ ಹೇಗೋ ಅವರು ಈ ಈ ವಿದ್ಯೆನ ಇಟ್ಕೊಂಡೇ ಒಂದು ಆನೆನ ಪಳಗಿಸ್ಕೊಂಡು ಉಪಾಯ ಮಾಡಿ ಈ ರಾಜ ಉದಯನ ಮತ್ತು ವಾಸವದತ್ತೆ ಅಲ್ಲಿಂದ ಪರಾರಾಗ್ತಾರೆ ಹೇಗೋ ವತ್ಸ ರಾಜ್ಯಕ್ಕೆ ವಾಪಸ್ ಬಂದು ರಾಜರಾಣಿಯರಾಗಿ ಸುಖವಾಗಿದ್ದಾರೆ ಇಷ್ಟು ನಮ್ಮ ನಾಟಕದ ಹಿನ್ನೆಲೆಯ ಕಥೆ ನಮ್ಮ ನಾಟಕದಲ್ಲಿ ಏನು ಬರೋಲ್ಲ ಇವಾಗ ನಮ್ಮ ನಾಟಕದಲ್ಲಿರೋ ಕಥೆಯಲ್ಲಿ ಏನೇನು ನಡೆಯುತ್ತೆ ಅಂದರೆ ಶುರುವಿನ ಪರಿಸ್ಥಿತಿಯಲ್ಲಿ ಈ ಮುಂಚಿಂದಾನೇ ಉದಯನ ನಮಗೆ ಗೊತ್ತು ಎಷ್ಟು ಚೆನ್ನಾಗಿ ರಾಜ ನಡೆಸ್ತಾನೆ ಅಂತ ಇವಾಗ ಬೇರೆ ಸುಂದರಿಯಾದ ಒಂದು ಹೆಂಡತಿ ಬಂದಿದ್ದಾಳೆ ಸೊ ಅವಳ ಜೊತೆ ವಿಲಾಸದಲ್ಲಿ ಅವನು ಹಾಯಾಗಿದ್ದು ಅವನಿಗೆ ರಾಜ್ಯದ ಚಿಂತನೇ ಇಲ್ಲ ಮತ್ತು ಬೇರೆ ರಾಜರೆಲ್ಲ ಮತ್ತೆ ಮತ್ತೆ ಅಟ್ಯಾಕ್ ಮಾಡಿ ಎಷ್ಟು ಮಟ್ಟಕ್ಕೆ ಅವರು ದಂಡೆದ್ದು ಬಂದಿದ್ದಾರೆ ಅಂದರೆ ತನ್ನ ರಾಜಧಾನಿಯಾದ ಕೋಶಾಂಬಿನೇ ಅವ್ನು ಕಳ್ಕೊಂಡಿದ್ದಾನೆ ಕೋಶಾಂಬಿ ಅವನು ಕೈ ಬಿಟ್ಟು ಹೋಗಿದೆ ಈ ಆರುಣಿ ಪಾಂಚಾಲದ ರಾಜ ಕೋಶಾಂಬಿನ ತೊಗೊಂಬಿಟ್ಟು ಈಗ ಇವನು ಯಾವುದೋ ಒಂದು ಸಣ್ಣ ಡಿಸ್ಟ್ರಿಕ್ಟಲ್ಲಿ ಪಕ್ಕದಲ್ಲಿರೋದು ಚಿಕ್ಕ ಅರಮನೆಯಲ್ಲಿ ಇದ್ದಾನೆ ಆದರೆ ಅವನಿಗೆ ಏನು ಚಿಂತೆ ಇಲ್ಲ ಅಯ್ಯೋ ರಾಜ ಹೋದರೆ ಹೋಗಲಿ ವಾಸದತ್ತೆ ಇದಾಳಲ್ಲ ಅಂತ ಸೊ ಇವಾಗ ಈ ಮಂತ್ರಿಗಳಿಗೆ ತುಂಬ ಚಿಂತೆಯಾಗಿದೆ ಸೊ ಮಂತ್ರಿಗಳು ಏನು ಒಂದು ಹೇಳ್ತಾರೆ ಅಂದರೆ ನಾವೊಬ್ಬ ಜೋಯಿಸ್ನ ಹತ್ರ ಹೋಗಿದ್ವಿ ಆ ಜೋಯಿಸ್ ಏನು ಗೊತ್ತಾ ಉದಯನಿಗೆ ರಾಜ್ಯ ಯಾವಾಗ ವಾಪಸ್ ಬರುತ್ತೆ ನಾವು ಹೋಗಿ ಕೇಳಿದ್ವಿ ಆ ಜೋಯಿಸ ಏನು ಹೇಳ್ದ ಉದಯನ ವಾಸವದತ್ತೆಯಿಂದ ಒಂದು ವರ್ಷ ಆಗಲಿರಬೇಕು ಅದಾದಮೇಲೆ ಅವನು ರಾಜಗೃಹದ ಅಂದರೆ ಮಗಧದ ರಾಜಕುಮಾರಿನ ಮದುವೆ ಆಗಬೇಕು ಆವಾಗ ಅವನು ಮತ್ತೆ ಚಕ್ರವರ್ತಿ ಆಗ್ತಾನೆ ಅಂತ ಯಾರೂ ನೋಡಿಲ್ಲ ಈ ಜೋಯಿಸ್ರು ಮಂತ್ರಿಗಳೇ ನೋಡಿರೋದು ಅವ್ರು ಬಂದು ಹೇಳಿದ್ದನ್ನು ನಾವು ನಂಬ್ತಾ ಇದ್ದೀವಿ ಉದಯನಾನೂ ನಂಬ್ತಾ ಇದ್ದಾನೆ ಹೀಗೆ ಭವಿಷ್ಯವಾಣಿನ ಬಂದು ತಿಳಿಸ್ತಾರೆ ಆದರೆ ಅವ್ರಿಗೆ ಗೊತ್ತು ರಾಜನಿಗೆ ತನ್ನ ಹೆಂಡತಿ ವಾಸವದತ್ತೆ ಮೇಲೆ ಎಷ್ಟು ಅಪಾರವಾದ ಪ್ರೀತಿ ಅಂದರೆ ಅವನವನ್ನ ಬಿಟ್ಟು ಇರೋದಕ್ಕೆ ಆಗಲ್ಲ ಮತ್ತು ಇನ್ನೊಂದು ರಾಜಕುಮಾರಿನ ಮದುವೆ ಆಗೋ ವಿಷಯ ಅಂತೂ ಕನಸಲ್ಲೂ ಸರ್ವಥಾ ಅವನು ಒಪ್ಪಲ್ಲ ಅಂತ ಅವ್ರಿಗೆ ಗೊತ್ತು ಇದರಿಂದ ಏನು ಮಾಡೋದು ಅವನ ಮಂತ್ರಿಗಳು ಸೇರಿ ಒಂದು ಉಪಾಯ ಮಾಡ್ತಾರೆ ಏನು ಆ ಉಪಾಯ ಅಂದರೆ ನೋಡಿ ಇನ್ ದ ವರ್ಲ್ಡ್ ಆಫ್ ಸಂಸ್ಕೃತ ಪ್ರಾಕೃತ ನಾಟಕ ದರ್ ಆರ್ ನೋ ಸ್ಪಾಯ್ಲರ್ಸ್ ನಾಟಕ ನಾವು ನೋಡೋದಕ್ಕೆ ಬಂದಾಗ ನಮ್ಮ ಮುಂಚೆನೇ ಕಥೆ ಗೊತ್ತಿರುತ್ತೆ ವಿನ್ಯಾಸ ನೋಡೋದಕ್ಕೆ ಬರ್ತೀವಿ ಯಾರು ಓಹೋ ಏನಾಯ್ತಂತೆ ಶಕುಂತಲೆ ದುಷ್ಯಂತ ಕಥೆ ಕಥೆಯಲ್ಲಿ ಅಂತ ತಿಳ್ಕೊಳ್ಳೋದಕ್ಕೆ ನಾಟಕ ನೋಡೋದಕ್ಕೆ ಬರೋಲ್ಲ ಅಲ್ವಾ ಎಲ್ಲರಿಗೂ ಗೊತ್ತಿರುತ್ತೆ ಸೊ ನಾನು ಮುಂಚೆನೇ ಹೇಳಿಬಿಡ್ತೀನಿ ನಿಮಗೆ ಏನು ಇವರು ಹಾಕೋ ಪ್ಲ್ಯಾನ್ ಅಂದರೆ ರಾಜ ಎಲ್ಲೋ ಹೋಗಿರ್ತಾನೆ ಬೇಟೆ ಗೀಟೆಗೆ ಆವಾಗ ಇಲ್ಲಿ ನಾವು ಅರಮನೆಗೆ ಬೆಂಕಿ ಹಚ್ಬಿಡೋಣ ಆಮೇಲೆ ಅವನ ಹೆಂಡತಿ ವಾಸವದತ್ತೆ ಬೆಂಕಿಲಿ ಸತ್ತೋದಲು ಅಂತ ಅವ್ನಿಗೆ ಹೇಳಿಬಿಡೋಣ ಹೌದು ಫಸ್ಟ್ ಅವನಿಗೆ ತುಂಬ ದುಃಖ ಆಗತ್ತೆ ಆದರೆ ಹೇಗಾದರೂ ಅವನನ್ನು ತಾಜಾಪಡಿಸಿ ಆಮೇಲೆ ಅವನಿಗೂ ಈ ಪದ್ಮಾವತಿಗೂ ಮದುವೆ ಮಾಡಿಡೋಣ ಈ ಒಂದಿಷ್ಟು ಇಷ್ಟು ಕಾಲ ಅವನು ವಾಸವದತ್ತೆಯಿಂದ ಸೆಪ್ರೇಟೆಡ್ ಆಗಿದ್ದು ಪದ್ಮಾವತಿನ ಮದುವೆ ಆದರೆ ಆ ಅವರ ಮಗದದ ಆರ್ಮಿನೂ ನಮಗೆ ಸಿಗುತ್ತೆ ಹೇಗಾದರೂ ನಾವು ಮತ್ತೆ ರಾಜ್ಯವನ್ನು ಪುನಃ ಗಳಿಸ್ಬೌದು ಅಂತ ಅವನ ಮಂತ್ರಿಗಳು ಮಾಡೋ ಈ ಒಂದು ಪ್ಲ್ಯಾನ್ ಸೊ ಹೀಗೆ ಇದು ಮಾಡಿಬಿಟ್ರೆ ಈ ಸೋಕಾಲ್ಡ್ ಜೋಯ್ಸಿನ ಭವಿಷ್ಯವಾಣಿ ಸತ್ಯ ಆಗತ್ತೆ ಅಂತ ಅವ್ರ ಪ್ಲ್ಯಾನ್ ಸೊ ಈ ನಿಯಮಗಳನ್ನು ಪೂರೈಸೋದಕ್ಕೆ ಈ ಉದಯನನ ಮಂತ್ರಿ ಹೀಗೊಂದು ಪ್ಲ್ಯಾನ್ ಪ್ಲ್ಯಾನನ್ನು ಹೊಂಚು ಹಾಕಿ ಅದು ಹೇಗೆ ನಡೆಸ್ತಾರೆ ಅದರಿಂದ ಉದಯನನ ಮೇಲೆ ಏನು ಪರಿಣಾಮ ಬೀರುತ್ತೆ ಇದೇ ನಮ್ಮ ನಾಟಕದ ಕಥೆ ಸೊ ಪೀಠಿಕೆ ಸ್ವಲ್ಪ ಉದ್ದಾಯಿತೋ ಏನೋ ನಾಟಕಕ್ಕೆ ಹೋಗೋಣ ಸೊ ಈ ಎಕ್ಸಾಂಪಲ್ ಟೂ ಒಮ್ಮೆ ನೋಡಿ ಇಂಟ್ರೊಡಕ್ಷನ್ ಮತ್ತು ಕುಂತಕ್ಕನ ವಾಕ್ಯ ಎಲ್ಲ ಬಿಟ್ಬಿಡಿ ಪದ್ಯ ನೋಡಿ ಸೊ ಎರಡನೇ ಪುಟದಲ್ಲಿ ಯೌಗಂಧರಾಯಣ ಹೇಳೋ ಪದ್ಯ ಇದು ಇಲ್ಲಿ ಪರಿಸ್ಥಿತಿ ಕಾಂಟೆಕ್ಸ್ಟ್ ಏನು ಅಂದರೆ ಈ ಮಂತ್ರಿ ಯೌಗಂಧರಾಯಣ ಇವಾಗ ಬಂದುಬಿಟ್ಟು ರಾಜ ಇಲ್ಲದೇ ಇದ್ದಾಗ ವಾಸವದತ್ತೆಗೆ ಈ ಪ್ಲ್ಯಾನನ್ನು ಹೇಳಬೇಕು ಏನು ಹೇಳಬೇಕಾಗಿದೆ ನೋಡಮ್ಮ ನಾವು ಈ ಥರ ಇಲ್ಲಿ ಬೆಂಕಿ ಹಚ್ಚಿಬಿಟ್ಟು ನಿನ್ನನ್ನು ಬೇರೆ ಕಡೆಗೆಲ್ಲಾದರೂ ಸಾಗಿಸ್ತೀವಿ ನೀನು ಒಂದು ವರ್ಷ ನಿನ್ನ ಗಂಡನಿಂದ ಅಗಲಿರಬೇಕು ಮತ್ತು ಅವನು ಮತ್ತೆ ವಿವಾಹ ಆಗೋದಿಕ್ಕೆ ನೀನು ಒಪ್ಪಬೇಕು ಇಷ್ಟನ್ನು ಇವನು ಬಂದುಬಿಟ್ಟು ರಾಣಿಗೆ ಒಪ್ಪಿಸ್ಬೇಕಾಗಿದೆ ಅದೇ ಈ ಪದ್ಯದ ವಸ್ತು ಓದೋಣ ಒಮ್ಮೆ ಸೊ ತಾಪಸವತ್ಸರಾಜ ಒನ್ ಪಾಯಿಂಟ್ ಸೆವೆನ್ ಮೊದಲನೇ ಅಂಕದ ಏಳನೇ ಪದ್ಯ

ಕೌಶಾಂಬೀಯ ಕೃಪಣಕೈ ವಿದ್ವೇಷಿಭಿ ವಿವೇಷಿಭಸ್ವೀಕೃತ ಸೊ ಹಾಳಾದ ಶತ್ರುಗಳು ಕೃಪಣಕೈ ವಿದ್ವೇಷಿಭಿ ಕೌಶಾಂಬೀಂ ಪರಿಭೂಯ ಸ್ವೀಕೃತ ಜಾನಾಸ್ಯ ನಮ್ಮ ನಗರಿ ಕೌಶಾಂಬೀನ ಅವರು ಮುತ್ತಿಗೆ ಹಾಕಿ ಅದನ್ನು ತಮ್ಮ ವಶಪಡಿಸ್ಕೊಂಡಿದ್ದಾರೆ ಜಾಸ್ಸಿಯೇವ ನೀನು ಗೊತ್ತಲ್ವಾ ಇದು ಪತ್ಯು ನಯದ್ವೇಷಿಣ ಪ್ರಮಾದ ತಾಂ ಜಾನಾಸ್ಯವ ಹಾಗೇ ನಿನ್ನ ಗಂಡನ ಬಗ್ಗೆ ನಿಂಗೆ ಗೊತ್ತೇ ಇದೆಯಲ್ಲ ಅವನು ಎಂಥ ರಾಜ ಅಂದರೆ ನಯದ್ವೇಷಿ ನಯ ಅಂದರೆ ಏನು ನಯ ಅಂದರೆ ರಾಜಕಾರಣ ಪೊಲಿಟಿಕ್ಸ್ ಡಿಪ್ಲೊಮೆಸಿ ಅವನಿಗೆ ಪೊಲಿಟಿಕ್ಸ್ ಅಂದರೆ ಎಲರ್ಜಿ ಒಂದು ಒಳ್ಳೆ ಡಿಪ್ಲೊಮೆಸಿ ಮಾಡೋದು ಒಳ್ಳೆ ಸ್ಟೇಟ್ ಕ್ರಾಫ್ಟ್ ಮಾಡೋದು ಅಂದರೆ ಅದಕ್ಕೆ ಪಕ್ಕಾ ವಿರುದ್ಧವಾಗಿ ಆಡ್ತಾನವನು ಅದನ್ನು ದ್ವೇಷದಿಂದ ಆಡ್ತಾನೆ ಸೊ ನಿನಗೆ ಗೊತ್ತಲ್ವಾ ಅವನ ಬಗ್ಗೆ ಸ್ತ್ರೀಣಾಂಚ ಪ್ರಿಯ ವಿಪ್ರಯೋಗ ವಿಧುರಂ ಚೇತಃ ಆದರೆ ಸ್ತ್ರೀಯರ ಹೃದಯ ಹೇಗಿರುತ್ತೆ ಅಂದರೆ ತಮಗೆ ಬೇಕಾದವರನ್ನ ಬಿಟ್ಟು ಅಗಲಿ ಇರೋದಕ್ಕೆ ಅವರಿಗೆ ತುಂಬ ಆತಂಕವಾಗತ್ತೆ ಇದು ಗೊತ್ತು ನನಗೆ ಮೇ ವಕ್ತುಮ್ ನೋತ್ಸಾಹತೆ ಮನಃ ಇದರಿಂದ ಮುಂದಿನ ವಿಷಯ ಹೇಳೋದಕ್ಕೆ ನನ್ನ ಮನಸ್ಸು ಹಿಂಜರಿತಾ ಇದೆ ಮೇ ಮನಃ ವಕ್ತುಮ್ನ ಉತ್ಸಾಹತೆ ನನ್ನ ನನ್ನ ಮನಸ್ಸು ಅಂದರೆ ನನಗೆ ಮಾತು ಇಲ್ಲಿ ಮುಂದಿನ ಮುಂದೆ ಏನು ಹೇಳಬೇಕಾಗಿದೆಯೋ ಇದನ್ನು ನನಗೆ ಹೇಳೋದಕ್ಕೆ ಆಗ್ತಿಲ್ಲ ಪರಂ ಅತಃ ಜಾನಾತು ದೇವಿ ಸ್ವಯಂ ಮುಂದಿನ ವಿಷಯವನ್ನು ಮಹಾರಾಣಿ ತಾವಾಗೇ ತಿಳ್ಕೋಬೇಕು ಇದು ಇಷ್ಟು ಈ ಪದ್ಯದ ಆಶಯ ಇದನ್ನು ಕುಂತಕ ತುಂಬ ಸೆನ್ಸಿಟಿವ್ ಆಗಿ ಈ ಪದ್ಯವನ್ನು ಉದ್ಧರಿಸಿಕೊಂಡು ಅತ್ರ ಜಾನಾತು ದೇವಿ ಸ್ವಯಂ ಪುರುಷೇ ಪ್ರಯೋಕ್ತವ್ಯೇ ಸ್ವಲ್ಪ ಹಾರಿಸ್ಕೊಂಡು ಹೇಳ್ತೀನಿ ನಾನು ಸ್ವಯಂ ಕರ್ತವ್ಯ ಅರ್ಥ ಪ್ರತಿಪತ್ತಿ ಕಮಪಿ ವಾಕ್ಯವಕ್ರ ಭಾವಂ ಆವಹತಿ ಸೊ ಇನ್ನೇನು ಹೇಳ್ತಿದ್ದಾನೆ ಅಂದರೆ ಪದ್ಯದ ಮೊದಲನೇ ಭಾಗದಲ್ಲಿ ಅವನು ಹೇಗೆ ಹೇಳ್ದ ಜಾನಾಸಿ ಏವ ನಿನಗೆ ಗೊತ್ತಲ್ಲ ಅಂತ ಗ್ರಾಮ್ಯಾಟಿಕಲ್ ಸೆಕೆಂಡ್ ಪರ್ಸನ್ ಬಳಸ್ತಾ ಯು ನೋ ಅಬೌಟ್ ದಿಸ್ ಜಾನಾಸಿ ಏವ ಆದರೆ ನಾಲ್ಕನೇ ಪಾದಕ್ಕೆ ಬರೋ ಹೊತ್ತಿಗೆ ಅವನು ಮಹಾರಾಣಿಯವರು ಇದನ್ನು ತಿಳ್ಕೋಬೇಕು ಅಂತ ಥರ್ಡ್ ಪರ್ಸನ್ ಬಳಸಿದ್ದಾನೆ ಸೊ ಇದನ್ನು ಕುಂತಕ ಪುರುಷ ವಕ್ರತೆಯ ಉದಾಹರಣೆಯಾಗಿ ಹೇಳ್ತಾನೆ ಎಷ್ಟು ಮಟ್ಟಿಗೆ ಅವನಿಗೆ ಈ ವಿಷಯ ಕಷ್ಟ ಉಂಟು ಮಾಡ್ತಿದೆ ಅಂದರೆ ಇದನ್ನು ನೀನೇ ತಿಳ್ಕೋಬೇಕು ಅಂತ ಹೇಳೋ ಅಷ್ಟು ಅವನಿಗೆ ಆಗ್ತಿಲ್ಲ ಇದನ್ನು ಮಹಾರಾಣಿಯವರು ತಾವೇ ತಿಳ್ಕೋಬೇಕು ಅಂತ ಅಂದರೆ ಎತ್ತಿ ಅವರನ್ನು ನೋಡಿ ಅವರನ್ನು ಮಾತಾಡಿಸಿದ್ದ ಹಾಗೆ ಹೇಳೋಕ್ಕಾಗ್ತಿಲ್ಲ ಈ ವಿಷಯವನ್ನು ಪರೋಕ್ಷವಾಗಿ ಹೇಳೋ ಥರ ಇದನ್ನು ರ ಮಹಾರಾಣಿಯವರು ತಾವಾಗೇ ಈ ವಿಷಯವನ್ನು ತಿಳಿಸ್ಕೋಬೇಕು ಅಂತ ಇಲ್ಲಿ ಒಂದು ಆ ಮಧ್ಯಮ ಪುರುಷದ ಜಾಗದಲ್ಲಿ ಪ್ರಥಮ ಪುರುಷವನ್ನು ಬಳಸೋದನ್ನು ಈ ಈ ಕಾಂಟೆಕ್ಸ್ಟಿನ ಕರುಣದ ಉದಾಹರಣೆಯಾಗಿ ಕುಂತಕ ನಮಗೆ ಕೊಡ್ತಾನೆ ಸರಿ ಮುಂದಿನ ಉದಾಹರಣೆ ನೋಡೋಣ ಇದು ಕುಂತಕ ತೊಗೊಂಡಿರೋ ಅಲ್ಲ ಆದರೆ ನಾಟಕದಲ್ಲಿ ಬರೋ ಈ ಕುಂತಕ ಪ್ರಾಯ ಎಲ್ಲ ಪದ್ಯಗಳನ್ನೇ ಉದಾಹರಣೆಯಾಗಿ ತೊಗೊಂಡಿದ್ದಾನೆ ನಾಟಕದಲ್ಲಿರೋ ಒಂದು ಪ್ರೋಸ್ ಡೈಲಾಗ್ ನೋಡೋಣ ಅಂತ ಮುಂದಿನ ಉದಾಹರಣೆ ತಂದಿದ್ದೀನಿ ಸೊ ಇದು ಇದೇ ಅಂಕದಲ್ಲಿ ಮೊದಲನೇ ಅಂಕದಲ್ಲಿ ಈ ರಾಜ ಬೇಟೆಗೆ ಹೋಗಬೇಕು ಅವನು ಹೇಳಿಟ್ಟಿರ್ತಾನೆ ಈ ವನಪಾಲಕರ ಹತ್ರ ಆ ಒಂದು ಕಾಡುಹಂದಿ ಇದೆ ನಾನು ಕಾಡ್ಹಂದಿ ಬೇಟೆ ಆಡಬೇಕು ಅದನ್ನು ನೀವು ನೋಡಿದಾಗ ನಂಗೆ ಬಂದು ತಿಳಿಸಿ ನಿಮಗೆ ಇನಾಮ್ ಕೊಡ್ತೀನಿ ಅಂತ ಹೇಳಿರ್ತಾನೆ ಸೊ ಯಾರೋ ಇಬ್ಬರು ಈ ಥರ ಬಂದಿದ್ದಾರೆ ಅದನ್ನು ಹೇಳೋದಕ್ಕೆ ಆವಾಗ ರಾಜ ಹ್ಞೂ ಬಂದು ನೋಡು ಇವರು ಬಂದು ಕಾಡುಹಂದಿ ಬಗ್ಗೆ ಹೇಳಿದಾರಲ್ಲ ಇವ್ರಿಗೆ ಇನಾಮ್ ಕೊಡು ಅಂತ ತನ್ನ ವಿದೂಷಕನಿಗೆ ವಸಂತಕ ಅಂತ ರಾಜನಗೊಬ್ಬ ವಿದೂಷಕ ಇದ್ದಾನೆ ನಿಮಗೆ ವಿದೂಷಕ ಪಾತ್ರದ ಬಗ್ಗೆ ಚೆನ್ನಾಗಿ ಗೊತ್ತೇ ಇರುತ್ತೆ ಅವನಿಗೆ ಹೇಳ್ತಾನೆ ಸೊ ವಿದೂಷಕ ಪಾತ್ರದ ಬಗ್ಗೆ ನಿಮಗೆ ಗೊತ್ತಿರುತ್ತಲ್ವ ಎಲ್ರಿಗೂ ಪ್ರಾಯ ಸೊ ಸಂಸ್ಕೃತ ನಾಟಕದಲ್ಲಿ ನಾಯಕ ಯಾವ ವರ್ಗದವನಾಗೂ ಇರಲಿ ಇವಾಗ ದುಷ್ಯಂತ ಕ್ಷತ್ರಿಯ ನಾಯಕ ಉದಯನ ಕ್ಷತ್ರಿಯ ನಾಯಕ ಇದರಲ್ಲಿ ಮೃಚ್ಕಟಿಕದಲ್ಲಿ ಚಾರುದತ್ತ ಅವನು ಶ್ರೇಷ್ಠಿ ಅವನು ವರ್ತಕರ ವರ್ಗಕ್ಕೆ ಸೇರಿದವನು ನಾಯಕ ಯಾವ ವರ್ಗದವನಾಗಿರಲಿ ಅವನಿಗೊಬ್ಬ ಸೈಡ್ ಕೀಕ್ ಥರ ಒಬ್ಬ ಫ್ರೆಂಡ್ ಇರ್ತಾನೆ ಆ ಫ್ರೆಂಡಿನ ಪಾತ್ರ ಮಾಡೋ ಕ್ಯಾರೆಕ್ಟರ್ ಪ್ರಾಯ ಒಬ್ಬ ಬ್ರಾಹ್ಮಣ ಪಾತ್ರನಾಗಿರ್ತಾನೆ ಅವನಿಗೆ ವಿದೂಷಕ ಅಂತ ಹೆಸರು ಮತ್ತು ಈ ವಿದೂಷಕರ ಫೀಚರ್ಸ್ ಏನು ಅಂದರೆ ಬಾಯಿ ಬಡ್ಕರಾಗಿರ್ತಾರೆ ಸ್ವಲ್ಪ ಯಾವಾಗಲೂ ತಮಾಷೆ ಮಾಡ್ತಿರ್ತಾರೆ ಸ್ವಲ್ಪ ತಿಂಡಿ ಪೋತ್ರಾಗಿರ್ತಾರೆ ಏನು ವಿಷಯ ಕೊಟ್ಟರೆ ಚಂದ್ರೋದೈವನ ನೋಡಿದ್ರೇನು ಆಹಾ ಅಲ್ಲಿ ಒಳ್ಳೆ ಗಟ್ಟಿಯಾಗಿರೋ ಮೊಸರಿನ ಒಂದು ಬಟ್ಲಿಟ್ಟಾಗಿದೆ ಅಂತ ಅದನ್ನು ಊಟಕ್ಕೆ ಹೋಲಿಸ್ತಾರೆ ಮತ್ತು ಸ್ವಲ್ಪ ಹೇಡಿಯಾಗಿರ್ತಾರೆ ಏನಾದರೂ ಹಿಂದೆ ಒಂದು ಮೇಕೆ ಹೋಯಿತು ಅಂದರೆ ಅಯ್ಯೋ ಹುಲಿ ಬಂತು ಅಂತ ಭಯಪಡ್ತಾರೆ ಸೊ ನಮ್ಮ ವಸಂತಕ ಕೂಡ ಆ ಥರ ಒಂದು ಸ್ಟೀರಿಯೋಟಿಪಿಕಲ್ ವಿದೂಷಕ ಸೊ ಈ ವಾಕ್ಯಕ್ಕೆ ಇಲ್ಲಿ ನಾವು ಓದಬೇಕಾಗಿರೋ ಎಕ್ಸಾಂಪಲ್ ತ್ರೀ ಇದಕ್ಕೆ ಹಿನ್ನೆಲೆ ಏನಂದರೆ ಈ ಹಂದಿಬೇಟೆ ಉದಯನ ಹೊರ ಹೊರಡೋ ಹೊರಡೋನಿದ್ದಾನೆ ಆ ಜನರಿಗೆ ಆ ನ್ಯೂಸ್ ತಂದು ಕೊಟ್ಟಿದ್ದ ಜನರಿಗೆ ಸ್ವಲ್ಪ ಚಿನ್ನ ಕೊಡು ಅಂತ ವಸಂತಕನ ಕಳಿಸ್ತಾನೆ ಸೊ ವಸಂತ ವಸಂತಕನ ವಚನ ನೋಡೋಣ ವಿದೂಷಕ ಉತ್ಥಾಯ ಸಾಸೂಯಂ ಆತ್ಮಗತಂ ಏದೇಹಿ

ಈ ಈ ಮಾತಲ್ಲಿ ಅವನು ಮೊದಲಿಗೆ ತುಂಬ ರೇಗಿ ಈ ಕಾಡಿನ ಜನಾಂಗದವರನ್ನು ಅವಾಚ್ಯಗಳಿಂದ ಬೈತಾನೆ ಸೊ ದಾಸಿಯೇ ಪುತ್ತ ಅಂದರೆ ನಿಮ್ಗೆ ಗೊತ್ತಾಗತ್ತಲ್ವ ಏನು ಈ ಅರ್ಥ ಅಂತ ಇವಾಗ ಇಂಗ್ಲೀಷಲ್ಲಿ ಅನುವಾದ ಮಾಡಬೇಕು ಅಂದರೆ ಏನೋ ಬಾಸ್ಟರ್ಡ್ಸ್ ಹೀಗೆಲ್ಲ ಅನುವಾದ ಮಾಡಬೇಕು ನಾನು ಡ್ಯಾಮ್ಡ್ ಪೀಪಲ್ ಅಂತ ಮಾಡಿದ್ದೀನಿ ಇವ್ರು ಬಂದುಬಿಟ್ಟು ದಾಸಿಯೇ ಪುತ್ತೇಹಿ ಅಲಿಹಂ ಅಲಿಹಂ ಸುಳ್ಳು ಸುಳ್ಳಾಗಿ ಇದೋ ಸು ಅರೋ ಇದೋ ಸು ಅರೋ ಹಂದಿ ಇಲ್ಲಿದೆ ಹಂದಿ ಅಲ್ಲಿದೆ ಅಂತ ಆಚಖ್ಯಣಿಸುವಣ್ಣಂ ಕದಂ ರಾಕುಲಂ ನಮ್ಮ ಈ ಅರಮನೆಯನ್ನು ಇವರು ಚಿನ್ನದಿಂದ ಖಾಲಿ ಮಾಡಿಬಿಡ್ತಾರೆ ಅಥವಾ ಇಲ್ಲಿ ನೀವು ಗಮ್ ಗಮನಿಸಬೇಕಾಗಿರೋದು ಇವನು ಬರೀ ಈ ಬೇಟೆಗಾರರನ್ನು ಮಾತ್ರ ಬೈತಿಲ್ಲ ನೆಕ್ಸ್ಟು ರಾಜನನ್ನು ಬೈತಾನೆ ಅಥವಾ ಏದಿಸಂ ಅನರ್ಥಾಸಕ್ತ ಏದಂ ಜಾಣಿಯ ಕೋವಾಣ ವಿಲುಂಪಿದುಂ ಇಚ್ಛತಿ ಅಥವಾ ಈ ಥರ ಒಬ್ಬ ಹುಚ್ಚಿನ ರಾಜರಾಗಿ ಇಟ್ಕೊಂಡು ಅನರ್ಥಾಸಕ್ತ ಇವನ್ಗೆ ಈ ಥರ ಹುಚ್ಚು ವಿಷಯಗಳಲ್ಲಿ ಆಸಕ್ತಿ ಇರೋನು ಹುಚ್ಚು ವಿಷಯಗಳಲ್ಲಿ ವ್ಯಸನ ಇರೋನನ್ನು ತಿಳ್ಕೊಂಡು ಕೋವಾನ ವಿಲುಂಪಿ ತುಂಬಿಚ್ಚತಿ ಯಾರು ಮಾತ್ರ ಬಂದ್ಬಿಟ್ಟು ಅವ್ರನ್ನ ಅವ್ರ ತಲೆಗೆ ಟೋಪಿ ಹಾಕೋಲ್ಲ ನಮ್ಮ ರಾಜನೇ ಈ ಥರ ಇದ್ದಾನೆ ಅದಕ್ಕೆ ಸರಿಯಾಗಿದೆ ಅವನಿಗೆ ಎಲ್ಲರೂ ಬಂದ್ಬಿಟ್ಟು ಈ ಥರ ಅವನಿಂದ ಚಿನ್ನ ತೊಗೊಂಡು ಹೋಗ್ತಾರೆ ಸೊ ಈ ಈ ಅಮಾತ್ಯರು ರಾಜನ ಅಮಾತ್ಯರು ಸರಿಯಾಗಿ ಒಂದು ಪ್ಲ್ಯಾನ್ ಮಾಡಲಿ ಹೇಗೆ ಮಾಡಲಿ ಅಂದರೆ ಮತ್ತೆ ಮತ್ತೆ ನಾನು ಈ ಇಂಥ ಜನರ ಕೈಗೆ ಸಿಕ್ಕಾಕ್ಕೊಂಡು ಚಿನ್ನ ಎಲ್ಲ ಕಳ್ಕೊಳ್ಳೋದೇ ಇರೋ ಥರ ಅಂತ ಸೊ ಇದರಿಂದ ನಮಗೆ ಕಥೆ ಒಂದು ೊಂಡಿನೂ ಸಿಗುತ್ತೆ ಏನಂದರೆ ಈ ಅಮಾತ್ಯರು ಆ ಭವಿಷ್ಯವಾಣಿ ಎಲ್ಲ ಇಟ್ಕೊಂಡು ಒಂದು ಪ್ಲ್ಯಾನ್ ಹಾಕ್ತಿದಾರಲ್ವಾ ಆ ಪ್ಲ್ಯಾನಲ್ಲಿ ಈ ವಿದೂಷಕ ಕೂಡ ಒಂದು ಪಾತ್ರ ಅವನಿಗೆ ಗೊತ್ತು ಅವ್ರೇನು ಏನು ಪ್ಲ್ಯಾನ್ ಹಾಕ್ತಿದ್ದಾರೆ ಅಂತ ಸೊ ಅವರು ಅವ್ರು ಚೆನ್ನಾಗಿ ಪ್ಲ್ಯಾನ್ ಹಾಕಲಿ ಮುಂದೆ ಈ ಥರ ಕಾಡಿಗೆ ಹೋಗೋದು ಬೇಟೆಗೆ ಹೋಗೋದು ಬೇಟೆಗಾರಕ್ಕೆ ಚಿನ್ನ ಕೊಡೋದು ಯಾಯಾಸ ಎಲ್ಲ ಇಲ್ಲ ನನಗೆ ತಪ್ಪ ತಪ್ಪ ಅಂತ ಅವನು ಹೇಳಿ ನಮ್ಗೆ ಆಲ್ರೆಡಿ ಅದ್ರ ಬಗ್ಗೆ ಒಂದು ಕ್ಲೂ ಕೊಡ್ತಿದ್ದಾನೆ ಈ ಮಾಯುರಾಜನ ನಾಟಕಗಳಲ್ಲಿ ನಾವು ಬೇರೆ ಕಡೆ ಕಡಿಮೆ ನೋಡೋ ಅಥವಾ ಆಲ್ಮೋಸ್ಟ್ ನೋಡದೇ ಇರೋ ಒಂದು ಅಂಶ ಏನು ಅಂದರೆ ಅವನು ತುಂಬ ಆಳವಾಗಿ ಆ ಪಾತ್ರದ ಮನೋನೆಲೆಯನ್ನು ನಮಗೆ ಪ್ರೆಸೆಂಟ್ ಮಾಡ್ತಾನೆ ಇಲ್ಲೇನಾಗತ್ತೆ ಮುಂದೆ ಕಥೆಯಲ್ಲಿ ಹೇಳಿದ್ನಲ್ಲ ನಿಮಗೆ ಈ ವಾಸದತ್ತೆ ಸತ್ತೋದಾಗಿ ಅವನಿಗೆ ವಿಷಯ ತಲ್ಪಿಸ್ತಾರೆ ಅದಾದಮೇಲೆ ಅವನು ಒಂದು ಒಂದು ಮಟ್ಟದ ಡಿಪ್ರೆಷನ್ನ ಬಿಡ್ತಾನೆ ನಾನು ಸಾಯ್ತೀನಿ ನಾನು ಅದೇ ಬೆಂಕಿಲಿ ಬಿದ್ದು ಸಾಯ್ತೀನಿ ಅಂತ ಈ ಥರ ಈ ಸೂಯಿಸೈಡ್ ಟೆಂಡೆನ್ಸೀಸ್ ತೋರಿಸ್ತಾನೆ ಅವನು ಮಂತ್ರಿ ಮತ್ತು ಈ ವಿದೂಷಕ ಹೇಗೋ ಅವನ್ನ ತಡೀತಾರೆ ಆಮೇಲೆ ಸರಿ ನಾನು ಅವನ ಮಂತ್ರಿ ರುಮಣ್ಣನ್ ಏನು ಹೇಳ್ತಾನೆ ಅಂದರೆ ಸರಿ ನೀನೊಂದು ಕೆಲಸ ಮಾಡು ಇಲ್ಲಿ ಒಂದು ಪುಣ್ಯಕ್ಷೇತ್ರ ಇದೆ ಪ್ರಯಾಗ ಅಂತ ಪುಣ್ಯಕ್ಷೇತ್ರ ಇದೆಯಲ್ಲ ಅಲ್ಲಿ ಹೋಗು ಅಲ್ಲಿ ಕೆಲವರು ಯೋಗಿಗಳು ಸಿದ್ಧಪುರುಷರೆಲ್ಲ ಇರ್ತಾರೆ ಅವ್ರ ಜೊತೆ ನೀನು ಸ್ವಲ್ಪ ಮಾತಾಡು ಹೇಗೆ ಏನಾದರೂ ಮಾಡಿ ವಾಸವತ್ತೆಯನ್ನು ವಾಪಸ್ ತರೋಕ್ಕಾಗತ್ತಂತ ನಾವು ಅವ್ರ ಅವ್ರನ್ನ ಕೇಳು ಅವ್ರು ಏನಾದರೂ ಹೇಳ್ಬೋದು ಅಂತ ಅವನು ಹೇಳ್ತಾನೆ ಅಲ್ಲಿ ಹೋಗಿ ನೋಡಿದ್ರೆ ಆ ಸಿದ್ಧಪುರುಷರೆಲ್ಲ ಯಾರು ಸಿದ್ಧಪುರುಷರು ಅಂದರೆ ಈ ಥರ ನೀನಾಸಿಂದ ಕಾಸ್ಟ್ಯೂಮ್ ತೊಗೊಂಡು ಹೋಗಿರೋ ಈ ಮಂತ್ರಿಗಳು ಕಳಿಸಿರೋ ಜನಾನೇ ಆ ಸಿದ್ಧಪುರುಷರು ಏನು ಹೇಳ್ತಾರೆ ನೀನು ನಿನ್ನ ಹೆಂಡತಿ ವಾಸವದತ್ತೆ ತುಂಬ ಒಳ್ಳೆಯ ಉಳಿದ್ಲು ತುಂಬ ಸಾಧ್ವಿ ಇದ್ಲಲ್ವ ಅದೇ ಥರ ಇನ್ನೊಂದು ನಾನು ನೀನು ಮದುವೆ ಆದರೆ ನಿಮಗೆ ವಾಸವದತ್ತೆ ವಾಪಸ್ ಸಿಗ್ತಾಳತ್ತೆ ಅಂತ ಮತ್ತೆ ಅವನಿಗೆ ಇನ್ನೊಂದು ತಲೆಗೆ ಇನ್ನೊಂದು ಟೋಪಿ ಹಾಕ್ತಾರೆ ಅಷ್ಟೊತ್ತರಲ್ಲಿ ಅವನು ಅವನು ಅಗೇನ್ ಈ ವಿದೂಷಕ ಹೇಗೆ ಒಂದು ಪ್ಲ್ಯಾನ್ ಮಾಡಿ ಅವನನ್ನು ಮಗದಕ್ಕೆ ಕರ್ಕೊಂಡು ಹೋಗ್ತಾನೆ ರಾಜಗೃಹದ ಹತ್ರ ಅಲ್ಲಿ ಪದ್ಮಾವತಿನ ಅವನು ಭೇಟಿ ಆಗ್ತಾನೆ ಮೊದಲಿಗೆ ಅವನಿಗೆ ಪದ್ಮಾವತಿಲಿ ಏನು ಆಸಕ್ತಿನೂ ಇರಲ್ಲ ಹೇಗೆ ಇವರೆಲ್ಲ ಕನ್ವಿನ್ಸ್ ಮಾಡಿ ಪದ್ಮಾವತಿಗೂ ಅವ್ನ ಮೇಲೆ ತುಂಬ ಪ್ರೀತಿ ಇರುತ್ತೆ ಅವಳು ನೇಣು ಹಾಕ್ಕೊಳಕ್ಕೆ ಹೋಗ್ತಾಳೆ ಅಯ್ಯೋ ನನ್ನ ಪ್ರೀತಿನ ಈ ರಾಜ ಸ್ಪಂದಿಸ್ತಾನೆ ಇಲ್ಲವಲ್ಲ ಅಂತ ಅವನು ಬಂದುಬಿಟ್ಟು ಅವಳನ್ನ ತಡೀತಾನೆ ಅದಾದ ಮೇಲೆ ಮದುವೆ ಆಗತ್ತೆ ಆದ್ರೇನು ಅವನು ಯಾವಾಗಲೂ ವಾಸವದತ್ತೆ ಧ್ಯಾನದಲ್ಲೇ ಇರ್ತಾನೆ ಸೊ ಈ ಕಥೆಯಲ್ಲಿ ಒಂಥರ ಅವನ ಒಂದು ನಿರ್ವೇದ ನಾಟಕದ ಡೈರೆಕ್ಷನ್ಸ್ ಬಂದಾಗಲೂ ನಿರ್ವಿಣ್ಣ ಸನಿರ್ವೇದಂ ಈ ಥರ ಮತ್ತೆ ಮತ್ತೆ ಈ ಒಂದು ಅಟರ್ ಸ್ಟೇಟ್ ಆಫ್ ಡಿಸ್ಪೇರ್ ನನಗೆ ಇದಕ್ಕೆಲ್ಲ ಕನ್ನಡದಲ್ಲಿ ಒಳ್ಳೆ ಪದಗಳು ಬರ್ತಿಲ್ಲ ಒಂದು ಡೆಸ್ಪಾಂಡೆನ್ಸಿ ಡಿಸ್ಪೇರ್ ಖಿನ್ನತೆ ಎಲ್ಲ ವಿಷಯಗಳಲ್ಲೂ ಅನಾಸಕ್ತಿ ಅವ್ನಿಗೆ ಗೊತ್ತಾಗ್ತಿದೆ ಇವಾಗ ನಾನು ಮದುವೆ ಆಗಿರೋ ಈ ಪದ್ಮಾವತಿ ಒಳ್ಳೆಯವಳು ನನ್ನ ಕಂಡ್ರೆ ಇವಳು ಇವಳು ಪ್ರೀತಿ ಇದೆ ಅಂತ ಆದರೆ ಅವನು ಒಳ್ಳೆಯ ಜಡ ಆದಂಗೆ ಆಗಿದ್ದಾನೆ ಅವಳ ಜೊತೆ ಸ್ಪಂದಿಸೋದಕ್ಕೆ ಆಗ್ತಿಲ್ಲ ಅವನಿಗೆ ಮತ್ತೆ ಏನು ಮಾಡಿದ್ರೇನು ವಾಸುದತೆ ನೆನಪು ಕಾಡ್ತಾ ಇದೆ ಕನಸಲ್ಲೆಲ್ಲ ಬರ್ತಾಳೆ ಎಲ್ಲೆಲ್ಲೋ ಅವಳನ್ನ ನೋಡ್ದಂಗೆ ಅವನಿಗೆ ಮೀನ್ ವಾಯಿ ಇಲ್ಲಿ ಇವನು ಮಂತ್ರಿ ಇದೆಲ್ಲ ಸಾಲದು ಒಂಥರ ಯೌಗಂಧರಾಯಣ ಏನು ಮಾಡಿರ್ತಾನೆ ಆ ವಾಸವದತ್ತೆಯನ್ನು ಒಂದು ಬ್ರಾಹ್ಮಣ ಸ್ತ್ರೀ ವೇಷದಲ್ಲಿ ತಂದು ಈ ಪದ್ಮಾವತಿ ಹತ್ರನೇ ಬಿಟ್ಟಿರ್ತಾನೆ ಸ್ವಲ್ಪ ನೋಡ ನೋಡ್ಕೊಂಬ ಒಂದು ವರ್ಷದ ಕಾಲ ಈ ಹೆಂಗಸು ಇವಳು ಮನೆಯವರೆಲ್ಲ ಯಾರೂ ಇಲ್ಲ ಇವಳನ್ನು ನೋಡ್ಕೊ ಅಂತ ಬಿಟ್ಟಿರ್ತಾನೆ ಸೊ ಈ ಕಥೆಯಲ್ಲಿ ಮತ್ತೆ 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 ಆ ಇನ್ನೊಂದು ನಾಟಕ ನಿಮ್ಗೆ ಹೇಳಿದೆ ಉದಾತ್ತರಾಗದಲ್ಲಿ ನಾವು ಮತ್ತೆ ಮತ್ತೆ ನೋಡೋ ಒಂದು ಪ್ರಸಂಗ ಏನು ಅಂದರೆ ತುಂಬ ಖಿನ್ನತೆಯ ಪರಾಕಾಷ್ಠೆಗೆ ಹೊಂದಿ ಯಾರೋ ಒಬ್ಬರು ಈ ಥರ ಸಹಾಯಕ್ಕೆ ಮೊದಲಾಗೋದು ಇದನ್ನು ಮತ್ತೆ ಮತ್ತೆ ಈ ನಾಟಕಗಳಲ್ಲಿ ತರ್ತಾರೆ ಇದು ಎಸ್ಪೆಷಲಿ ಮಾಯೂರಾಜ ಇದನ್ನು ತುಂಬ ಬಳಸಿ ನಾನು ಬೇರೆ ನಾಟಕಕಾರರು ಎಲ್ಲೋ ಒಂದು ಸತಿ ತರ್ತಾರೆ ಆದರೆ ಇವು ನಾಟಕದಲ್ಲಿ ಆ ಉದಾತರಾಗ ಉದಾತರಾಗೋದಲ್ಲಿ ನಾಲ್ಕು ಸತಿ ಆಗುತ್ತೆ ನಾಲ್ಕು ಬೇರೆ ಬೇರೆ ಪಾತ್ರಗಳ ಗುಂಪುಗಳು ಸಾಯೋದಕ್ಕೆ ಸಿದ್ಧವಾಗ್ತಾರೆ ಗೋ ಟು ದ ಪಾಯಿಂಟ್ ಆಫ್ ಡೂಯಿಂಗ್ ಇಟ್ ಆಮೇಲೆ ಯಾರೋ ಬಂದವರನ್ನ ತಡೆದು ಸುಖಾಂತವಾಗತ್ತೆ ಈ ನಾಟಕದಲ್ಲೂ ಹಾಗೆ ಸೊ ಇವಾಗ ನಾನು ನಿಮಗೆ ಹೇಳಿದ ಈ ಹಿನ್ನೆಲೆಯಲ್ಲಿ ಮುಂದಿನ ಉದಾಹರಣೆ ನೋಡೋಣ ಈ ಉದಾಹರಣೆ ಆ್ಯಕ್ಚುಲಿ ಒಂದು ಸಾಮಾನ್ಯ ಸಿಚುವೇಶನ್ ಏನ ಪದ್ಯ ಮೊದಲನೇ ಅಂಕ ಮುಗಿಯೋ ಪದ್ಯ ಅಂಕ ಮುಗಿಯುವಾಗ ಯೂಶಲಿ ದಿನ ದಿವಸದ ಸಂಧಿನ ಹೇಗಾದರೂ ಹೇಳ್ತಾರೆ ಬೆಳಗಾಯಿತು ಸೂರ್ಯೋದಯ ಆಯಿತು ಅಂತ ಹೇಳಿ ಅಂಕವನ್ನು ಮುಗಿಸ್ಬೋದು ಅದಕ್ಕೊಂದು ಒಳ್ಳೆ ಪದ್ಯ ಯಾರಾದರೂ ಬಂದು ಡ್ಯಾನ್ಸ್ ಮಾಡಿ ಸ್ವಲ್ಪ ಲೈಟಿಂಗ್ ಎಫೆಕ್ಟ್ ಮಾಡಿ ಒಂದು ಅಂಕವನ್ನು ಮುಗಿಸ್ಬೋದು ಅಥವಾ ಸೂರ್ಯಾಸ್ತವಾಯಿತು ದಿನ ಮುಗೀತು ಹಾಗೆ ನಮ್ಮ ಅಂಕನೂ ಮುಗೀತು ಅಂತ ಅಂಕವನ್ನು ಮುಗಿಸೋದು ನಾಟಕಗಳಲ್ಲಿ ಬಳಸ್ತಾರೆ ಇಲ್ಲಿ ಅದೇ ತಂತ್ರವನ್ನು ಬಳಸಿದಾನೆ ಅದೇ ಅದರಲ್ಲಿ ದರ್ ಇಸ್ ಅ ಡಾರ್ಕ್ ಎಲಿಮೆಂಟ್ ಇಟ್ लिटरलीटिफोरकली पद्य में नोडुण एक्सापल फोर् उत्सर्प्धूमलेखाषि तमसी मनाफुंगाई उद्भेद स्रका वियतिपरीगते पश्चिमुपेत खेदनेसु स्खलशना स्विनी प्रेयसीसु प्राय संसंध्यानौ विशतिनपत ದಹ್ಯತೆ ವಾಸರಶ್ರೀ ಏನು ಈ ಪದ್ಯದ ವಸ್ತು ಅಂದರೆ ಒಂದು ಮಾತಲ್ಲಿ ಹೇಳಿಬಿಡಬಹುದು ಸೂರ್ಯಾಸ್ತವಾಯಿತು ಅಂತ ಆದರೆ ಈ ಒಂದು ಪೂರ ಪದ್ಯದಲ್ಲಿ ಮಾಯೂರಾಜ್ ಹೇಗೆ ಹೇಳಿದ್ದಾನೆ ಅಂದರೆ ಕತ್ತಲೆ ಕವಿತಾ ಇದೆ ಅದು ಹೇಗೆ ಕವಿತಾ ಇದೆ ಅಂದರೆ ಹೊಗೆಯ ಸುರುಳುಗಳು ಹೇಗೆ ಬಂದು ಸೇರ್ಕೊಳುತ್ತೋ ಕವಿಯತ್ತೋ ಆ ಥರ ಉತ್ಸರ್ಪದ್ ಧೂಮ ಲೇಖ ಹೊಗೆಯ ಸುರುಳ್ಗಳು ಬಂದು ಸೇರ್ಕೊಳ್ಳೋ ಹಾಗೆ ಕತ್ತಲೆ ಕವಿತಾ ಇದೆ ಸ್ವಲ್ಪ ಸ್ವಲ್ಪವಾಗಿ ಚುಕ್ಕಿಗಳು ಕಾಣಿಸ್ತಾ ಇವೆ ಆ ನಕ್ಷತ್ರಗಳು ಕಾಣಿಸ್ತಾ ಇರೋದು ಹೇಗಿವೆ ಅಂದರೆ ತಾರಕಾನಾಂ ಉದ್ಭೇದೈಹಿ ಈ ನಕ್ಷತ್ರಗಳು ಕಾಣಿಸೋಕೆ ಶುರುವಾಗ್ತಿರೋದು ಮನಾಕ್ ವಿಸ್ಫುಲಿಂಗಾಯಮಾನೈ ನೋಡೋದಕ್ಕೆ ಹೇಗಿದೆ ಅಂದರೆ ಕಿಡಿಗಳು ಕಿಡಿಗಳು ಹಾರತಾಯಿರೋ ಥರ ಇದೆ ಬೆಂಕಿಯ ಕಿಡಿಗಳು ಹಾರತಾಯಿರೋ ಥರ ಇದೆ ಈ ನಕ್ಷತ್ರಗಳು ಪಶ್ಚಿಮಾಶಾಂ ಉಪೇತೈಹಿ ಸೊ ಆಕಾಶದ ವೆಸ್ಟರ್ನ್ ಹೊರೈಸನ್ನಲ್ಲಿ ಬಂದು ಸೇರಿಕೊಂಡಿವೆ ಮತ್ತು ಅಬ್ಜಿನಿ ಪ್ರೇಯಸೀಷು ತಾವರೆ ಕೊಳಗಳಲ್ಲಿರೋ ತಾವರೆ ಗಿಡಗಳೆಲ್ಲ ಖೇದೇನ ಇವ ಅವನತಾಸು ಖೇದದಿಂದ ದುಃಖದಿಂದ ತಲೆ ಬಗ್ಸ್ಕೊಂಡಿರೋ ಹಾಗೆ ಬಳಲಿವೆ ಸೊ ಸಂಜೆ ಆಯಿತು ಅಂದರೆ ಕಮಲಗಳೆಲ್ಲ ಸ್ವಲ್ಪ ಹಿಂಗೆ ಬಗ್ಗತ್ವಲ್ವ ಅದು ಸುಮ್ಮನೆ ದಿನ ಮುಗ್ದಿದ್ದಕ್ಕೆ ಬಗ್ ದುಃಖದಿಂದ ಬಗ್ದಂಗಿದೆ ಯಾಕೆ ದುಃಖದಿಂದ ಪ್ರಾಯ ಸಂಧ್ಯಾತಪಾಗ್ನೌ ವಿಶತಿ ದಿನಪಥವು ಸೂರ್ಯ ಏನು ಮಾಡ್ತಿದ್ದಾನೆ ಅಂದರೆ ದಿನಪತಿ ಸೂರ್ಯ ಏನು ಮಾಡ್ತಿದ್ದಾನೆ ಅಂದರೆ ಅವನು ಅಗ್ನಿ ಪ್ರವೇಶ ಮಾಡ್ತಿದ್ದಾನೆ ಯಾವುದ ಅಗ್ನಿ ಸಂಧ್ಯಾತಪವೆಂಬ ಅಗ್ನಿ ಸೊ ಈ ಈ ಟ್ವೈಲೈಟಿನ ಸಮಯ ಸಂಧ್ಯೆಯ ಸಮಯದಲ್ಲಿ ನಮ್ಗೆ ಆಕಾಶದಲ್ಲಿ ಕಾಣಿಸುವ ಒಂದು ಬ್ರೈಟ್ ಬೆಳಕನ್ನು ಸಂಧ್ಯೆಯ ಅಗ್ನಿ ಅಂತ ಹೇಳ್ತಿದ್ದಾನೆ ಸೊ ಆ ಸಂಧ್ಯಾ ಅಗ್ನಿ ಒಂದು ಚಿತೆ ಚಿತೆಯಾಗಿದ್ದ ಇದ್ದು ಸೂರ್ಯ ಆ ಚಿತೆಯಲ್ಲಿ ಇಳಿತಿದ್ದಾನಂತೆ ಸೊ ಇದರಿಂದ ದುಃಖಪಟ್ಟು ಈ ಕಮಲಗಳೆಲ್ಲ ತಲೆ ಬಗ್ಗಿಸ್ಕೊಂಡಿವಿಯಂತೆ ಮತ್ತು ಬೆಂಕಿನ ಪ್ರವೇಶಿಸ್ತಿರೋದು ಯಾರು ಅಂದರೆ ದಿನಪತಿ ಸೂರ್ಯ ಆದರೆ ಸುಡಲ್ಪಡ್ತಿರೋದು ಯಾರು ಅಂದರೆ ವಾಸರ ದಿನದ ಸೌಂದರ್ಯವೆಂಬೋ ಹೆಂಗಸು ಅವಳು ಸುಡಲ್ಪಡ್ತಿದ್ದಾಳೆ ಯಾಕೆ ದಿನ ಮುಗಿದಾಗ ದಿನ ದಿನ ಮುಗಿದಾಗ ದಿನದ ಸೌಂದರ್ಯ ವಾಸರ ದಿವಸದ ಸೌಂದರ್ಯ ಅದು ಹೋಗುತ್ತೆ ಸುಟ್ಟು ಹೋಗುತ್ತೆ ಸೊ ಇದು ತುಂಬ ಒಂಥರ ವಿಚಿತ್ರನೇ ಈ ಪದ್ಯ ಕುಂತಕನ ಪರಿಭಾಷೆ ಬಳಸಬೇಕು ಅಂದರೆ ಒಂದು ಸೌಕುಮಾರ್ಯದ ವಸ್ತುವನ್ನು ವೈಚಿತ್ರದಿಂದ ಹೇಳಿದ್ದಾನೆ ಸೂರ್ಯ ಅಸ್ತಮಾನವಾದ ಅಂತ ಹೇಳೋದಕ್ಕೆ ಸೂರ್ಯ ಆ ಬೆಂಕಿಲಿ ಬಿದ್ದ ಅಂತ ಹೇಳಿದರೆ ಏನು ಚೆನ್ನ ಏನು ಚೆನ್ನ ಅಂದರೆ ನಾಟಕದಲ್ಲಿ ಮುಂದೆ ಬರೋ ವಿಷಯವನ್ನು ಇಲ್ಲಿ ಅವನು ಸೂಚಿಸ್ತಿದ್ದಾನೆ ಮುಂದೆ ಈ ನಾಟಕ ಪತಿ ಆದ ಉದಯನ ಮತ್ತೆ ಮತ್ತೆ ಹೀಗೆ ಬೆಂಕಿಯನ್ನು ಪ್ರವೇಶ ಮಾಡೋ ಪ್ರಸ್ತಾಪ ಬರುತ್ತೆ ಮತ್ತು ಹಾಗೆ ಇವನಿಗೆ ತನ್ನ ತನ್ನ ಶ್ರೀ ಅಂದರೆ ತನ್ನ ಮಡದಿಯಾದ ವಾಸವದತ್ತೆಯ ಬೆಂಕಿಯಲ್ಲಿ ಬೆಂದು ಹೋಗೋ ಕಥೆ ಅವನಿಗೆ ಬಂದು ತಲುಪತ್ತೆ ಅದರಿಂದ ಅವನು ಖೀನ್ನನ ಇದೆಲ್ಲವನ್ನ ಇದು ಎಲ್ಲವನ್ನ ಒಂಥರ ಸೂಚ್ಯವಾಗಿ ಯಾವುದೋ ಒಂದು ಕನ್ವೆನ್ಷನಲ್ ಆದ ಸೂರ್ಯಾಸ್ತವರಣೆ ಪದ್ಯದಲ್ಲಿ ತುಂಬ ಚೆನ್ನಾಗಿ ಮಾಯುರಾಜ ಮುಂಚೆನೆ ನಮಗೆ ಗುರುತಿಸಿಕೊಟ್ಟಿದ್ದಾನೆ ಸರಿ ಮುಂದಿನ ಒಂದು ಉದಾಹರಣೆ ನೋಡೋಣ ಈ ಮುಂದಿನ ಪದ್ಯನೂ ಇದೇ ಅಂಕದಲ್ಲಿ ಇನ್ನೂ ಈ ಈ ಸುಡೋ ಪ್ರಕರಣ ಈ ಎಲ್ಲ ನಡೆದಿಲ್ಲ ರಾಜ ತನ್ನ ರಾಣಿನ ಭೇಟಿಯಾಗೋದಕ್ಕೆ ಬರ್ತಿದ್ದಾನೆ ಆವಾಗ ಅವನು ತನ್ನ ವಿದೂಷಕನ ಜೊತೆ ಮಾತಾಡ್ಕೊಳ್ತಿರೋ ಪ್ರಸಂಗ ಇದು ಪ್ರೀತಿಯ ಸ್ವರೂಪದ ಬಗ್ಗೆ ಇರೋ ಒಂದು ಪದ್ಯ ನೋಡೋಣ ಸೊ ರಾಜ ವಸಂತಕನಿಗೆ ಹೇಳೋ ಪದ್ಯ ತದಕ್ೇಂದ್ರ ವಿಲೋಕನೇನ ದಿವಸೋ ನೀ ಪ್ರದೋಷಸ್ತಾ ತದ್ಗೋಷ್ಠ್ಯ ನಿಶಾ ಮನ್ಮಥೃತಾಹೈ ತದಂಗಾರ್ಪಣ ಸಂ ದತ್ತಯ ದ್ರಷ್ಟು ಪ್ರವೃತ್ತೋತ್ಕಂಠಮಿ ಮನಃ ಕಮವಾ ಪ್ರೇಮ ಅಸಮ ಅಸಮತ್ಸವ ಏನ್ ಹೇಳ್ತೀನಿ ರಾಜ ಅಂದ್ರೆ ತದ್ವಕ್ತೇಂದು ಇಲ್ಲಿ ತತ್ತಂದರೆ ವಾಸವದತ್ತೆನ ಹೇಳಿಕೊಂಡು ತದ್ವಕ್ತೇಂದು ವಿಲೋಕನೇನ ದಿವಸ ನೀತ ನಾನು ದಿನಾಪೂರ ಅವಳು ಮುಖದ ಸೌಂದರ್ಯವನ್ನೇ ನೋಡ್ತಾ ಇದ್ದೆ ಪ್ರದೋಷಸ್ಥತ ಸಂಜೆ ಕೂಡ ಅವಳು ಅವಳು ಅವಳ ಜೊತೆನೇ ಇದ್ದೆ ಅವಳು ಸೌಂದರ್ಯವನ್ನೇ ನೋಡಿದೆ ತದ್ಗೋಷ್ಠೈವ ನಿಶಾಪಿ ಮನ್ಮಥೃತೋತ್ಸಾಹೈಹಿ ರಾತ್ರಿ ಕೂಡ ಅವಳು ನನ್ನ ಜೊತೆ ತುಂಬ ಪ್ರೀತಿಯಿಂದ ಇದ್ದಿದ್ದನ್ನೇ ನಾನು ಟೈಮ್ ಕಳೆದೆ ತಾಂ ಸಂಪ್ರತ್ಯಪಿ ಮಾರ್ಗದತ್ತನಯನ ದ್ರಷ್ಟು ಪ್ರವೃತ್ತಸ್ಯ ಮೇ ಮಿದಮ್ಮನ ಆದರೆ ನನ್ನ ಮನಸ್ಸಲ್ಲಿ ಏನು ಆಸೆ ಇದೆ ಗೊತ್ತಾ ಇವತ್ತು ನಾನು ಅವಳನ್ನ ನೋಡೋಕೆ ಹೋದಾಗಲೂ ನನ್ನನ್ನು ದಾರಿ ಕಾಯ್ತಾ ಅವಳು ಕೂತಿರ್ತಾಳೋ ಏನೋ ಅಂತ ನನಗೊಂದು ಆಸೆ ಇದೆ ಕಿಮ್ ಅಥವಾ ಪ್ರೇಮ ಅಸಮಾಪ್ತೋತ್ಸವ ಇದು ಪ್ರೇಮದ ಲಕ್ಷಣಾನ ಪ್ರೇಮ ಹೇಗೆ ಅಂದರೆ ಇವಾಗ ನೋಡಿ ನೀವು ಒಂದು ಸ್ವೀಟ್ ತಿಂದರೆ ಒಂದು ಮೈಸೂರು ಪಾಕ್ ತಿನ್ಬೋದು ಎರಡನೇ ಮೈಸೂರು ಪಾಕ್ ತಿನ್ಬೋದು ಮೂರನೇ ತಿನ್ನೋ ಹೊತ್ತಿಗೆ ನಮ್ಮ ಬಾಯಿ ಒಂಥರ ಸ್ಯಾಚುರೇಟ್ ಆಗೋಗಿರುತ್ತೆ ಇನ್ನು ಇದಕ್ಕೆ ಮೇಲೆ ಸಿಹಿ ತಿಂದರೆ ವಾಕರಿಕೆ ಬರುತ್ತೆ ಅನಿಸುತ್ತೆ ಆದರೆ ಇವ್ನು ಹೇಳ್ತಿರೋದು ಪ್ರೇಮದ ಸ್ವರೂಪ ಹಿಂಗಲ್ಲ ಪ್ರೇಮ ಯಾವಾಗಲೂ ಅದು ಯಾವಾಗಲೂ ಒಂದು ಪೂರ್ಣವಾಗದೇ ಇರುತ್ತೆ ನಾನು ಹಿಂದೆ ದಿನಾಪೂರ ಅವಳ ಜೊತೆ ಇದ್ದಿರಬಹುದು ರಾತ್ರಿ ಪೂರಾ ಅವಳ ಜೊತೆ ಎಲ್ಲ ಅವಳ ಜೊತೆ ಇದ್ದಿರಬಹುದು ರಾತ್ರಿಯೆಲ್ಲ ಕಾಳ ಕಳೆದಿರ್ಬೋದು ಆದರೆ ಮತ್ತೆ ಇವಾಗ ಅವಳನ್ನ ನೋಡೋಕ್ಕೆ ಹೋದಾಗ ಇನ್ನೂ ಓಹೋ ಅವಳು ನನಗೆ ಕಾಯ್ತಿರ್ತಾಳೋ ಏನೋ ಸುಮ್ಮನೆ ಈ ಥರ ಏನೋ ಫೋನ್ ನೋಡ್ತಾ ಇರೋಲ್ಲ ನನಗಾಗಿ ಕಾಯ್ತಿರ್ತಾಳೆ ಅಂತ ಇವ್ನು ಇವನಿಗೊಂದು ಆಸೆ ಇದೆ ಅಂತ ಅವ್ ಅವ್ನ ಮನಸ್ಸು ಬದ್ಧೋತ್ಕಂಠವಾಗಿದೆ ಐ ಐ ಐ ಐ ವಿಶ್ ಶಿ ಈಸ್ ದ್ಯಾಟ್ ವೇ ಅಂತ ಅವ್ನ ಅವ್ನ ಮನ ಮನಸ್ಸು ಆಸೆ ಪಡುತ್ತೆ ಕಿಮ್ ಅಥವಾ ಪ್ರೇಮ ಅಸಮಾಪ್ತೋತ್ಸವ ಸೊ ಇದನ್ನು ಈ ಈ ಒಂದು ಪ್ರಯೋಗವನ್ನು ಕುಂತಕ ತುಂಬ ಹೊಗಳಿ ಸಂಪ್ರತ್ಯಪಿ ತಾಂ ಏವಂ ವಿಧಾಂ ವೀಕ್ಷಿತು ಪ್ರವೃತ್ತಸ ಮನಃ ಬದ್ಧೋತ್ಕಂಠಮಿತಿ ಪರಿಸಮಾಪ್ತೆ ಅಪಿ ತಥಾವಿದೋ ವಸ್ತುವಿನ್ಯಾಸೋ ವಿಹಿತ ಅಥವಾ ಪ್ರೇಮ ಅಸಮಾಪ್ತೋತ್ಸವ ಸೊ ಹೀಗೆ ಯಾವ ವಿಷಯವನ್ನು ಹೊಗಳ್ತಾನೆ ಅಂದರೆ ಈಗಲೂ ಅವಳನ್ನ ನೋಡೋದಕ್ಕೆ ಈ ಈಗ ಅವಳನ್ನ ನೋಡೋಕ್ಕೆ ಹೊರಟಿದ್ದೀನಿ ಹೀಗೆ ಎಲ್ಲ ವಿಧದಲ್ಲೂ ನಾವು ಪ್ರೇಮದ ಸುಖವನ್ನು ನಾವು ಅನುಭವಿಸಿದ್ರೇನು ಅದು ಒಂದು 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 ವಿಧದಲ್ಲಿ ಪರಿಸಮಾಪ್ತವಾಗಿದ್ದರೇನೂ ಈ ಪ್ರೇಮದ ಸ್ವರೂಪ ಹೇಗೆ ಅಂದರೆ ಅದು ಯಾವಾಗಲೂ ಅಸಮಾಪ್ತೋತ್ಸವವಾಗಿರುತ್ತೆ ಇಲ್ಲಿದ್ರೆ ಅಯ್ಯೋ ಯಾಕಪ್ಪ ಹೋಗ ಅವ್ರ ಮೂತಿ ನೋಡಬೇಕು ಅಂತ ನಮಗೆ ಅನ್ನಿಸ್ ಅನ್ನಿಸ್ತು ಅಂದರೆ ಅಲ್ಲಿ ಪ್ರೇಮ ಇರೋಲ್ಲ ಸೊ ಇದನ್ನು ಇವನು ಪೂರ್ವೇಶಾಂ ಜೀವಿತಂ ಇವ ಅರ್ಪಿತಂ ಈ ಹಿಂದಿನ ವಾಕ್ಯಗಳಿಗೆಲ್ಲ ಜೀವ ಹಾಗಿದೆ ಅಂತ ಈ ಕಡೆಯ ವಾಕ್ಯವನ್ನು ಕುಂತಕ ಎಡ್ತೀ ಎತ್ತಿಡ್ತಿದ್ದಾನ ಸರಿ ಮುಂದಿನ ಉದಾಹರಣೆ ನೋಡೋಣ ಇಲ್ಲಿ ಕುಂತಕನ ವಾಕ್ಯಗಳನ್ನ ನೀವು ಫಾಲೋ ಮಾಡಬೇಕಾಗಿಲ್ಲ ಆದರೆ ಒಂದು ಒಳ್ಳೆಯ ವಿಷಯ ಹೇಳಿದ್ದಾನೆ ನಾ ಮುಂಚೆನೇ ನಿಮಗೆ ಹೇಳಿದೆ ಒಂದು ದೊಡ್ಡ ನಾಟಕ ಇರುತ್ತೆ ಅದರಲ್ಲಿ ಐದು ಅಂಕಗಳಿರತ್ತೆ ಕಥೆ ಬೇರೆ ಬೇರೆ ವಿಧದಲ್ಲಿ ಸಾಗುತ್ತೆ ಅದರಲ್ಲಿ ಒಂದು ಪ್ರಧಾನವಾದ ರಸ ನೀವು ಒಂದು ನಾಟಕದಲ್ಲಿ ಯಾವುದೋ ಒಂದು ಒಂದು ರಸ ಪ್ರಧಾನವಾಗಿರುತ್ತಲ್ವ ಅದನ್ನು ನಿರೂಪಣೆ ಮಾಡೋದು ಹೇಗೆ ಇದು ಕುಂತಕನ ಪ್ರಶ್ನೆ ಸೊ ಇದು ಒಂದು ರಸದ ನಾಟಕ ಯಾಕೆ ಅಂದರೆ ಈ ಥರ ಬೆಂಕಿಲಿ ಸುಟ್ಟೋಗಿದ್ದಾಳೆ ಅಂತ ನಾಯಕನಿಗೆ ಹೇಳಬೇಕು ಆ ನಾಯಕವನ್ ನಾಯಕನ ದುಃಖವೇ ನಾಟಕ ಪೂರ ಪ್ರಧಾನವಾಗಿ ನೀವು ತೋರಿಸ್ತಿರೋ ವಸ್ತು ಇದನ್ನು ನೀವು ಹೇಗೆ ನಿಭಾಯಿಸ್ತೀರಿ ಆರು ಅಂಕಗಳ ನಾಟಕದಲ್ಲಿ ಒಂದು ದುಃಖದ ಸೀನ್ ತೋರಿಸಿ ಇನ್ನೊಂದು ದುಃಖದ ಸೀನ್ ತೋರಿಸಿ ಇನ್ನೊಂದು ಆಳೋ ಸೀನ್ ತೋರಿಸಿ ಇನ್ನೊಂದು ಗೋಳಿನ ಸೀನ್ ತೋರಿಸಿದ್ರೆ ನಾನು ಆಗಲೇ ಸಿಹಿ ಬಗ್ಗೆ ಹೇಳಿದೆ ನೋಡಿ ಈ ದುಃಖದ ಬಗ್ಗೆನೂ ಹಾಗೆ ಆಗೋಗುತ್ತೆ ಒಂದು ಕಂಟಿನ್ಯೂಸ್ ಆಗಿ ನಾಲ್ಕು ಪ್ರಕರಣಗಳಲ್ಲಿ ನೀವು ಅದೇ ರಸದ ನಿಷ್ಪಾದನೆ ಮಾಡ್ತಾ ಇದ್ದರೆ ಇಟ್ ಸ್ಟಾಪ್ಸ್ ಬೀಂಗ್ ಎಫೆಕ್ಟಿವ್ ಅದು ಪರಿಣಾಮ ಇರೋಲ್ಲ ಸೊ ನೀವು ಅದನ್ನು ಇನ್ನೊಂದು ಜೊತೆ ನೀವು ಆಲ್ಟರ್ನೇಟ್ ಮಾಡಬೇಕು ಅಂತ ಕುಂತಕ ಹೇಳ್ತಾನೆ ಪ್ರತಿ ಪ್ರಕರಣ ಪ್ರೌಢ ಪ್ರತಿಭಾಭೋಗ ಯೋ ಯೋ ಯೋಜಿತ ಏಕ ಏವ ಯಾವುದೋ ಒಂದು ಪ್ರಧಾನ ರಸ ಮಾತ್ರ ನೀವು ಮತ್ತೆ ಮತ್ತೆ ಒಂದೊಂದು ಎಪ್ ಎಪಿಸೋಡಲ್ಲೂ ಒಂದೊಂದು ಪ್ರಕರಣದಲ್ಲೂ ನೀವು ಅದನ್ನು ಅಭಿವ್ಯಂಜಿಸ್ತಿರ್ತೀರಾ ಆದರೆ ಅದನ್ನು ಹೇಗೆ ಮಾಡಬೇಕು ಅನ್ಯೂನ ನೂತನೋಲ್ಲೇಖ ರಸಾಲಂಕ್ ರಸಾಲಂಕರಣೋಜ್ವಲ ಸೊ ಇದನ್ನು ಬೇರೆ ಬೇರೆ ವಿಧವಾದ ಎಕ್ಸ್ಪ್ರೆಷನ್ಸ್ ಕೊಟ್ಟು ಒಮ್ಮೆ ಒಂದು ಈ ಥರ ತುಂಬ ಸುಕುಮಾರವಾದ ಎಕ್ಸ್ಪ್ರೆಷನ್ ಕೊಟ್ಟು ಮತ್ತೊಮ್ಮೆ ಯಾವುದೋ ಒಂದು ವಿನೂತನವಾದ ವಿಚಿತ್ರವಾದ ಎಕ್ಸ್ಪ್ರೆಷನ್ ಕೊಟ್ಟು ಹೀಗೆ ಒಂದರಿಂದ ಒಂದು ಈ ಕಾಂಟ್ರಾಸ್ಟನ್ನು ಸೆಟಪ್ ಮಾಡಿದ್ರೇ ಆ ನಿಮ್ಮ ರಸದ ವಿನ್ಯಾಸ ಪರಿಣಾಮಕಾರಿಯಾಗಿ ಇರುತ್ತೆ ಅಂತ ಕುಂತಕ ಹೇಳ್ತಿದ್ದಾನೆ ಆ್ಯಂಡ್ ಇದಕ್ಕೆ ಅವನು ಯಾವ ಉದಾಹರಣೆ ಕೊಡ್ತಾನೆ ಅಂದರೆ ಈ ಎಕ್ಸಾಂಪಲ್ ಸಿಕ್ಸಲ್ಲಿ ಎರಡನೇದು ನೋಡಿ ಯಥಾವ ತಾಪಸ ವತ್ಸರಾಜೆ ರಸವಿಲಾಸ ಸರ್ವಸ್ವ ನಿವಾಸಾಯಮಾನತ್ವಾತ್ ಉದಾಹರಣಂ ಕರುಣಂ ಪ್ರತ್ಯಂಕಂ ಅಭಿನವಾಭಿ ಉಕ್ತಿಭಂಗಿಭ ಉದ್ಭಾಸತೆ ಸೊ ಈ ತಾಪಸವತ್ಸ ರಾಜದಲ್ಲಿ ರಾಜ್ಯದಲ್ಲಿ ಕರುಣರಸವೇ ಇರೋದು ಒಂದೊಂದು ಅಂಕದಲ್ಲೂ ಅದನ್ನು ಆದರೆ ಅಭಿನವವಾದ ಉಕ್ತಿಭಂಗಿಗಳಿಂದ ಬೇರೆ ಬೇರೆ ವಿಧವಾದ ನಾವೆಲ್ ಎಕ್ಸ್ಪ್ರೆಷನ್ಸ್ಗಳಿಂದ ಅದನ್ನು ಹೊ ಹೊಳೆಯೋ ಹಾಗೆ ಮಾಡ್ತಿದ್ದಾನೆ ಹೀಗೆ ಹೇಳಿಬಿಟ್ಟು ಇದಾದ ಮೇಲೆ ಒಂದೊಂದು ಅಂಕದಿಂದಾನೂ ಒಂದು ಕೆಲವು ಕೆಲವೊಮ್ಮೆ ಎರಡು ಉದಾಹರಣೆ ಕೊಟ್ಟು ಕುಂತಕ ಈ ರಾಜವನ್ನು ಈ ಕರುಣರಸದ ನಿಷ್ಪಾದನೆಗೆ ಒಂದು ಎಕ್ಸಾಂಪ್ಲಾರ್ ಟಾಪ್ ಎಕ್ಸಾಂಪಲ್ ಆಗಿ ಎತ್ತಿಹಿಡಿತಾನೆ ಮುಂದಿನ ಪದ್ಯ ನೋಡಿ ಇದು ತುಂಬ ಒಂದು ಸ್ವಲ್ಪ ಸ್ವಾರಸ್ಯವಾದ ಪದ್ಯ ಇದು ಯಾವಾಗ ಇದರ ಪ್ರಕರಣ ಏನು ಅಂದರೆ ಇಲ್ಲಿ ಅರಮನೆಗೆಲ್ಲ ಬೆಂಕಿ ಹಚ್ಚಿಬಿಟ್ಟಿದ್ದಾರೆ ಯೌಗಂಧರಾಯಣ ರಾಣಿ ವಾಸವದತ್ತೆಯನ್ನು ಕರ್ಕೊಂಡು ಎಲ್ಲೋ ಹೋಗ್ಬಿಟ್ಟಿದ್ದಾನೆ ಮತ್ತು ರಾಜ ವಾಪಸ್ ಬೇಟೆಯಿಂದ ವಾಪಸ್ ಬಂದಾಗ ಅವನಿಗೆ ಈ ಸುಳ್ಳು ಸಮಾಚಾರ ಹೇಳ್ತಿದ್ದಾರೆ ನೋಡಪ್ಪ ಈ ತುಂಬ ಪ್ರಯಾಸ ಮಾಡಿದ್ರು ಆದರೆ ನಿನ್ನ ಹೆಂಡತಿ ಈ ಬೆಂಕಿಲಿ ಸತ್ತೋದ್ಲು ಮತ್ತು ಅವಳನ್ನು ಕಾಪಾಡೋಕ್ಕೆ ಹೋಗಿ ನಿನ್ನ ಮಿತ್ರನಾದ ಯೋಗಂಧರಾಯಣ ಕೂಡ ಸತ್ತೋದ ಅಂತ ಹೇಳಿದ್ದಾರೆ ಇದಾದ ಮೇಲೆ ಆ ರಾಜನಿಗೆ ತಡಿಯೋಕ್ಕಾಗದೇ ಇರೋ ಥರ ದುಃಖವಾಗತ್ತೆ ಆ ದುಃಖವನ್ನು ಅವರು ಅಭಿವ್ಯಂಜಿಸಿರೋ ಒಂದಿಷ್ಟು ಪದ್ಯಗಳಿವೆ ಅದರಲ್ಲಿ ಒಂದು ಉದಾಹರಣೆ ಇದು ತಗೊಳ್ಳೋಣ ಕಾವ್ಯನಾಟಕಗಳಲ್ಲಿ ನೀವು ದೋಹದ ಎಂಬ ಪ್ರಕ್ರಿಯೆ ಬಗ್ಗೆ ಕೇಳಿರಬಹುದು ಇವಾಗ ವೃಕ್ಷದೋಹದ ಅಂತ ಒಂದು ಪ್ರಕ್ರಿಯೆ ಹೇಳ್ತಾರೆ ಅದೇನು ಅಂದರೆ ಇದು ಇದು ಕವಿಯ ಕಲ್ಪನೆ ಅಷ್ಟೇ ಆದರೆ ಕಾವ್ಯನಾಟಕಗಳಲ್ಲಿ ತುಂಬ ಹೇಳ್ತಾರೆ ಒಂದು ಒಂದೊಂದು ಮರಕ್ಕೂ ಒಂದೊಂದು ಸೀಸನಲ್ಲಿ ಹೂ ಬಿಡತ್ತಲ್ವಾ ಆ ಅನ್ಸೀಸನಲ್ಲಾಗಿ ಒಂದು ಮರವನ್ನು ಹೂ ಬಿಡಿಸ್ಬೇಕು ಅಂದರೆ ಏನು ಮಾಡಬೇಕು ಅಂದರೆ ಹೇಗೆ ಮನುಷ್ಯರಿಗೆ ಹೆಂಗಸರ ವಿಲಾಸ ಇಷ್ಟವೋ ಮರಗಳಿಗೂ ಹೆಂಗಸರ ವಿಲಾ ವಿಲಾಸಗಳು ಕಂಡ್ರೆ ಅಂತೆ ಯಾಕೆಂದರೆ ಸಂಸ್ಕೃತದಲ್ಲಿ ಎಲ್ಲ ಮರಗಳು ಪುಲ್ಲಿಂಗದಲ್ಲಿರುತ್ತವೆ ದ ಗ್ರಮ್ಯಾಟಿಕಲ್ ಜೆಂಡರ್ ಆಫ್ ಆಲ್ ದಿ ವರ್ಡ್ಸ್ ಫಾರ್ ಟ್ರೀ ವೃಕ್ಷ ಪಾದಪ ಗ್ರಮ್ಯಾಟಿಕಲ್ ಜೆಂಡರ್ ಪುಲ್ಲಿಂಗ ಇರುತ್ತೆ ಸೊ ಹೇಗೆ ಒಂದು ಹೆಂಗಸು ಬಂದ್ಬಿಟ್ಟು ನಮ್ಮನ್ನು ಚೆನ್ನಾಗಿ ಮಾತಾಡಿಸಿದ್ರೆ ನಮ್ಗೆ ಸಂತೋಷ ಆಗುತ್ತೋ ಅಥವಾ ಏನೋ ನಮಗೆ ಒಂದು ಒಂದು ಕಪ್ಪು ಹೆಂಡಾ ಕೊಟ್ಟರೆ ನಮಗೆ ಸಂತೋಷ ಆಗುತ್ತೋ ತಬ್ಕೊಂಡ್ರೆ ಸಂತೋಷ ಆಗುತ್ತೋ ಈ ಮರಗಳಿಗೂ ಆಗುತ್ತಂತೆ ಆದರೆ ಒಬ್ಬೊಬ್ರಿಗೂ ಒಂದೊಂದು ಇಷ್ಟ ಇರೋ ಹಾಗೆ ಈ ಮರಗಳಿಗೂ ಒಂದೊಂದು ಪ್ರತ್ಯೇಕವಾದ ಇಷ್ಟ ಇರುತ್ತೆ ಅಶೋಕ ವೃಕ್ಷದ ಇಂಥ ಫೆಟಿಶ್ ಏನು ಅಂದರೆ ಒಂದು ಸುಂದರವಾದ ಸ್ತ್ರೀ ಬಂದುಬಿಟ್ಟು ನಂಗೆ ಕಾಲಿಂದ ಒಂದು ಸರ್ತಿ ಒದ್ರೆ ಅಶೋಕ ವೃಕ್ಷಕ್ಕೆ ಝುಮ್ಮಂತನತ್ತಂತೆ ಆಮೇಲೆ ಹೂ ಬಿಡತ್ತಂತೆ ಹಾಗೆ ವಕುಲ ಅಂತ ಒಂದು ಮರ ಇದೆ ಸುರಗಿ ಮರ ಇವ ವಕುಲ ವೃಕ್ಷಕ್ಕೆ ಏನು ತುಂಬ ಇಷ್ಟ ಅಂದರೆ ಒಂದು ಹೆಂಗಸು ತನ್ನ ಬಾಯಲ್ಲಿ ಹೆಂಡವನ್ನು ತುಂಬಿಕೊಂಡು ಅದ್ರ ಮೇಲೆ ಉಗುಳಿದ್ರೆ ಅದಕ್ಕೆ ತುಂಬ ಸಂತೋಷವಾಗುತ್ತಂತೆ ಯಾಕೆಂದರೆ ಸುರುಗಿ ಹೂವು ನೀವು ನೋಡಿದ್ರೆ ಅದರಲ್ಲೂ ಸ್ವಲ್ಪ ಈ ಮೈಲ್ಡಾಗಿ ಆಲ್ಕೋಹಾಲ್ ಗಂಧ ಇರುತ್ತೆ ಸೊ ಪ್ರಾಯ ಇದರಿಂದ ಈ ಕವಿ ಸಮಯವನ್ನು ಕಟ್ಟಿರಬೇಕು ಕುರಬಕ್ಕ ಅಂತ ಒಂದು ಮರವನ್ನು ಹೇಳ್ತಾರೆ ಈ ಕುರುಬಕ ವೃಕ್ಷಕ್ಕೆ ದೋಹದ ಏನು ಅಂದರೆ ಹೋಗಿಬಿಟ್ಟು ನೀವು ಆ ಮರವನ್ನು ತಬ್ಕೊಂಡ್ರೆ ನೀವು ಅಂದರೆ ನಾನು ನೀವು ತಬ್ಕೊಂಡ್ರೆ ಆಗೋಲ್ಲ ಹೆಂಗಸರು ಹೋಗಿಬಿಟ್ಟು ಕುರುಬಕ ವೃಕ್ಷವನ್ನು ತಬ್ಕೊಂಡ್ರೆ ಅದು ತನ್ನ ಸೀಸನ್ ಇಲ್ಲದೇ ಇದ್ದಾಗಲೂ ಹೂ ಬಿಡುತ್ತಂತೆ ಸೊ ಪ್ರಾಯ ಈ ರಾಜರ ಅರಮನೆಗಳ ಸುತ್ತೂರ ಇದ್ದಿದ್ದ ಉದ್ಯ ಲೀಲೋದ್ಯಾನಗಳಲ್ಲಿ ಪಾರ್ಕ್ಗಳಲ್ಲಿ ಈ ವಸಂತ ಋತುವಿನ ಮರಗಳು ಚಂಪಕ ಕುರಬಕ ಅಶೋಕ ವಕುಲ ಇಂಥ ಮರಗಳನ್ನೇ ಜಾಸ್ತಿ ನೆಡ್ತಿದ್ರು ಮತ್ತು ತುಂಬ ಸುಂದರವಾದ ಉತ್ಸವಗಳನ್ನು ಮಾಡೋರು ಸೊ ಅಶೋಕೋತ್ಸವ ಅಂತ ಈ ವಸಂತ ಋತು ಬಿಗಿನಿಂಗಲ್ಲಿ ಅಲ್ಲಿರೋ ಎಲ್ಲ ಹೆಣ್ಣುಮಕ್ಕಳಿಗೂ ಅಲಂಕಾರ ಮಾಡ್ಕೊಳ್ಳಕ್ಕೆ ಹೇಳಿಬಿಟ್ಟು ಅವ್ರ ಕಾಲಿಗೆಲ್ಲ ಅಲತಿಗೆ ಪೇಂಟ್ ಮಾಡಿಬಿಟ್ಟು ಬನ್ನಿ ಮಾ ನೀವೆಲ್ಲರೂ ಕಾಲಿಂದ ಓದಿರಿ ಮರವನ್ನು ಅಂತ ಹೇಳಿಬಿಟ್ಟು ಆಮೇಲೆ ಅದು ಸುತ್ತೂರ ಕೂತ್ಕೊಂಡು ತಿಂಡಿ ತಿನ್ನೋದು ಅದಾದಮೇಲೆ ಯಾವಾಗಲೋ ವಸಂತ ಋತುಲಿ ಯಾವಾಗಲೂ ಒಮ್ಮೆ ಅಶೋಕ ಹೂ ಬಿಡುತ್ತೆ ನೋಡಿದ್ಯಾ ನಾನು ಒದ್ದೆ ಅದಕ್ಕೆ ಹೂ ಬಿಡ್ತು ಅಂತ ಹೇಳೋದು ಹೀಗೆ ಚಂಪಕೋತ್ಸವ ಅಂತ ಉತ್ಸವ ಮಾಡೋರು ವಕುಳೋತ್ಸವ ಅಂತ ಎಲ್ಲ ಉತ್ಸವ ಮಾಡೋರು ಅಂತ ಭೋಜನ ಶೃಂಗಾರ ಪ್ರಕಾಶದಿಂದ ನಮ್ಗೆ ಗೊತ್ತಾಗತ್ತೆ ಅಂತೂ ಹೀಗೆ ಇವರಿದ್ದಿದ್ದ ಈ ಅರಮನೆಯ ಸುತ್ತಮುತ್ತೂರ ಈ ದೋಹದ ವೃಕ್ಷಗಳೆಲ್ಲ ಇದ್ದುವಂತೆ ಸೊ ಇವಾಗ ಅರಮನೆ ಸುಟ್ಟೋಗಿದೆ ಅದನ್ನು ನೋಡೋದಕ್ಕೆ ಉದಯನ ಬಂದಿದ್ದಾನೆ ತುಂಬ ಖಿನ್ನನಾಗಿದ್ದಾನೆ ಅವನ ಪದ್ಯ ಇದು ಓದೋಣವಾ ಈ ಎಕ್ಸಾಂಪಲ್ ಸಿಕ್ಸಲ್ಲಿ ಪುಟ ಆರು ಅಲ್ಲಿರೋ ಪದ್ಯ ರಾಜ ಸಕರುಣಂ ಪುರೋವಲೋಕ್ಯ ಹಾದೇವಿ ಪಾದಪೈರಪಿ ಉಪಗತ ಆಸಿ ಕುರಬಕತರುರ್ಗಾಢಾಶ್ಲೇಷ ಮುಖಾಸವಲಾಲನ ವಕುಲವಿಟಪಿ ರಕ್ತಶೋಕಸ್ತಾ ಚರಣಾಹತಿಂ ತವಸುಕೃತಿನ ಸಂಭಾವ್ಯೈತೆ ಪ್ರಸಾದ ಮಹೋತ್ಸವಾನ್ ಅನುವಾದ ಸಕರುಣಂ ಪುರೋವಲೋಕ್ಯ ಸ್ವಲ್ಪ ದೀನದಶೆಯಿಂದ ಎದುರುಗಡೆ ನೋಡಿಕೊಂಡು ಈ ಮರಗಳನ್ನು ನೋಡಿಕೊಂಡು ಇವನು ಹೇಳ್ತಿರೋದು ಹಾ ದೇವಿ ಅಯ್ಯೋ ವಾಸದತ್ತೆ ಪಾದಪೈ ಪಾದಪೈ ಅಪಿ ಅನುಗತಾಸಿ ಉಪಗತ ಆಸಿ ಈ ಮರಗಳು ಕೂಡ ನೀನು ಹಿಂದೆ ಬಂದ್ವಲ್ಲ ಕುರಬಕತರು ಗಾಢಾಶ್ಲೇಷಂ ಈ ಕುರಬಕತರು ನಿನ್ನ ಅಪ್ಪುಗೆಯ ಸಂತೋಷವನ್ನು ಪಡೀತು ಮುಖಾಸವಲಾಲನಂ ವಕುಲವಿಟಪಿ ಈ ಸುರಗಿಯ ಮರ ನೀನು ಉಗಳಿದ ಆಸವ ಅಂದರೆ ಹೆಂಡದ ಸುಖವನ್ನು ಪಡೀತು ರಕ್ತ ಅಶೋಕ ತಥಾ ಚರಣಾಹತಿ ಈ ಕೆಂಪು ಅಶೋಕ ಮರ ಹಾಗೆ ನಿನ್ನ ಕಾಲಿಂದ ಒದ್ದುಕೊಳ್ಳೋ ಸುಖವನ್ನು ಪಡೆಯಿತು ತವ ಸುಕೃತಿನಹ ಈ ಮರಗಳೆಲ್ಲ ತುಂಬ ಭಾಗ್ಯವಂತರು ಸುಕೃತಿನ ತವ ಸಂಭಾವ್ಯಯಿತೆ ಪ್ರಸಾದ ಮಹೋತ್ಸವ ನಿನ್ನಿಂದ ಈ ಥರ ಬೇರೆ ಬೇರೆ ವಿಧವಾದ ಸ್ನೇಹದ ಸಂಕೇತಗಳನ್ನು ಪಡೆದು ಈ ಮರಗಳು ಅನುಗತ ದಶಾಹ ಸರ್ವೇ ಇವುಗಳೆಲ್ಲ ನಿನ್ನನ್ನು ಅನುಸರಿಸಿದ್ವು ಏನು ಹಾಗಂದರೆ ಅರ್ಥ ನೀನು ಸುಟ್ಟೋದೆ ಈ ಅರಮನೆ ಸುಟ್ಟೋದಾಗ ಈ ಮರಗಳು ಸುಟ್ಟು ಸತ್ತೋಗಿ ನಿನ್ ನಿನ್ನನ್ನೇ ಹಿಂಬಾಲಿಸಿವು ಸರ್ವ ಶಠೋನ ವಯಂ ಯಥ ಆದರೆ ನಾನಿದ್ದೀನಿ ನೋಡು ನಾನು ಶಠ ನಾನು ಧೂರ್ತ ನಾನಿನ್ನೂ ಬದುಕಿದ್ದೀನಿ ಎಲ್ಲರೂ ನನ್ನಂತೆ ಇರೋಲ್ಲ ಸರ್ವ ಶಠೋನ ವಯಂ ಯಥ ಸೊ ಈ ಕಡೆ ವಾಕ್ಯವನ್ನು ಕುಂತಕ ಇಲ್ಲಿ ಈ ಕರುಣದ ಪ್ರಸ್ತುತಿಗೆ ಕರುಣದ ಪ್ರಸ್ತುತಿನ ಕೇವಲ ದುಃಖದ ವಸ್ತುಗಳನ್ನು ಬಳಸದೆ ಈ ಥರ ವೈಚಿತ್ರ್ಯದ ಮಾರ್ಗದಿಂದ ಪ್ರತಿಪಾದನೆ ಮಾಡೋದಕ್ಕೆ ಉದಾಹರಣೆ ಕೊಟ್ಟಿದ್ದಾನೆ ಸೊ ಹೀಗೆ ನೀನು ಈ ಒಂದೊಂದು ಮರಕ್ಕೂ ಈ ಒಂದೊಂದನ್ನು ಮಾಡಿರ್ತಿ ಒಂದು ಮರವನ್ನು ಚುಂಬಿಸಿರ್ತೀಯ ಒಂದು ಮರವನ್ನು ಕಟಾಕ್ಷದಿಂದ ನೋಡಿರ್ತೀಯ ಒಂದು ಮರಕ್ಕೆ ಈ ಹೆಂಡದ ಗಂಡೂಷವನ್ನು ಕೊಟ್ಟಿರ್ತೀಯ ಒಂದಕ್ಕೆ ಈ ಥರ ಆಟದ ಪಾದಾಹತಿ ಆಟದಲ್ಲಿ ಸುಮ್ಮನೆ ಓದಿಯೋದನ್ನು ಕೊಟ್ಟಿರ್ತೀಯ ಈ ಎಲ್ಲ ಪ್ರೀತಿಯ ಸಂಕೇತಗಳೂ ನನಗೆ ಕೊಟ್ಟಿದ್ಯಾ ಆ ಮರಗಳಿಗಂತೂ ಒಂದೊಂದಕ್ಕೆ ಒಂದೊಂದು ಸಿಕ್ತು ಆದರೆ ನೋಡು ನಾನು ಪ್ರೀತಿಯಲ್ಲಿ ನಾನು ಐ ವಾಸನ್ ಟ್ರೂ ಟು ಯು ನಾನು ನಿನ್ನನ್ನು ಹಿಂಬಾಲಿಸಲಿಲ್ಲ ಆದರೆ ಈ ಮರಗಳೆಲ್ಲ ಒಂದೊಂದು ಪ್ರಸಾದ ಮಹೋತ್ಸವವನ್ನು ತಗೊಂಡಿದ್ವು ಇವುಗಳೆಲ್ಲ ದೇ ಆರ್ ದೇ ಆರ್ ಟ್ರೂ ಲವರ್ಸ್ ನಿನಗಾಗಿದ್ದ ದಶೆಯನ್ನು ಈ ಮರಗಳು ಅನುಭವಿಸಿವೆ ಆದರೆ ನಾನು ಅದನ್ನು ಮಾಡಲಿಲ್ಲ ನೋಡು ಎಲ್ಲರೂ ನನ್ನಂತ ಇರೋಲ್ಲ ಎಲ್ ನ ಶಠ ವಯಂ ಯಥಾ ನಾನು ನಾನು ಐ ಆಮ್ ಅ ಫೇತ್ಲೆಸ್ ಪರ್ಸನ್ ಆದರೆ ಎಲ್ಲರೂ ನನ್ನಂತ ಇರೋಲ್ಲ ಈ ಮರಗಳು ನೋಡು ನಿನ್ನನ್ನು ಹಿಂಬಾಲಿಸಿದ್ದು ಅಂತ ಹೇಳಿದಾನೆ ಹ್ಞೂ ಮತ್ತೊಂದು ಉದಾಹರಣೆ ನೋಡೋಣವಾ ಎಕ್ಸಾಂಪಲ್ ಸೆವೆನ್ ನೋಡಿ ಈ ಮುಂದಿನ ಅಂಕದಲ್ಲಿ ಬರೋದು ಇದು ಈ ಬೆಂಕಿಯ ವರ್ಣನೆ ಕೂಡ ಈ ನಾಟಕದಲ್ಲಿ ತುಂಬ ವಿಶೇಷ ಯಾಕೆಂದರೆ ಈ ರಾಜನ್ ಪದ್ಯಗಳಲ್ಲೇ ತುಂಬ ಬರುತ್ತೆ ಒಂದು ಯಾರೋ ಒಬ್ಬ ಸೇವಕ ಅದನ್ನು ನೋಡಿದ್ದನ್ನು ವರ್ಣಿಸ್ತಾನೆ ಆದರೆ ಈ ರಾಜ ಆ ಬೆಂಕಿಯನ್ನು ನೋಡೇ ಇಲ್ಲ ಫಸ್ಟ್ ಆಫ್ ಆಲ್ ಮತ್ತು ಆ ಪ್ರಾಯ ಅವರು ಸುಮ್ಮನೆ ಕಥೆಗಾಗಿ ಮಾಡಿರೋದ್ರಿಂದ ಬೇರೆ ಯಾರೂ ಆ ಬೆಂಕಿಲಿ ಸುಟ್ಟೋಗಿರಲ್ಲ ಎಲ್ಲರೂ ಹೊರಗಡೆ ಕಳಿಸಿ ಖಾಲಿ ಅರಮನೆಯೇ ಬೆಂಕಿ ಹಚ್ಚಿರ್ತಾರೆ ಆದರೆ ದ ಡಿಸ್ಕ್ರಿಪ್ಷನ್ಸ್ ಆಫ್ ದಿ ಪ್ಯಾಲೆಸ್ ಬರ್ನಿಂಗ್ ಆ ಪದ್ಯಗಳು ತುಂಬ ಗ್ರಾಫಿಕ್ ಆಗಿದೆ ಹೇಗೆ ಅಲ್ಲಿದ್ದ ಪ್ರಾಣಿಗಳು ಅಲ್ಲಿದ್ದ ಕೆಲಸಗಾರರೆಲ್ಲ ಒಬ್ಬರ ಮೇಲೆ ಒಬ್ಬರು ತಡವರಿಸ್ಕೊಂಡು ಕೆಲವರು ಬಚಾವಾದರು ಕೆಲವರು ಸುಟ್ಟು ಹೋದರು ಇದೆಲ್ಲ ತುಂಬ ತುಂಬಾ ಆಗಿ ಮತ್ತು ವಿಚಿತ್ರವಾಗಿದೆ ನಾಟಕಗಳಲ್ಲಿ ಬೇರೆ ಕಡೆ ಎಲ್ಲ ಇದೆಲ್ಲ ಕಂಡು ಬರೋಲ್ಲ ನೋಡೋಣ ಈ ಪದ್ಯ ನೋಡೋಣ ಸರ್ವತ್ರ ಜ್ವಲಿತು ವೇಷ್ಮಸು ಭಯತ್ ಆಲೀಜನೆ ತ್ರಾಸೋತ್ಕಂಪ ವಿಹಸ್ತಯ ಪ್ರತಿಪದ ದೇವ್ಯಾ ಪತಂತ್ಯಾ ನಾಥೇತಿ ಮುಹು ಪ್ರಲಾಪರೆಯ ದಗ್ಧಂ ವರಾಕ್ಯಾತಯ ಶಾಂತೇನಾಪಿ ವಯಂತು ತೇನ ದಹನೇನ ಅದ್ಯಾಪಿ ದಹ್ಯಾಮಹೆ ಟೈಪೋ ಇದೆ ದಹಯಾಮಹೆ ಅಂತಿದೆ ಕ್ಷಮಿಸಿ ದಹ್ಯಾಮಹೆ ಇರಬೇಕು ಸೊ ಈ ರಾಜ ನೋಡಿ ಅವನು ಎಷ್ಟು ಒಬ್ಸೆಸಿವ್ ಆಗಿ ಆ ಬೆಂಕಿ ಬಗ್ಗೆ ಯೋಚಿಸ್ತಿದ್ದಾನೆ ಅಂದರೆ ಅವನು ನೋಡದೆ ಇರೋ ಒಂದು ಪ್ರಕರಣವನ್ನು ಅಷ್ಟು ಡೀಟೇಲ್ಡಾಗಿ ವರ್ಣಿಸ್ತಿದ್ದಾನೆ ಹೀಗಾಗಿರಬೇಕು ಅಂತ ಒಂದು ಒಂದು ಹೈಪೊಥೆಟಿಕಲ್ ಆಗಿ ಅವನು ಈ ಬೆಂಕಿ ಬೆಂಕಿಯಲ್ಲಿ ಏನೇನಾಗಿರಬೇಕು ಆಗಿರಬೇಕು ಅಂತ ಅವನು ಕಲ್ಪನೆಯಲ್ಲಿ ಪ್ರೊಜೆಕ್ಟ್ ಮಾಡಿಕೊಂಡು ವರ್ಣಿಸ್ತಿದ್ದಾನೆ ಸರ್ವತ್ರ ಜ್ವಲಿತೇಶು ವೇಷ್ಮಸು ಅಲ್ಲಿರೋ ಬಿಡಾರ್ಗಳೆಲ್ಲ ಅಂದರೆ ಕೋಣೆಗಳೆಲ್ಲ ಬೆಂಕಿ ಹಚ್ಕೊಂಡಿದ್ದಾಗ ಭಯಾತ್ ಆಲಿ ಜನೇ ವಿದ್ರು ಮತ್ತು ಸೇವಕಿಯರೆಲ್ಲ ಭಯದಿಂದ ಅಲ್ಲಿ ಇಲ್ಲಿ ಓಡ್ತಿದ್ದಾಗ ತ್ರಾಸೋತ್ಕಂಪ ವಿಹಸ್ತೆಯ ಭಯದಿಂದ ಮತ್ತು ಕಂಪನೆಯಿಂದ ಒಂಥರ ಪ್ಯಾರಲೈಸ್ ಆಗಿ ಪ್ರತಿಪದಂ ದೇವ್ಯಾ ಪತಂತ್ಯ ತದ ಅವಳು ನಡೀತಿದ್ದಾಗ ಎಡವಿ ಎಡವಿ ಓಡ್ತಿದ್ಲೋ ಏನೋ ತದಾ ಹಾ ನಾಥೇತಿ ಮುಹು ಪ್ರಲಾಪ ಪರಯ ಅಯ್ಯೋ ನನ್ನನ್ನು ಕರೆದು ಅಯ್ಯೋ ಉದಯನ ಬಂದು ಕಾಪಾಡು ಅಂತ ಅವಳು ಕರೀತಿದ್ದಾಗ ದಗ್ಧಂ ತಯಾ ವರಾಕ್ಯ ವರಾಕಿ ಅಂದರೆ ತೀರಾ ಪಾಪದವಳು ಏನು ಸಹಾಯ ಇಲ್ಲದೆ ಇರೋಳು ಅಂತ ಅವಳು ಅವಳು ಆ ಬೆಂಕಿ ಸುಟ್ಟೋದ್ಲು ದಗ್ಧಂ ಶಾಂತೇನಾಪಿ ವಯಂತು ತೇನ ದಹನೆ ದಹನೇನ ಅದ್ಯಾಪಿ ದಹ್ಯಾಮಹೇ ಆವತ್ತು ಅರಮನೆಯನ್ನು ಸುಟ್ಟಿದ್ದು ಬೆಂಕಿ ಇವತ್ತು ಶಾಂತವಾಗಿದೆ ಆ ಬೆಂಕಿ ಹುದುಗೋಗಿದೆ ಆದರೆ ಅದೇ ಬೆಂಕಿಯಿಂದ ವಯಂ ಅದ್ಯಾಪಿ ದಹ್ಯಾಮ ಆದರೆ ಇವತ್ತು ನಾನು ಅದೇ ಬೆಂಕಿಯಿಂದ ಇದ್ದೀನಿ ಅಂತ ಅವನು ಹೇಳಿದ್ದಾನೆ ಅಗೇನ್ ಈ ನಾಲ್ಕನೇ ಪಾದವನ್ನು ಕುಂತಕ ಒಂದು ಪಂಚ್ ಲೈನ್ ಥರ ಎತ್ಹಡಿತಾನೆ ಮೊದಲನೇ ಮೂರು ಪಾದದಲ್ಲಿ ಹೀಗೆ ಒಂಥರ ಆಲ್ಮೋಸ್ಟ್ ಒಂದು ಆ್ಯಕ್ಷನ್ ಸೀನ್ ಥರ ಆ ಬೆಂಕಿದು ತುಂಬ ವಿವಿಡ್ ವರ್ಣನೆ ಕೊಟ್ಟು ಮತ್ತೆ ನಾಲ್ಕನೇ ಪಾದದಲ್ಲಿ ಆ ಅತ್ಯಂತವಾದ ಕರುಣವನ್ನು ಮತ್ತೆ ರೀಇನ್ಫೋರ್ಸ್ ಮಾಡಿದಾನಲ್ಲ ಇದನ್ನು ಈ ನಾಟಕಕಾರನ ವಿಶೇಷ ಅಂತ ತಗೋಬೋದು ಎಲ್ಲ ಪದ್ಯಗಳು ಓದೋದು ಬೇಡ ಹ್ಞೂ ಮುಂದಿನ ಪದೀವನ ಓದೋಣ ನಂಬರ್ ಏಯ್ಟ್ ಓದೋಣ ಇದು ಇಲ್ಲಿ ಇದು ಕಾಂಟೆಕ್ಸ್ಟ್ ಏನು ಅಂದರೆ ಇದಕ್ಕೆ ಫೈನಲಿ ರಾಜಗೃಹಕ್ಕೆ ಬಂದಿದ್ದಾನೆ ಅವನು ಹೀಗೆ ಹೇಳಿದ್ನಲ್ವ ಅವನು ಪ್ರಯಾಗಕ್ಕೆ ಹೋಗ್ತಾನೆ ಅಲ್ಲಿ ಪ್ರಯಾಗದಲ್ಲಿ ಅವನಿಗೆ ಏನು ಹೇಳ್ತಾರೆ ಎರಡು ವಿಷಯ ಆಗತ್ತೆ ಆ ಸೋಕಾಲ್ಡ್ ಸಿದ್ಧರು ಸಿದ್ಧಪುರುಷರು ಒಂದು ನೀನು ಹೇಳ್ತಿದ್ದಾರಾನೇ ತುಂಬ ಸಾಧ್ಯ ಆದ ಇನ್ನೊಂದು ರಾಜಕುಮಾರಿನ ನೀನು ಮದುವೆ ಆದರೆ ವಾಪಸ್ ಸಿಗುತ್ತೆ ಅಂತ ಹೇಳ್ತಾನೆ ಮತ್ತು ಅಲ್ಲಿ ಇವನೇ ಈ ಮಂತ್ರಿ ಕಳಿಸಿರುವ ಲಾಮಕಾಯನ ಅಂತ ಒಬ್ಬ ಸ್ಪೈ ಇದ್ದಾನೆ ಆ ಸ್ಪೈಯಲ್ಲಿ ಬೌದ್ಧ ಭಿಕ್ಷುವಿನ ವೇಷದಲ್ಲಿ ಓಡಾಡ್ತಿದ್ದಾನೆ ಸಾಲದು ಅಂತ ರಾಜನಿಗೆ ಹ್ಞೂ ನೀನು ತುಂಬ ದುಃಖವಾಗಿದೆಯಾ ನಾನು ನಿನಗೆ ಇದಕ್ಕೆ ಸಮಾಧಾನ ಇದೆ ನೀನು ನನ್ನ ಹತ್ರ ದೀಕ್ಷೆ ತಗೋ ಅಂತ ಅವನು ರಾಜನಿಗೆ ದೀಕ್ಷೆ ಬೇರೆ ಕೊಡ್ತಾನೆ ಸೊ ಅವನೇ ಕಳಸನ್ಯಾಸಿ ಬೌದ್ಧ ಭಿಕ್ಷು ವೇಷದಲ್ಲಿರೋ ಒಬ್ಬ ಅವನು ಅದೇ ಅದೇ ವಿಧವಾದ ಒಂದು ದೀಕ್ಷೆಯನ್ನು ಇವನು ಕೊಟ್ಟು ಈ ರಾಜ ಕೂಡ ಸರಿ ಅವನು ಎಷ್ಟು ದುಃಖದಲ್ಲಿದ್ದಾನೆ ಅಂದರೆ ಏನಾದರೂ ಸರಿ ಅಂತ ಅವನು ಒಂದು ತಪಸ್ವಿ ತಪಸ್ವಿ ಆದಂಗಿದ್ದಾನೆ ಸೊ ಅದಕ್ಕೆ ನಾಟಕದ ಹೆಸರು ತಾಪಸವಚ್ಚ ರಾಜ ಒಬ್ಬ ತಾಪಸನಾಗೋಗಿದ್ದಾನೆ ಅವನು ಒಬ್ಬ ಸನ್ಯಾಸಿಯ ರೂಪದಲ್ಲಿದ್ದಾನೆ ಈ ತಾಪಸನ ವೇಷದಲ್ಲಿರೋ ರಾಜಗೃಹಕ್ಕೆ ಹೋಗ್ತಾನೆ ಮಗದಕ್ಕೆ ಹೋಗ್ತಾನೆ ಅಲ್ಲಿ ಇವನ ಮೇಲೆ ತುಂಬ ಪ್ರೀತಿ ಇರೋ ಪದ್ಮಾವತಿ ಕೂಡ ನನಗೆ ಈ ಉದಯನ ರಾಜನ ಗಂಡನಾಗಿ ಸಿಕ್ಕೂಡ್ದ ಅಂತ ಅವಳು ಒಂದು ತಪಸ್ವಿನ ವೇಷದಲ್ಲಿ ಒಂದು ಆಶ್ರಮ ಮಾಡ್ಕೊಂಡಿದ್ದಾಳೆ ಇವರಿಬ್ಬರು ಒಂದೇ ಆಶ್ರಮದಲ್ಲಿದ್ದಾರೆ ಮತ್ತು ಅಲ್ಲಿ ಹೇಗೋ ಸ್ವಲ್ಪ ಕಾಲ ಆದಮೇಲೆ ಅವ್ನು ಗೊತ್ತಾಗಿ ಈ ಈ ಕೇಕ್ ನನ್ನ ಮೇಲೆ ತುಂಬ ಪ್ರೀತಿ ಇದೆ ಅಂತ ಅವಳು ಅವಳು ಏನು ಲತೆಯಿಂದ ನೇಣು ಹಾಕೊಳಕ್ಕೆ ಹೋಗಿ ಅವನ ಅವಳನ್ನ ತಡೆದು ಆಮೇಲೆ ಸರಿ ಮದುವೆ ಆಗ್ತೀನಿ ಅಂತ ಒಪ್ಕೊಂಡಿದ್ದಾನೆ ಹಿಂಗೆ ಒಪ್ಕೊಂಡು ಒಪ್ಕೊಂಡಿದ್ದಾನೆ ಆದರೆ ಇನ್ನೊಂದು ಕಡೆ ಅವನಿಗೆ ವಾಸವದತ್ತೆಯ ನೆನಪು ಹೋಗ್ತಾ ಇಲ್ಲ ಮತ್ತು ಒಂದು ಒಂದು ಆಲ್ಮೋಸ್ಟ್ ಒಂದು ಮಟ್ಟದ ಗಿಲ್ಟಿನ ಪ್ರಜ್ಞೆ ಇದೆ ಅವನಿಗೆ ಸೊ ಇಂಥ ಒಂದು ಪರಿಸ್ಥಿತಿಯಲ್ಲಿ ಅವನು ಹೇಳ್ತಿರೋ ವಾಸವದತ್ತೆಗೆ ತನ್ನ ಸ್ಮೃತಿಯಲ್ಲಿ ಹೇಳ್ತಿರೋ ಪದ್ಯ ಒಂದಿದು ಓದೋಣ ಎಕ್ಸಾಂಪಲ್ ಏಯ್ಟ್ ರಾಜ ಪರಿಕ್ರಾಮನ್ ಸಕರುಣಂ ಆತ್ಮಗತಂ ಹಾ ದೇವಿ ಸೊ ಪರಿಕ್ರಾಮನ್ ಅಂದರೆ ಇದೆಲ್ಲ ಸುಮ್ಮನೆ ಸ್ಟೇಜ್ ಡೈರೆಕ್ಷನ್ಸ್ ಒಂದು ಸ್ವಲ್ಪ ಹಿಂಗೆ ಹೋಗ್ಬಿಟ್ಟು ಬರೋದು ಸ್ಟೇಜನ್ನು ಸುತ್ತಕೊಂಡು ಬರೋದು ಮತ್ತು ತನಗೆ ತಾನೇ ಹೇಳ್ಕೊಳ್ತಿರೋ ಪದ್ಯ ಇದು ಅಯ್ಯೋ ದೇವಿ ವಾಸವದತ್ತೆ ಚಕ್ಷುರ್ಯಸ್ಯ

ತವಾನನಾಥ್ ಅಪಗತಂ ನಾಭೂತ್ ಕ್ವಚಿತ್ ಒಂದು ನಿಮಿಷ ಕೂಡ ನನ್ನ ದೃಷ್ಟಿನ ನಿನ್ನ ಮುಖದಿಂದ ನಾನು ತೆಗೆಯೋಕೆ ಏನ ಸತತಂ ವಕ್ಷಸ್ಥಲಿ ಅಥವಾ ಏಕಶಯನಂ ಕಲ್ಪಿತ ನಾನು ನಿಂಗೇನು ಹೇಳಿದ್ದೆ ನಿನ್ನ ಮಲಗಬೇಕು ಅಂದರೆ ಒಂದೇ ಒಂದು ಜಾಗ ನಿನಗಿರೋದು ದಿಂಬು ಗಿಂಬೆಲ್ಲ ಇಲ್ಲ ನನ್ನ ಎದೆ ಮೇಲೆ ನಿನ್ನ ಮಲಗಬೇಕದು ಒಂದೇ ನಿನಗೆ ಜಾಗ ಬೇರೆ ಯಾವುದೂ ಇಲ್ಲ ನೀನು ಮಲಗೋದಕ್ಕಾಗಿ ಜಾಗ ಅಂತ ಹೇಳಿದ್ದವನು ನಾನು ಏನು ಹೋಗ್ತಾಸಿ ವಿವಯ ಬತ ಜಗಚ್ಛೂನ್ಯಂ ಕ್ಷಣ ಜಾಯತೆ ನಾನು ನಿನ್ಗೇನು ಹೇಳಿದ್ದೆ ನೀನಿಲ್ಲದೆ ಈ ಜಗತ್ತೆಲ್ಲ ಒಂದು ನಿಮಿಷದಲ್ಲಿ ನನಗೆ ಶೂನ್ಯವಾಗತ್ತೆ ಅಂತ ಹೇಳಿದ್ದವನು ಸೊ ಈ ಮೂರು ಕೆಲಸಗಳನ್ನು ಮಾಡಿದ್ದವನು ಸೋಯಂ ಇಂಥ ನಾನು ದಂಭಧೃತವ್ರತಃ ಪ್ರಿಯತಮೇ ಕರ್ತುಂಕಿ ಇಂಥ ನಾನು ಸೋಯಂ ದಂಭಧೃತ ವ್ರತ ನೋಡು ನಾನೇನೋ ಏನೋ ನಿನ್ ನಿನಗಾಗಿ ನಾನು ತುಂಬ ದುಃಖಪಟ್ಟನಂತೆ ಪ್ರಯಾಗಕ್ಕೆಲ್ಲ ಹೋದನಂತೆ ನಿನಗಾಗಿ ತಾಪಸನಾಗೋದನಂತೆ ಇಂಥ ಒಬ್ಬ ಹಿಪೋಕ್ರಿಟ್ ದಂಭಧೃತ ವ್ರತ ಕರ್ತುಂ ಕಮಿದ್ಯತ ಇವಾಗ ನೋಡು ನಾನು ಏನೋ ಒಂದು ಮಾಡೋಕ್ಕೆ ಹೊರಟಿದ್ದೀನಿ ಅಂತ ಅಗೇನ್ ಆ ಯೌಗಂಧರಾಯಣ ಬಂದ್ಬಿಟ್ಟು ವಾಸವದತ್ತೆಗೆ ಹೇಳಿದಾಗ ಅವನಿಗೆ ಎಷ್ಟು ನಾಚಿಕೆ ಆಗುತ್ತೆ ಎಷ್ಟು ಎಂಬಾರಸ್ಮೆಂಟ್ ಆಗುತ್ತೆ ಅಂದರೆ ಮುಂದಿನ ವಿಷಯ ನೀವೇ ತಿಳ್ಕೋಬೇಕು ಅಂತ ಹೇಳ್ಬಿಟ್ಟು ನಿಲ್ಲಿಸ್ಬಿಡ್ತಾನೆ ನೋಡಿ ಮುಂದಿಂದು ನೀವು ಈ ಥರ ಬೆಂಕಿಲ್ಸ ತೋಗಿದ್ದೀರಿ ಅಂತ ಹೇಳಬೇಕು ರಾಜರು ಪದ್ಮಾವತಿ ಮದುವೆ ಆಗೋದಕ್ಕೆ ಅಪ್ಪಣೆ ಕೊಡಬೇಕು ಇದನ್ನೆಲ್ಲ ವಾಚ್ಯವಾಗಿ ಹೇಳಿದೆ ಮುಂದಿನ ಸ್ವಲ್ಪ ನೀವೇ ತಿಳ್ಕೊಳ್ಳಿ ಅಂತ ಹೇಳ್ತಾನಲ್ವಾ ಅದೇ ರೀತಿಯಲ್ಲಿ ಇಲ್ಲಿ ಉದಯನ ನಾ ತನ್ನ ಬಗ್ಗೆ ಹೇಳ್ಕೊಂಡು ದಂಭದೃತವ್ರತಃ ಈ ಥರ ಒಂದು ನಾನು ತೀರಾ ನಾವು ಕಳ್ಳ ಸನ್ಯಾಸಿ ಪೋಲಿಸ್ ಸನ್ಯಾಸಿ ಇನ್ನು ಬಗ್ಗೆ ನಾನು ಹೇಳ್ಕೊಂಡಿದ್ದು ಆ ಪ್ರೀತಿಯೆಲ್ಲನೂ ನೋಡು ಅದೆಲ್ಲ ಬರೀ ಹಿಪೋಕ್ರಸಿ ಕಿಮಪಿ ಕರ್ತು ಮುದ್ಯತ ಅಂತ ಏನೋ ಒಂದು ಮಾಡಕ್ಕೆ ಹೊರಟಿದ್ದೀನಿ ಏನೋ ಏನೋ ಒಂದು ಕಿಮಪಿ ಅಂದರೆ ಪದ್ಮಾವತಿನ ಮದುವೆ ಆಗೋದು ನಾನು ಇನ್ನೊಬ್ಬಳು ರಾಜ್ಕುಮಾರಿ ಮದುವೆ ಆಗೋದಕ್ಕೆ ಇವಾಗ ಒಪ್ಪಿದ್ದೀನಿ ಅದನ್ನು ಹೇಳೋದಕ್ಕೆ ಅವನಿಗೆ ಬರ್ತಿಲ್ಲ ಸೊ ಕಿಮಪಿ ಅಂತ ಅದನ್ನು ಈ ಥರ ಅನಿರ್ವಚನೀಯ ಹೇಳೋಕ್ಕಾಗದೇ ಇರೋ ವಿಷಯಕ್ಕೆ ಈ ಥರ ಒಂದು ಇಂಡೆಫಿನಿಟ್ ಪ್ರಣವನ್ನು ಬಳಸ್ತಾರೆ ಒಮ್ಮೊಮ್ಮೆ ತುಂಬ ಉತ್ತಮವಾದ ವಿಷಯ ಇದ್ದಾಗ ಹೀಗೆ ಬಳಸ್ತಾರೆ ಸೊ ಬ್ರಹ್ಮವಸ್ತುವನ್ನು ಹೇಳಿದಾಗ ಕಿಮಪಿ ವಸ್ತು ಅಂತ ಹೇಳಿದಾಗ ಒಂದು ಯಾವುದೋ ಒಂದು ವಸ್ತು ಅಂತ ಹೇಳಿದಾಗ ಅಲ್ಲಿ ಅದು ಅದು ಎಷ್ಟು ಉತ್ಕೃಷ್ಟವಾಗಿದೆ ಅಂದರೆ ಅದನ್ನು ಹೇಳೋದಕ್ಕಾಗಲ್ಲ ಯಾವುದೋ ಒಂದು ಅಂತ ಹೇಳ್ತೀವಿ ಇನ್ನೊಂದು ಈ ಥರ ದಿ ಅದರ್ ಎಕ್ಸ್ಟ್ರೀಮ್ ಒಂದು ಅತ್ಯಂತವಾಗಿ ನಿಕೃಷ್ಟವಾಗಿರೋದನ್ನು ಹೇಳೋದಕ್ಕೆ ಕಿಮಪಿ ಕರ್ತು ಮುಂದಿ ನಾನು ಒಂದು ಮಾಡಕ್ಕೆ ಹೊರಟಿದ್ದೀನಿ ನೋಡು ಅಂತ ಹೇಳ್ತಿದ್ದೇನೆ ಆ ಒಂದು ಏನು ಅಂದರೆ ಅದನ್ನು ಹೇಳೋದಕ್ಕಾಗಲ್ಲ ಅದಕ್ಕೆ ಕಿಮಪಿ ಅಂತ ಈ ಥರ ಇಂಡೆಫಿನೆಟ್ ಪ್ರನೌನ್ ಬಳಸಿದ್ದಾನೆ ಹ್ಞೂ ದಂಭಾಚಾರ ಹೌದು ತನ್ನ ದಂಭಾಚಾರವನ್ನು ಹೇಳ್ಕೊಳ್ಳೋದಕ್ಕೆ ಹಿಂಗೆ ಮಾಡಿದ್ದಾನೆ ಸರಿ ಒಂದು ಲಾಸ್ಟ್ ಎರಡು ಉದಾಹರಣೆ ನೋಡೋಣ ಅದಾದಮೇಲೆ ಏನಾದರೂ ಒಂದು ಡಿಸ್ಕಷನ್ ಇಟ್ಕೊಳ್ಳೋಣ ಇನ್ನು ಟೈಮ್ ಎಷ್ಟಿದೆ ಸರ್ ಇನ್ನು ಹಾಂ ಒಂದು ಗಂಟೆ ತನಕ ಓಕೆ ಸರಿ ಆದರೆ ಎರಡು ಪದ್ಯ ಓದ್ಬಿಟ್ಟು ನಿಲ್ಲಿಸ್ಕೊಳ್ಳೋಣ ಅದಾದಮೇಲೆ ಡಿಸ್ಕಷನ್ ನಡೆಸ್ಬೋದು ಇದು ಈ ಎಕ್ಸಾಂಪಲ್ ನಂಬರ್ ನೈನ್ನಲ್ಲಿ ಎರಡನೇ ಪದ್ಯ ನೋಡೋಣ ಕಿಂ ಪ್ರಾಣಾನಮಯ ಅಂತ ಒಂದು ಪದ್ಯ ಇದೆ ನೋಡಿ ಸೊ ಇಲ್ಲಿ ಏನಾಗಿದೆ ಅಂದರೆ ಅವನ ಹುಚ್ಚಿತ ಒಂದು ಒಂದು ಮಟ್ಟದ ಎಷ್ಟು ಎಷ್ಟು ಮಟ್ಟಕ್ಕೆ ಅವನ ಈ ಒಬ್ಸೆಷನ್ ಹೋಗಿದೆ ಅಂದರೆ ಅವನಿಗೆ ಸತ್ಯಕ್ಕೂ ಕಲ್ಪನೆಗೂ ವ್ಯತ್ಯಾಸ ಗೊತ್ತಾಗ್ತಿಲ್ಲ ಸೊ ಅವನು ತನ್ನ ಕನವರಿಕೆಯಲ್ಲಿ ಅವಳನ್ನು ಮಾತಾಡಿಸ್ತಿದ್ದಾನೆ ಮತ್ತು ಯಾಕೆ ಅವಳು ಪ್ರತ್ಯುತ್ತರ ಕೊಡ್ತಿಲ್ಲ ಅಂತ ಅವನು ಕೋಪ ಬರ್ತಿದೆ ದುಃಖವಾಗ್ತಿದೆ ಇಂಥ ಒಂದು ಪರಿಸ್ಥಿತಿಯ ಪದ್ಯ ಇದು ಪದ್ಯ ಓದೋಣ ರಾಜ ಸಹಸ್ರಂ ರಾಜ ಕಣ್ಣೀರಿಡ್ತಾ ದೇವಿ ಕ್ವಾಸಿ ಮೇ ಪ್ರಯಚ್ಛ ಪ್ರತಿವಚನಂ ರಾಣಿ ವಾಸವದತ್ತೆ ಎಲ್ಲಿದೀ ಮೇ ಪ್ರಯಚ್ಛ ಪ್ರತಿವಚನಂ ನನ್ನ ನಾನು ಮರುಮಾತು ಹೇಳಲ್ವಾ ನೀನು ನಾನು ಹೇಳಿದ್ದಕ್ಕೆ ನೀನು ಉತ್ತರಿಸೋಲ್ವಾ ಕಿಂ ಪ್ರಾಣಾನಮಯ ತವಾಗಮನ ಕರ್ತು ಸಮುತ್ಸಾಹಿತ ನೀನು ಸತ್ತೋದಾಗ ನಿನ್ನ ಅನುಗಮನ ಮಾಡೋದಕ್ಕೆ ನಿನ್ನ ಹಿಂದೇನೇ ನಾನು ಸಾಯೋದಿಕ್ಕೆ ನಾನೇನು ಪ್ರಯಾಸ ಮಾಡಲಿಲ್ವಾ ಕರ್ತು ಕಿಂನ ಪ್ರಾಣಃ ಸಮುತ್ಸಾಹಿತ ನನ್ನ ಜೀವನವನ್ನು ನಾನು ಆ ಕಡೆಗೆ ಸಾಯೋದಿಕ್ಕೆ ಪ್ರಯಾಸ ಮಾಡಲಿಲ್ವಾ ಬದ್ಧ ಕಿಂನ ಜಟ ನವಾ ಪ್ರತಿ ತರುಭ್ರಾಂತಂ ವನೇ ನಿರ್ಜನೆ ನಾನು ಇತರ ಒಬ್ಬ ವಿರಕ್ತನಾಗಿ ಕೂದಲೆಲ್ಲ ಜಟೆ ಮಾಡಿಕೊಂಡು ಮರದಿಂದ ಮರ ಕಾಡಿಂದ ಕಾಡು ಓಡಾಡಲಿಲ್ವ ನಾನು ನಿನ್ನ ಮೇಲೆ ಇದ್ದಿದ್ದ ದುಃಖದಿಂದ ತ್ವತ್ಸಂಪ್ರಾಪ್ತಿ ವಿಲೋಭನೇನ ಪಿನರ್ ಪುನರಪಿ ಊಢಂನ ಪಾಪೇನ ಕಿಂ ನೀನು ಸಿಕ್ತಿ ಅಂತ ಈ ಒಂದು ವಿಲೋಭನದಿಂದ ಈ ಒಂದು ಆಸೆಯಿಂದ ನಾನು ಮತ್ತೊ ಮತ್ತೊಮ್ಮೆ ಮದುವೆ ಮಾಡಿಕೊಳ್ಳಿಲ್ವಾ ಕಿಂಕೃತ್ವಾ ಕುಪಿತಾ ಯದ್ಯ ನ ವಚಃ ತ್ವಮ್ಮೆ ದದಾ ಪ್ರಿಯೆ ನಾನು ಏನು ಮಾಡಿದೆ ಅಂತ ನಿಂಗೆ ಇಷ್ಟು ಕೋಪ ಯಾಕೆ ನೀನು ನನ್ನ ಜೊತೆ ಮಾತಾಡ್ತಿಲ್ಲ ಅಂತ ಈ ರಾಜ ಕನ್ವರೆಸ್ತಿದ್ದಾನವ ಅವಳು ಅವನಿಗೆ ಹೇಳಿರೋ ವಿಷಯ ಅವಳು ಸತ್ತೋಗಿದ್ದಾಳೆ ಅವನಿಗೆ ಲೋಕವನ್ನು ಬಿಟ್ಟು ಹೋಗಿದ್ದಾಳೆ ಅಂತ ಆದರೆ ಅವನ ಭ್ರಾಂತಿ ಮತ್ತು ಹುಚ್ಚು ಒಂದು ಮಟ್ಟಕ್ಕೆ ಬಂದಿದೆ ಅಂದರೆ ಒಂದು ಕಡೆ ರಾಜ್ಯದ ಒಳಿತಿಗಾಗಿ ಮತ್ತು ಈ ಸೋಕಾಳ್ ಸಿದ್ಧಪುರುಷರ ಭವಿಷ್ಯವಾಣಿಯಿಂದ ಅವನೀ ಪದ್ಮಾವತಿನ ಮದುವೆ ಆಗಿದ್ದಾನೆ ಇನ್ನೊಂದು ಕಡೆ ಅವಳನ್ನ ಮದುವೆ ಆಗಿದ್ದಕ್ಕೆ ಅವನಿಗೆ ನ್ಯಾಯ ಮಾಡೋಕ್ಕಾಗ್ತಿಲ್ಲ ಯಾಕೆಂದರೆ ಅವನು ಹಿ ಹಿಸ್ ಮೈಂಡ್ ಸೊ ಆಕ್ಯುಪೈಡ್ ವಿತ್ ಹಿಸ್ ಗಿಲ್ಟ್ ಓವರ್ ವಾಸವದತ್ತೆ ಇಲ್ಲಿ ಆ ಪದ್ಮಾವತಿ ಜೊತೆ ಅವ್ನಿಗೆ ಇರೋದಕ್ಕಾಗ್ತಿಲ್ಲ ಈ ಇಸ್ ನಾಟ್ ಏಬಲ್ ಟು ಬಿ ಪ್ರೆಸೆಂಟ್ ಇಮೋಷ್ನಲಿ ಆ ಕಡೆ ಅವನಿಗೆ ಆ ವಾಸವದತ್ತ ಯಾಕೆ ವಾಪಸ್ ಸಿಗ್ತಿಲ್ಲ ಅವ್ರು ಹೇಳಿದೆಲ್ಲ ಮಾಡಿದ್ನಲ್ಲ ಏನು ನಾನು ನಾನೇನೋ ಮಾಡಿದ ಮೇಲೆ ಅವಳು ಕೋಪಾನ ಹೀಗೆ ಒಂದು ಈ ಗಿಲ್ಟಿಂದ ಉಂಟಾಗಿರೋ ಅವನ ಮನೋನೆಲೆನ ಈ ಈ ಪದ್ಯ ಕ್ಯಾಪ್ಚರ್ ಮಾಡುತ್ತೆ ಅವಳು ಇಫ್ ಅವಳು ಎದುರುಗಡೆನೇ ಇದ್ದ ಹಾಗೆ ಒಂದು ಕಡೆ ಅವನು ಏನೇನು ಮಾಡ್ದ ಅಂತೆಲ್ಲ ಹೇಳ್ತಿದ್ದಾನ ನಾನು ನೋಡು ನಾನು ನಾನು ಪ್ರಾಣ ಬಿಡ್ತೀನಿ ಅಂತ ಹೇಳಿದೆ ಅದಾದಮೇಲೆ ನಾನು ಒಂದು ತಪಸ್ವಿಯಾಗಿ ಕಾಡಿಂದ ಕಾಡ್ ಅಲ್ಲದೆ ಅದಾದ್ಮೇಲೆ ಏನೋ ಇನ್ನೊಂದು ಮದುವೆ ಮಾಡಿಕೊಂಡ್ರೆ ನೀನು ಸಿಕ್ತಿ ಅಂತ ಹೇಳಿದ್ದಕ್ಕೆ ಇನ್ನೊಂದು ಈ ಪದ್ಮಾವತಿನೂ ಮದುವೆ ಮಾಡಿದೆ ನಾನು ನಿನಗೇನು ತಪ್ಪು ಮಾಡಿದೆ ಯಾಕೆ ನೀನು ನನಗೆ ಪ್ರತ್ಯುತ್ತರ ಕೊಡ್ತಿಲ್ಲ ಅಂತ ಹೇಳ್ತಾನೆ ಇದು ಹೇಳಿ ಸ್ಟೇಜ್ ಡೈರೆಕ್ಷನ್ ಇರೋದು ಇತಿ ರೋದಿತಿ ಇದಾದ ಮೇಲೆ ಒಂದು ಟೋಟಲ್ ಬ್ರೇಕ್ ಡೌನ ಅಳೋದಕ್ಕೆ ಶುರು ಮಾಡ್ತಾನೆ ಇದೆಲ್ಲ ತುಂಬ ಅಪರೂಪ ಈ ನಾಟಕಗಳಲ್ಲಿ ನಾಯಕ ಪಾತ್ರವನ್ನು ಅಳೋ ಹಾಗೆ ತೋರಿಸೋದು ಸಾಧಾರಣವಾಗೇ ಪುರುಷ ಪಾತ್ರರ ಅಳೋದನ್ನು ತೋರಿಸೋಲ್ಲ ಇಲ್ಲಿ ರೋದನವನ್ನೇ ಹೇಳಿದ್ದಾರೆ ಸೊ ಇದು ತುಂಬ ಒಂಥರ ಕನ್ವಿನ್ಸಿಂಗ್ ಆಗಿ ವಿತ್ ಅ ಸರ್ಟನ್ ಸೈಕೊಲಾಜಿಕಲ್ ರಿಯಾಲಿಟಿ ಇವನು ಈ ಸೀನ್ಸನ್ನ ಕಟ್ಟಿದ್ದಾನೆ ಮತ್ತು ಇದ್ರ ಬಗ್ಗೆನೇ ಕುಂತಕ ಕೂಡ ಅವನು ಅಷ್ಟೇ ಪರ್ಸೆಪ್ಟಿವ್ ಆಗಿದ್ದು ಇತಿ ರೋದಿತಿ ಇತ್ಯನೇನ ಮನಾಕ್ ಉನ್ಮಾದ ಮುದ್ರಾ ಅಪಿ ಉನ್ಮೀಲಿತ ತಮ್ಮ ಪ್ರೋದ್ದೀಪಯತಿ ಇತಿ ರೋದಿತಿ ಹೀಗೆ ಹೇಳಿಬಿಟ್ಟು ಈ ಬ್ರೇಕ್ಸ್ಟ ಅವ್ನ ಅಳೋದಕ್ಕೆ ಶುರು ಮಾಡ್ತೇನೆ ಅಂತ ಹೇಳಿ ಇತಿ ಮನಾಗ್ ಉನ್ಮಾದ ಮುದ್ರಾ ಅಪಿ ಉನ್ಮೀಲಿತ ಇದಕ್ಕೆ ಹಿಂದೆ ಅವನ ಉನ್ಮಾದದ ಮುದ್ರೆ ಉನ್ಮಾದದ ಲಕ್ಷಣಗಳು ಸ್ವಲ್ಪ ಸ್ವಲ್ಪವಾಗಿ ಕಾಣಿಸ್ಕೊಂಡಿದ್ದವು ಇವಾಗಿ ಪೂರ್ಣವಾಗಿ ಫುಲ್ ಬ್ಲೋನಾಗಿ ಅವನ ಉನ್ಮಾದ ಇಲ್ಲಿ ಪ್ರೋದ್ದೀಪಿತವಾಗಿದೆ ಅಂತ ವಕ್ರೋಕ್ತಿ ಜೀವಿತಕಾರ ಹೇಳ್ತಾನೆ ಸರಿ ಈ ಕಡೆ ಪದ್ಯ ಬಿಟ್ಬಿಡೋಣ ಈ ಕಡೆ ಪದ್ಯ ಏನಾಗುತ್ತೆ ಇದರಲ್ಲಿ ಅಂದರೆ ಇವನು ನೋಡು ನಾನು ಇಷ್ಟೆಲ್ಲ ಮಾಡಿದೆ ಈ ನನ್ನ ಹೆಂಡತಿ ನನಗೆ ಸಿಗಲೇ ಇಲ್ಲವಲ್ಲ ಅಂತ ನಾನು ಮತ್ತೆ ಅದೇ ಪ್ರಯಾಗಕ್ಕೆ ಹೋಗಿ ಪ್ರಯಾಗ ಪುಣ್ಯಕ್ಷೇತ್ರ ಸೊ ಪುಣ್ಯಕ್ಷೇತ್ರದಲ್ಲಿ ಸತ್ತರೆ ಸದ್ಗತಿ ಸಿಗುತ್ತೆ ಅಂತ ಅಲ್ಲೇ ಹೋಗಿಬಿಟ್ಟು ನಾನು ಪ್ರಾಣತ್ಯಾಗ ಮಾಡ್ತೀನಿ ಅವಳು ಬೆಂಕಿಲ್ ಸತ್ತರೆ ನಾನು ಬೆಂಕಿಲಿ ಸಾಯ್ತೀನಿ ಅಂತ ಅಲ್ಲಿಗೆ ಹೋಗ್ತಾನೆ ಅವನು ಹೆಂಡತಿ ಪದ್ಮಾವತಿ ಸರಿ ನೀನು ಸಾಯ್ತೀ ಅಂದರೆ ನಾನು ಜೊತೆಗೆ ಬರ್ತೀನಿ ಅಂತ ಹೇಳ್ತಾಳೆ ಅಲ್ಲಿ ಅವರು ಸಾಯಕ್ಕೆ ಹೊರಟಾಗ ಅಷ್ಟೊತ್ತರಲ್ಲಿ ಈ ಯೌಗಂಧರಾಯಣ ಬಂದ್ಬಿಟ್ಟು ವಾಸವದತ್ತೆಯನ್ನು ಅಲ್ಲೇ ಕರ್ಕೊಂಬಂದುಬಿಟ್ಟು ಇಷ್ಟೊತ್ತರಲ್ಲಿ ಬೇರೆ ಆ ಮಂತ್ರಿಗಳಲ್ಲೆಲ್ಲ ಮಂತ್ರಿಗಳೆಲ್ಲ ಆ ನೆರೆ ರಾಜ್ಯದ ಪಾಂಚಾಲ ರಾಜನನ್ನು ಸೋಲಿಸಿ ವಾಪಸ್ಸು ಇವನು ರಾಜ್ಯವನ್ನು ಗೆದ್ದಿರ್ತಾರೆ ಸೊ ಎಲ್ಲ ಸುಖಾಂತವಾಗಿ ಮುಗಿಯುತ್ತೆ ಅವರೆಲ್ಲ ಒಟ್ಟಿಗೆ ಸೇರ್ತಾರೆ ಎರಡು ಹೆಂಡತಿಯರ ಜೊತೆ ಹೋಗಿಬಿಟ್ಟು ಇವಾಗ ಎಕ್ಸ್ಪ್ಯಾಂಡೆಡ್ ವತ್ಸ ರಾಜ್ಯವನ್ನು ಆಡೋದಕ್ಕೆ ಅವನು ಹೋಗ್ತಾನೆ ಆದರೆ ಅದಕ್ಕೆ ದ ಮೂಮೆಂಟ್ ಜಸ್ಟ್ ಬಿಫೋರ್ ದ್ಯಾಟ್ ಆ ಯೌಗಂಧರಾಯಣ ಬರೋಕ್ಕೆ ಜಸ್ಟ್ ಮುಂಚೆ ಮೂಮೆಂಟ್ ಏನಂದರೆ ಈ ಥರ ಸಾಯೋದಕ್ಕೆ ಹೊರಟಿರೋ ಮೂಮೆಂಟು ಅದರ ಅದರ ಪದ್ಯ ಇದು ಸೊ ಆ ಕ್ಷಣದಲ್ಲೇ ನಿನ್ನ ನೀನು ಸತ್ತಿದ್ದ ನ್ಯೂಸ್ ಸಿಕ್ಕಿದ ಕ್ಷಣದಲ್ಲೇ ನನ್ನ ತಲೆ ಒಡೆದು ಚೂರು ಚೂರು ಯಾಕೆ ಆಗಲಿಲ್ಲ ಈಗಾದರೂ ಬಂದು ನಾನು ಅನ್ಸಾಯ್ತೀನಿ ಅಂತ ಅವನು ಹೇಳೋ ಈ ಥರ ಒಂದು ಮೂಮೆಂಟು ಅದು ಈ ಕಾಲಿಂದ ತೀರದಲ್ಲಿ ಇವ್ರು ಬಂದು ಮಾಡ್ತಿರೋದು ಅದನ್ನೆಲ್ಲ ಕುಂತಕ ಇದು ತುಂಬ ಚೆನ್ನಾಗಿ ಇವನು ಈ ಕಾಂಟೆಕ್ಸ್ಟನ್ನ ತುಂಬ ಚೆನ್ನಾಗಿ ಬಳಸಿದ್ದಾನೆ ಅಂತ ಕುಂತಕ ಇದನ್ನು ಹೊಗಳಿದ್ದಾನೆ ಸೊ ಇದಕ್ಕೆ ಹಿಂದೆ ಬಂದಿರೋ ಹಾಗೇ ಇದು ಒಂದು ಉದಾಹರಣೆ ಒಟ್ಟಾರೆ ಹೇಳಬೇಕು ಅಂದರೆ ಇದು ಸ್ವಲ್ಪ ವಿಲಕ್ಷಣವಾದ ನಾಟಕ ಈ ಥರ ಸಾಧಾರಣವಾಗಿ ಮಹಾಕಾವ್ಯ ನಾಟಕಗಳ ಬಗ್ಗೆ ನಾವು ಮಾಡುವ ದೂಷಣೆ ಏನಂದರೆ ಇದರಲ್ಲಿ ಜನಸಾಮಾನ್ಯರ ಬಗ್ಗೆ ಇಲ್ಲ ದೇವತೆಗಳ ಬಗ್ಗೆ ಇರುತ್ತೆ ಗಂಧರ್ವ ಬಗ್ಗೆ ಇರುತ್ತೆ ರಾಜರುಗಳ ಬಗ್ಗೆ ಇರುತ್ತೆ ಅದೆಲ್ಲ ಒಂದು ಮಟ್ಟಕ್ಕೆ ಸರಿಯೇ ಆದರೆ ಅಲ್ಲಿಂದ ಒಂದು ಒಂದು ಹೆಜ್ಜೆ ನಾವು ಮುಂದಕ್ಕೆ ಹೋದರೆ ಅವರ ನಿರೂಪಣೆ ಕೂಡ ಇವಾಗ ಚರಿತ್ರದಲ್ಲಿ ರಾಮನ ನಿರೂಪಣೆ ದೇವತೆಯಾಗಿ ಮಾಡಿಲ್ಲ ಒಬ್ಬ ಮನುಷ್ಯನಾಗಿ ಮಾಡಿದ್ದಾನೆ ಹಾಗೇ ಇಲ್ಲಿ ಉದಯನನ ನಿರೂಪಣೆ ವಾಸವದತ್ತೆಯ ನಿರೂಪಣೆ ಒಂದು ದೆರ್ ಆರ್ ಸರ್ಟನ್ ಯೂನಿವರ್ಸಲ್ ಕ್ವಾಲಿಟೀಸ್ ಟು ಇಟ್ ಸಂಬಡಿ ಹೂ ಈಸ್ ಗೋಯಿಂಗ್ ಥ್ರೂ ಸಫರಿಂಗ್ ಲಾಂಗಿಂಗ್ ವಿರಹ ದುಃಖ ಗಿಲ್ಟ್ ಥರ ಡಿಪ್ರೆಷನ್ ಈ ಎಲ್ಲದನ್ನು ತುಂಬ ಸೂಕ್ಷ್ಮವಾಗಿ ಮತ್ತು ತುಂಬ ಕನ್ವಿನ್ಸಿಂಗ್ ಆಗಿ ಅವರು ಕಥೆಯಲ್ಲಿ ಕಟ್ಟಿದ್ದಾರೆ ಮತ್ತು ಅದನ್ನು ಕಟ್ಟಿರೋದನ್ನು ಬರೀ ಒಂದು ದುಃಖ ಗೋಳು ದುಃಖ ಗೋಳು ಅಂತ ಮಾಡಿದೆ ಅದರಲ್ಲಿ ನಡುವೆ ವಿನ್ಯಾಸದ ಒಂದು ವೈಚಿತ್ರ್ಯ ಇಟ್ಟು ನಮ್ಮ ಅಟೆನ್ಷನ್ನ ಹಿಡಿತಾರೆ ಸೊ ಇದರಿಂದ ಈ ನಾಟಕಕಾರರ ಶಿಲ್ಪದ ಬಗ್ಗೆನೂ ಗೊತ್ತಾಗತ್ತೆ ಮುಖ್ಯವಾಗಿ ಸುಮ್ಮನೆ ನಾವಾಗಿ ನಾಟಕ ಓದ್ಕೊಂಡು ಹೋದರೆ ಹೋ ಏನೋ ಚೆನ್ನಾಗಿದ್ಯೋ ಏನೋ ಅಂತ ನಾವು ಅದನ್ನು ಗ್ರಹಿಸ್ಬೋದು ಈ ಥರ ಪ್ರಾಚೀನರಾದ ಕಾವ್ಯಶಾಸ್ತ್ರವನ್ನು ತಿಳಿದವರು ನಮಗೆ ಸೂಚನೆಗಳು ಕೊಟ್ಟಾಗ ಇನ್ನೂ ಅದರಲ್ಲಿ ಏನು ಚೆನ್ನ ಏನು ವಿಶೇಷ ಅಂತ ನಮಗೆ ಕೆಲವು ಚಿಕ್ಕ ಚಿಕ್ಕ ಒಂದು ಕ್ಲೂ ಸಿಗುತ್ತೆ ಲೇಷವಾಗರೂ ಸರಿ ಕ್ಲೂ ಸಿಗತ್ತೆ ಸೊ ಇವತ್ತು ಅದೇ ಕುಂತಕನ ಕುಂತಕನ ಮೀಮಾಂಸೆಯನ್ನು ಇಟ್ಕೊಂಡು ತಾಪ ಸಂವತ್ಸರಾಜದ್ದು ಸ್ವಲ್ಪ ಡಿಸ್ಕಷನ್ ಮಾಡೋದಕ್ಕೆ ಪ್ರಯಾಸ ಮಾಡಿದ್ದೀನಿ ಇಷ್ಟೇ ನಾನು ಹೇಳೋಕ್ಕೆ ವಸ್ತು ಇದ್ದಿದ್ದು ಏನಾದರೂ ಡಿಸ್ಕಷನ್ ಅಥವಾ ಪ್ರಶ್ನೆಗೆ ಟೈಮ್ ಇದೆ ನಾವು ಏನಾದರೂ ಡಿಸ್ಕಷನ್ ಮಾಡ್ಬೋದು ಧನ್ಯವಾದ